ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ, ಕಳೆದ ಒಂದು ಸ್ವಲ್ಪ ವಾರಗಳಲ್ಲಿ ನಾವೇನ್ ಮಾಡಿದ್ರೆ ಈ ಸಿಕ್ಸ್ ಪಾಯಿಂಟ್ ಅಂತ ಫಸ್ಟ್ ಚಾಪ್ಟರ್ ಅದರ ಆ ಒಂದು ಸೃಷ್ಟಿ ಬಗ್ಗೆ ಏನ್ ಮಾಡಿದ್ವಿ ನಾವು ಅದನ್ನ ಓದಿ ನಾವು ನೋಡಿದ್ರೆ ಆ ಒಂದು ದಿನಗಳಲ್ಲಿ ನಾವು ನೋಡಿದ ಏನಂತಂದ್ರೆ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಅನೇಕ ಸೈಂಟಿಸ್ಟ್ ಗಳು ಅವ್ರು ಹೇಳಿದಂತ ಅನೇಕ ವ್ಯೂಸ್ ಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅವ್ರು ಸಜೆಷನ್ ಮಾಡ್ತಾರೆ ಯಾವ ರೀತಿ ಇದೆಲ್ಲ ನಡೀತು ಅಂತಂದ್ಬಿಟ್ಟು ಸೈಂಟಿಸ್ಟ್ ಗಳು ಏನ್ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಥಿಯರಿ ಆಫ್ ಕಾಸ್ಮೋಗ್ರಫಿ ಅಂತಂದ್ಬಿಟ್ಟು ಅದ್ರಲ್ಲಿ ಕೂಡ ನೋಡಿದ್ರೆ ಯಾವ ತರ ಒಂದು ಭೂಮಿ ಸುತ್ತಲೂ ಬೇರೆ ಬೇರೆ ಇದು ಬಂದಂತ ಒಂದು ಲೇಯರ್ಗಳಿತ್ತು ಅದು ಯಾವ ರೀತಿ ಬಿದ್ದೋಯ್ತು ಅಂತ ಈ ಸೈಂಟಿಸ್ಟ್ ಗಳು ಸಾಕ್ಷಿ ಕೊಡ್ತಾರೆ ಅಂತಂದ್ಬಿಟ್ಟು ನೋಡಿದ್ರೆ ಆಮೇಲೆ ಜಡಪಳಯ ಬಂದಿದ್ದಕ್ಕೆ ಏನೋ ಸಾಕ್ಷಿ ಉಂಟಾ ಅಂತಂದ್ರೆ ಈ ಪ್ರೊಫೆಸರ್ ಗಳು ಯಾವ ರೀತಿ ಜಿಯೋಲಜಿಸ್ಟ್ ಗಳು ಇದಕ್ಕೆ ಅಗ್ರಿ ಆಗಿರೋದೆಲ್ಲ ಏನ್ ಮಾಡಿದೆ ಅನೇಕ ಒಂದು ಪಾಯಿಂಟ್ ಗಳನ್ನ ನಾವೇನ್ ಮಾಡಿದ್ರೆ ನೋಡಿದ್ರೆ ಅಂದ್ರೆ ಈ ರೀತಿ ನೋಡ್ಬೇಕಂದ್ರೆ ಬೈಬಲ್ ನಲ್ಲಿ ಇದನ್ನ ಏನ್ ಮಾಡ್ತಾರೆ ಸೈಂಟಿಸ್ಟ್ ಗಳು ಪ್ರೂವ್ ಮಾಡಿದ್ರೆ ನಾವು ಕಳೆದ ವಾರಗಳು ನೋಡಿದ್ರೆ ಅಂದ್ರೆ ಈ ವಾರ ಏನ್ ಮಾಡೋದ್ರೆ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡಿಕೊಂಡು ಏನ್ ಒಂದೊಂದೇ ಒಂದು ಸೃಷ್ಟಿ ದಿನಗಳನ್ನ ಬ್ರದರ್ ಅಸಲ್ ಹೆಂಗೆ ಡಿಸ್ಕ್ರೈಬ್ ಮಾಡ್ತಾ ಅಂತ ಮಾಡ್ತಾವೆ ನಾವು ಓದೋಣ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 28 ಸೆಕೆಂಡ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ದಟ್ ಫ್ರೋಜನ್ ಮ್ಯಾಮೋತ್ ಅಂತ ಕನ್ನಡದಲ್ಲಿ ಹೌದು ಹಿಮ ಕಟ್ಟಿ ಅಂತ ಪ್ರಚಂಡ ಪ್ರಾಣಿ ಅಂತ ಹೇಳ್ತಾ ಇದ್ರೆ ಆಕ್ಚುಲಿ ನೋಡ್ಬೇಕಾದ್ರೆ ಮ್ಯಾಮೋತ್ ಮ್ಯಾಮೋತ್ ಏನಂದ್ರೆ ಈ ಆನೆ ತರ ದೊಡ್ಡದಾಗಿರೋಂತ ಒಂದು ಒಂದು ಪ್ರಾಣಿ ಅದರ ಈ ಮ್ಯಾಮೋತ್ ಅಂದ್ರೆ ಈ ಹೆಂಗಿರ್ತ ಅಂದ್ರೆ ಆನೆ ತಾನೇ ಇರ್ತದೆ ಆದ್ರೆ ಆನೆಕ್ಕಿಂತ 4-5 ಪಟ್ಟು ಏನಿರ್ತದ ತುಂಬಾ ದೊಡ್ಡದಾಗಿರೋಂಥದ್ದು ಅಂದ್ರೆ ಅದು ಕೊಂಬೆ ಎಷ್ಟು ದೊಡ್ಡದಾಗಿರ್ತದೆ ಅಂದ್ರೆ ಭಯಂಕರ ಒಂದು ಉದ್ದವಾಗಿ ಅಷ್ಟೊಂದು ಶಕ್ತಿಶಾಲಿ ಆಗಿರೋಂತ ಒಂದು ಮೃಗ ಅದರ ಸೊ ಒಂದು ಫ್ರೋಜನ್ ಆಗಿರೋಂತ ಒಂದು ಮ್ಯಾಮೋತ್ ಅಂದ್ರೆ ಅದರಲ್ಲಿ ಈ ಬೈಬಲ್ಗೆ ಸಂಬಂಧವಾಗಿರೋಂತ ಒಂದು ಕಾರ್ಯ ನಡೆದಿಲ್ಲ ಇದಕ್ಕೆ ಹೆಂಗೆ ಸಾಕ್ಷಿಯಲ್ಲಿ ಸಿಗ್ತಾರೆ ಅಂತ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಸೈಂಟಿಫಿಕ್ ಅಮೇರಿಕನ್ ಪತ್ರಿಕೆಯ ಸಂಪಾದಕರಿಗೆ ಸೈಂಟಿಫಿಕ್ ಅಮೇರಿಕನ್ ಅಂತ ಒಂದು ಪತ್ರಿಕೆಗೆ ಏನ್ ಮಾಡ್ತಾರೆ ಒಬ್ರು ಬರೀತಾರೆ ಯಾರು ಐಸಾಕ್ ಎನ್ ವೇಲ್ ಅಂತಂದ್ಬಿಟ್ಟು ಅದರ ಸೊ ಅವ್ರು ಏನ್ ಮಾಡ್ತಾರೆ ಅವರು ಆರ್ಟಿಕಲ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅವ್ರಿಗೆ ಒಂದು ಪತ್ರ ಬರೀತಾರೆ ಏನಂತ ಪತ್ರ ಬರೀತಾರೆ ಅದನ್ನ ನಿಮ್ಮ ಏಪ್ರಿಲ್ ತಿಂಗಳ 12ನೇ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ಹರ್ಟ್ಸ್ ರವರು ಇತ್ತೀಚೆಗೆ ಪೂರ್ವ ಸೈಬೇರಿಯಾ ಕ್ಷೇತ್ರದಲ್ಲಿನ ಹಿಮಭರಿತ ಪ್ರದೇಶವೊಂದರಲ್ಲಿ ಕಂಡುಕೊಂಡ ಹಿಮಗಟ್ಟಿದ ಪ್ರಚಂಡ ಪ್ರಾಣಿಯೊಂದರ ಬಗ್ಗೆ ಅತ್ಯಂತ ಆಸಕ್ತಿಯಿಂದ ಓದಿದೆ ಇದು ನನಗೆ ಭೂವಿಜ್ಞಾನಿಗಳ ಹಾದಿಯಲ್ಲಿ ರೋಸೆಟಾ ಸ್ಟೋನ್ಗಿಂತಲೂ ಹೆಚ್ಚಿನದಾಗಿ ನನಗೆ ಕಂಡು ಬರುತ್ತಿದೆ ಈ ಭೂಮಿಯು ಈವರೆಗೂ ಕಂಡ ಎಲ್ಲಾ ಹಿಮಯುಗಾರಂಭಗಳು ಮತ್ತು ಎಲ್ಲಾ ವಿಪ್ಲವಗಳು ಭೂಮಿಯ ಮೂಲ ರೂಪದ ಹಬೆಯ ಮುಂದುವರಿದ ಮತ್ತು ಅನುಕ್ರಮವಾದ ಕ್ಷೀಣಿಸುವಿಕೆಯಿಂದುಂಟಾದುದು ಎಂಬ ಹೇಳಿಕೆಯನ್ನು ಬಲವಾಗಿ ಸಮರ್ಥಿಸುತ್ತದೆ ಇಂದಿನ ಗುರು ಮತ್ತು ಶನಿ ಗ್ರಹಗಳ ಹಬೆಯಂತೆ ಈ ಮೋಡದ ಹಬೆಯು ಭೂಮಿಯ ಹಿಂದೆ ನಿಂತಿತ್ತು ಅದಕ್ಕೆ ಹೇಳ್ತಾರೆ ಅಂದ್ರೆ ಅವರು ಕೊಟ್ಟಂತ ಆರ್ಟಿಕಲ್ ಅದು ಯಾವ್ದ್ರ ಬಗ್ಗೆ ಅಂತಂದ್ರೆ ಈ ಫ್ರೋಜನ್ ಮ್ಯಾಮುತ್ ಅದರಲ್ಲಿ ಬರೆದಂತ ಆರ್ಟಿಕಲ್ ಅದ್ ನೋಡ್ಬೇಕಾದ ಅನಿಸಿಕೆ ಅಂತಂದ್ರೆ ಭೂಮಿ ಮೋಸ್ಟ್ಲಿ ಹೆಂಗಿದ್ದಿರ್ಬೇಕು ಅಂತಂದ್ರೆ ಈ ಜೂಪಿಟರ್ ಅಥವಾ ಸ್ಯಾಟರ್ನ್ ಯಾವ ತರ ಇತ್ತೋ ಈ ಸುತ್ತಲೂ ಬಿಟ್ಟು ಧೂಳು ಈ ಮಂಜಿಂದ ಯಾವ ರೀತಿ ತುಂಬಿಕೊಂಡಿತ್ತೋ ಅದೇ ಥರ ಏನಾಗ್ಬೇಕು ಈ ಭೂಮಿ ಕೂಡ ತುಂಬಿಕೊಂಡು ಏನಾಗ್ತದೆ ಭೂಮಿಯಿಂದ ಒಂದು ವೇಪರ್ ವೇಪರ್ ಅಂತಂದ್ರೆ ಉಷ್ಣಾಂಶತೆಯಿಂದ ಬರುವಂತ ಒಂದು ಹಾವಿ ಅದರ ಅದನ್ನ ಏನಾಗ್ತಾ ಇರ್ಬೇಕು ಈ ಭೂಮಿಯಲ್ಲಿ ವಿಚಿತ್ರ ವಿಚಿತ್ರವಾಗಿರುವಂತ ಒಂದು ಕೆಲಸಗಳಾಗಿ ಏನಾಗಿರ್ಬೇಕು ಈ ತರ ಬೇರೆ ಬೇರೆ ತರ ಒಂದು ಲೇಯರ್ಗಳು ಏನಾಗಿರ್ಬೇಕು ಸೃಷ್ಟಿ ಆಗಿರ್ಬೇಕು ಅಂತ ಇವ್ರು ಹೇಳ್ತಾರಂತೆ ಆಮೇಲೆ ಭೂಮಿಯ ನೀರಿನ ಹಬೆಯ ಉಳಿಕೆಗಳು ಭೂಮಿಯ ಸುತ್ತಲೂ ಸೂರ್ಯ ಗ್ರಹದ ಆಚ್ಛಾದನೆಯಂತೆ ಇತ್ತೀಚಿನ ಭೂವಿಜ್ಞಾನ ಸಮಯದವರೆಗೂ ಪ್ರದಕ್ಷಿಣೆ ಮಾಡುತ್ತಿರಬಹುದೆಂಬ ಸಲಹೆಯನ್ನು ನನ್ನ ಭೂವಿಜ್ಞಾನಿ ಸಹೋದರರಿಗೆ ನೀಡಲು ನನಗೆ ಅವಕಾಶ ಮಾಡಿಕೊಡಿ ಇವ್ರು ಹೇಳ್ತಾರಂದ್ರೆ ಮೋಸ್ಟ್ಲಿ ಏನಾಗಿರ್ಬೋದು ಈ ತರ ಒಂದು ವೇಪರೈಸ್ ಆಗಿರೋದ್ರಿಂದ ಭೂಮಿ ಸುತ್ತಲೂ ಏನಾಗಿರ್ಬೋದು ಒಂದು ವಾಟರ್ ವೇಪರ್ ಏನಾಗಿರ್ಬೋದು ಒಂದು ತುಂಬಿಕೊಂಡಿರ್ಬೋದು ಈ ನೀರಿನ ಕವಚ ಅಂತ ನಾವೇನ್ ಹೇಳ್ತಾರ ಇವ್ರು ಏನ್ ಹೇಳ್ತಾರೆ ಸೈಂಟಿಸ್ಟ್ ಗಳು ಅದು ಡೈರೆಕ್ಟ್ ಆಗಿ ನೀರಿನ ಕವಚ ಅಲ್ದಿರ ಒಂದು ವಾಟರ್ ಏನ್ತಾರ ವೇಪರೈಸ್ ತರ ಅಂದ್ರೆ ಇವಾಗ ಆವಿ ಇವಾಗ ನಾವು ಈ ಕಾರ್ಗೆ ನೋಡ್ತಾ ಇರ್ಬೇಕ್ರೆ ಚಳಿಗಾಲ ಅಬ್ಸರ್ವ್ ಮಾಡ್ತಿದ್ರೆ ಸಡನ್ ಆಗಿ ಹೋಗ್ತಾ ಇರ್ಬೇಕಂದ್ರೆ ಫುಲ್ಲು ಗ್ಲಾಸ್ ಎಲ್ಲ ಒಂಥರ ಮಂಜು ತರ ಆಗ್ಬಿಡ್ತಾರೆ ಸೊ ಆ ಥರ ಏನಾಗಿರ್ಬೋದು ದಟ್ಟವಾಗಿರೋಂಥ ಒಂದು ವೇಪರ್ ಅಥವಾ ನೋಡ್ಬೇಕಾದ್ರೆ ಎಲ್ಲ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇರ್ಬೇಕಾಗ್ತಾರೆ ಈ ಕ್ಲೌಡ್ಸ್ ಮುಟ್ತಾ ಹೊಡಿತೀನಿ ಅಂದ್ರೆ ಅದು ಏನಂದ್ರೆ ಅದು ಮುಟ್ಟಕ್ ಹೋಗಲ್ಲ ಫೀಲ್ ಮಾಡಕ್ ಹೋಗಲ್ಲ ಅದ್ರ ಆ ಥರ ಒಂದು ವಾಟರ್ ವೇಪರೈಸ್ ಏನಾಗಿರ್ಬೇಕು ಮೋಸ್ಟ್ಲಿ ಭೂಮಿ ಸುತ್ತಲೇ ಏನಾಗಿರ್ಬೇಕು ಅದು ತುಂಬಿಕೊಂಡಿರ್ಬೇಕು ಅದು ಕವರ್ ಮಾಡಿರ್ಬೇಕು ಅಂತ ಹೇಳ್ತಾರೆ ಹಾ ಈ ಹಬೆಯು ಮುಖ್ಯವಾಗಿ ಅತ್ಯಂತ ಕಡಿಮೆ ಪ್ರತಿರೋಧ ಶಕ್ತಿ ಇರುವ ಮತ್ತು ಹೆಚ್ಚಿನ ಆಕರ್ಷಣೆ ಇರುವ ಕಾಲುವೆಗಳ ಮೂಲಕ ಧ್ರುವ ಪ್ರದೇಶಗಳಲ್ಲಿ ನಿಶ್ಚಯವಾಗಿ ಪೃಥ್ವಿಗೆ ಸಂಬಂಧಿಸಿದ ವಿಸ್ತಾರವಾದ ಮಂಜುಗೆಡ್ಡೆಗಳಂತೆ ಬೀಳಬೇಕು ಆಗ ಸಹ ಅಂತಹ ಪರದೆಯು ಅಥವಾ ಪ್ರಪಂಚದ ಮೇಲ್ಚಾವಣಿಯು
ಹವಾಮಾನದ ತೀವ್ರತೆಯನ್ನು ಧ್ರುವಗಳವರೆಗೆ ಹದ ಮಾಡಿರಬೇಕು. ಈ ರೀತಿಯಲ್ಲಿ ಪ್ರಚಂಡ ಪ್ರಾಣಿ ಮತ್ತು ಉತ್ತರ ಧ್ರುವಲೋಕದ ಅದರ ಸಜಾತಿಯರಿಗೆ ಹುಲ್ಲುಗಾವಲನ್ನು ಒದಗಿಸಿ ಹಸಿರು ಮೇಲ್ಛಾವಣಿಯುಳ್ಳ ಹಸಿರು ಮನೆಯೊಂದನ್ನು ಮಾಡಿಕೊಟ್ಟಿರಬಹುದು. ಅದಕ್ಕೆ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಈ ಒಂದು ಈ ತರ ಒಂದು ಕವಚ ಇರೋದ್ರಿಂದ ಭೂಮಿ ಎಲ್ಲ ಕಡೆ ಏನಾಗಿರ್ಬೋದು ಅಂದ್ರೆ ಒಂದು ಕಂಟ್ರೋಲ್ ಎನ್ವಿರಾನ್ಮೆಂಟ್, ಒಂಥರ ಯೂನಿಫಾರ್ಮ್ ಆಗಿರೋಂತ ಎನ್ವಿರಾನ್ಮೆಂಟ್ ಇರ್ಬೋದು. ಒಂದು ಪಕ್ಷ ಲೆಕ್ಕ ಕೊಂಡಂದ್ರೆ ಈ ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಅಲ್ಲಿ ತೀವ್ರವಾಗಿರೋಂತ ಏನಾಗಿರ್ಬೋದು ವಾತಾವರಣ ಇದಿರ್ಬೋದು. ಇವಾಗ ಹೆಂಗಿದೆ ಈಕ್ವೇಟರ್ ಅಲ್ಲಿ ಒಂಥರ ಭಯಂಕರ ಬಿಸಿಲು, ಅದೇ ತರ ಒಂದು ದಿಕ್ಕುಗಳಲ್ಲಿ ಹೋದ್ರೆ ಅದರ ಉತ್ತರ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ಹೋದ್ರೆ ಆದಷ್ಟು ತಣ್ಣಿಗೆ ಇರ್ತಿರ್ತಾರೆ. ಇದೇ ತರ ಹಳೆ ಕಾಲದಲ್ಲಿ ಇದ್ದಿರ್ಬೋದು, ಆದ್ರೆ ಇಷ್ಟೊಂದು ತೀವ್ರವಾಗಿಲ್ಲ. ಅದೇ ನೋಡ್ಬೇಕ್ರೆ ಈ ಒಂದು ವೆಜಿಟೇಷನ್ ಅದಕ್ಕೆ ಬೇಕಂತ ಒಂದು ಕಾಯಿ ಪಲ್ಯ ಗಿಡಗಳಿದೆಲ್ಲ ಅದು ಕೂಡ ಏನಾಗಿರ್ಬೋದು ಆ ಜಾಗದಲ್ಲಿ ಬೆಳೆದಿರ್ಬೋದು. ಈ ತರ ಯೂನಿಫಾರ್ಮ್ ಆಗಿ ಒಂದು ಎನ್ವಿರಾನ್ಮೆಂಟ್ ಇರೋದ್ರಿಂದ ಅದು ಕೂಡ ಏನಾಗಿರ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಇದು ಅಂಗೀಕಾರವಾದಲ್ಲಿ ನಾವು ಸಮೃದ್ಧಿ ಜೀವನವುಳ್ಳ ಈ ಲೋಕವನ್ನು ನಾಶಪಡಿಸಬಲ್ಲ ಪರದೆಯ ಮಂಜುಗೆಡ್ಡೆಗಳ ಗಾತ್ರ ಮತ್ತು ಕಾರ್ಯ ಸಮರ್ಥೆಗೆ ಯಾವ ಮಿತಿಯನ್ನು ಇಡುವಂತಿಲ್ಲ. ಡಾಕ್ಟರ್ ಹರ್ಷ್ ರಾವರಂತೆ ಇನ್ನೂ ಅನೇಕರು ಕಂಡುಕೊಂಡ ಹಿಮಗಡ್ಡೆಯಲ್ಲಿ ಮುದುಗಿ ಹೋಗಿದ್ದ ಆದರೆ ಅದರ ಜಠರದಲ್ಲಿ ಇನ್ನೂ ಜೀರ್ಣವಾಗದೆ ಉಳಿದು ಹೋಗಿದ್ದ ಹುಲ್ಲು ಹೊಂದಿದ್ದ ಪ್ರಚಂಡ ಪ್ರಾಣಿಗಳು ಆಕಸ್ಮಿಕವಾಗಿ ಪಕ್ಕನೆ ಬೀಳುವ ಮಂಜುಗೆಡ್ಡೆಗಳ ಒತ್ತಡಕ್ಕೆ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದು ತೋರುತ್ತದೆ. ಈ ಪ್ರಕರಣದಲ್ಲಿ ಇನ್ನೂ ಮೆಲ್ಲದ ಹುಲ್ಲನ್ನು ಬಾಯಲ್ಲಿ ಕಚ್ಚಿಕೊಂಡಿದ್ದ ಪ್ರಾಣಿಗಳು ಹಿಮ ಸಮಾಧಿಯಾಗಿರುವ ಕಥೆಯೊಂದು ನಮಗೆ ತಪ್ಪಿಲ್ಲದೆ ದೊರೆಯುತ್ತದೆ. ಇದನ್ನು ಮನ್ನಿಸುವುದಾದಲ್ಲಿ ನಮಗೆ ಹಿಮ ನದಿಗೆ ಸಂಬಂಧಿಸಿದ ಸರಿಯಾದ ಮಂಜುಗೆಡ್ಡೆಯ ಮೂಲ ದೊರೆತಂತಾಯಿತು ಮತ್ತು ಇದರಿಂದ ನಾವು ಈ ಭೂಮಿಯು ಮಂಜಿನ ಚೌಕಟ್ಟನ್ನು ಹೊಂದುವುದಕ್ಕಾಗಿ ತಂಪಾಯಿತೆಂಬ ತತ್ವಜ್ಞಾನವಲ್ಲದ ಕಲ್ಪಿತ ಸಂಗತಿಗಳಿಂದ ಸಂತೋಷವಾಗಿ ತಪ್ಪಿಸಿಕೊಳ್ಳಬಹುದು. ಅದೇನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಒಂದು ಪ್ರೂಫ್ ಏನಂತಂದ್ರೆ ಅದರಲ್ಲಿ ಆ ಒಂದು ಇದ್ರಲ್ಲಿ ನೋಡ್ಬೇಕ್ರೆ ಏನಂತಾರೆ ಹಿಮ ಕಟ್ಟಂತ ಒಂದು ಭಯಂಕರ ಸಿಕ್ತಂತಲ್ಲ ಮ್ಯಾಮೋತ್ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಏನಾಗಿತ್ತು ಅಂದ್ರೆ ಬಾಯಿನಲ್ಲಿ ಹಸಿರಾಗಿರಂತ ಒಂದು ಅದೇ ಫ್ರೆಶ್ ಆಗಿರೋಂತ ಒಂದು ಹುಲ್ಲೇನಾಯ್ತಂತೆ ಅಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಅದೇ ತರ ಬೇರೆ ಪ್ರಾಣಿಗಳಲ್ಲಿ ಕೂಡ ಬಾಯಿನಲ್ಲಿ ಮತ್ತೆ ಹೊಟ್ಟೆಯಲ್ಲಿ ಮತ್ತೆ ಇಂಟೆಸ್ಟೈನ್ ಅಲ್ಲಿ ಫ್ರೆಶ್ ಆಗಿರೋಂತ ಒಂದು ಹುಲ್ ಸಿಕ್ತು ಅಂತ ಹೇಳ್ತಾರೆ. ಇದು ಏನಕ್ಕೆ ಸಿಕ್ಕಿರ್ಬೋದು ಅಂತಂದ್ರೆ ಮೋಸ್ಟ್ಲಿ ಆ ಪ್ರಾಣಿಗಳು ಊಟ ತಿಂತಾರ ಸಂದರ್ಭದಲ್ಲಿ ಅಥವಾ ಹುಲ್ನ ಮೇಯ್ತಾರ ಸಂದರ್ಭದಲ್ಲಿ ಏನಾಗಿರ್ಬೇಕು ದಿಢೀರ್ ಅಂತ ಏನಾಗಿರ್ಬೇಕು ಒಂದು ಆಕಸ್ಮಿಕವಾಗಿ ಎಕ್ಸ್ಪೆಕ್ಟ್ ಮಾಡಿದ ರೀತಿಲಿ ಏನಂತಾರೆ ಒಂದು ಹಿಮಗಡೆ ಏನಾಗಿರ್ಬೇಕು ರ್ಯಾಪಿಡ್ ಆಗಿ ವೇಗವಾಗಿ ಬಂದು ಅದ್ರ ತುಂಬಿಕೊಂಡಿರ್ಬೋದು. ಏನ್ ನೋಡ್ಬೇಕ್ರೆ ಅದೆಲ್ಲ ಏನಾಗಿದೆ ಇನ್ನ ಅದನ್ನ ಕೊಳ್ತೋಗಿದ್ರೆ ಇನ್ನ ಫ್ರೀಸ್ ಆಗಿರೋದಕ್ಕೆ ಅಂತ ಒಂದು ಸಾಕ್ಷಿ ಅಂತ ಹೇಳ್ತಾರೆ. ಹಂಗಾರೆ ಏನಾಗಿರ್ಬೇಕು ಆ ಜಾಗದಲ್ಲಿ ಒಂದ್ ಕಾಲದಲ್ಲಿ ಯಾವ ರೀತಿ ಬೇರೆ ಎಲ್ಲಾ ಜಾಗದಲ್ಲಿ ಒಂದು ವೆಜಿಟೇಷನ್ ಅಂತ ಬಿಟ್ಟಿತ್ತು ವ್ಯವಸಾಯಕ್ಕೆ ಮತ್ತೆ ಹುಲ್ಲು ಗಿಡಗಳೆಲ್ಲ ಬೆಳೀತಾ ಇತ್ತು. ಇದು ಕೂಡ ಏನಾಗಿರ್ಬೇಕು ಹಂಗಿದಿರ್ಬೇಕು ಸಡನ್ ಆಗಿ ಇದೇ ಗೊತ್ತಿಲ್ದಲ್ಲ ಅದ್ ತಿಂತಾರ ಸಂದರ್ಭದಲ್ಲಿ ಏನಾಗಬೇಕಿಲ್ಲ ಅಲ್ಲ ಮುಚ್ಕೊಂಡಿರ್ಬೇಕು. ಅದೇ ನೋಡ್ಬೇಕು ಏನ್ ಹೇಳ್ತಾರೆ ಅಂದ್ರೆ ಸಡನ್ ಆಗಿ ಏನೋ ಒಂದಾಗಿರ್ಬೇಕು ಒಂದು ಏನೋ ಒಂಥರ ಒಂದು ಫ್ಲಡ್ ತರನ ಬಂದು ಅಥವಾ ಈ ಒಂದು ಐಸ್ ಗಡ್ಡೆ ತರ ಏನಾಗಿರ್ಬೇಕು ಇದು ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದರ ಹೇಳ್ತಾರೆ ನೀರ್ ಬಂದು ರ್ಯಾಪಿಡ್ ಆಗಿ ತುಂಬಿಕೊಂಡು ಡ್ರಾಸ್ಟಿಕ್ ಆಗಿ ಏನಾಯ್ತಾರೆ ಫಟಾಫಟ ಅಂತ ಹೇಳ್ತಾರೆ ಫ್ರೀಸ್ ಆಗಿರ್ತಾರೆ. ಆ ಫ್ರೀಸಿಂಗ್ ಟೆಂಪರೇಚರ್ ಏನಾಗಿರ್ತಾರೆ ಇದ್ದಂತ ಪ್ರಾಣಿಗಳಿಂದ ಇದ್ದಂಗೆ ಅದನ್ನು ಅದನ್ನು ಮುಚ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಅಗ್ನಿ ಪರ್ವತದ ಕಾಲದಲ್ಲಿ ಮಹಾಸಾಗರಗಳು ಅಳತೆ ಇಲ್ಲದ ಖನಿಜ ಮತ್ತು ಲೋಹ ವಸ್ತುಗಳೊಡನೆ ಆಕಾಶದ ಮಟ್ಟವನ್ನು ತಲುಪಿದವು. ಅದೇನೋ ಹೇಳ್ತಾರೆ ಏನಂದ್ರೆ ಡ್ಯೂರಿಂಗ್ ದ ಇಗ್ನೇಷಿಯಸ್ ಏಜ್ ದ ಓಷನ್ಸ್ ವೆಂಟ್ ಟು ದ ಸ್ಕೈಸ್ ಅಂತ ಹೇಳ್ತಾರೆ. ಅದರ ಏನ ಅರ್ಥ ಅಂದ್ರೆ ಏನೋ ಈ ಜ್ವಾಲಾಮುಖಿ ಕಾಲದಲ್ಲಿ ಅಂದ್ರೆ ದೇವರ ಆದಿಯಲ್ಲಿ ಭೂಮಿನ ಸೃಷ್ಟಿ ಮಾಡೋಕ್ಕಿಂತ ಕ್ರಮವಿಲ್ಲದೆ ಬರಿದಾಗಿತ್ತು ಅಂತ ಹೇಳ್ತಾರಲ್ಲ ಅದೇನಾಗಿರ್ಬೇಕಂದ್ರೆ ಭೂಮಿಯಲ್ಲಿ ತುಂಬಾ ಹೀಟ್ ಆಗಿರೋಂತ ಒಂದು ಐಟಮ್ಸ್ ಅದರ ಅದು ಕುದಿತಾ ಇರೋಂತ ಒಂದು ಐಟಮ್ಸ್ ಏನಾಗ್ತಿರ್ಬೇಕು ಆ ಒಂದು ಇದು ಆ ಕೆಮಿಕಲ್ ಕಂಪೋಸಿಷನ್ ಏನಾಗ್ತಿರ್ಬೇಕು ಅಂದ್ರೆ ಇದು ಟರ್ನ್ ಔಟ್ ಆಗಿ ಆ ಒಂದು ಭೂಮಿಗೆ ಇದ್ದ ವೇಪರೈಸೇಷನ್ ಆ ವೇಪರೈಸೇಷನ್ ಎಲ್ಲಿವರೆಗೂ ಹೋಗಿರ್ಬೇಕು ಅಂದ್ರೆ ಹೀಟ್ ಟೆಂಪರೇಚರ್ ಅಂದ್ರೆ ಇವನ್ ಆಕಾಶದ ಮುಟ್ಟೋರ್ಗೆ ಏನಾಗಿರ್ತದೆ ಅಲ್ಲಿ ಹೋಗಿ ತಂಗ್ರೆ ಏನ್ ಮೀನಿಂಗ್ ಅಂದ್ರೆ ಈ ಭೂಮಿ ಅಟ್ಮಾಸ್ಫಿಯರ್ ಎಂಟರ್ ಆಗಿದ ತಕ್ಷಣ ಭಯಂಕರ ಹೀಟ್ ಏನಾಗಿರ್ತದೆ ಅಲ್ಲಿ ಜನರೇಟ್ ಆಗಿತ್ತು ಅಂದ್ರೆ ಅದು ನೋಡ್ಬೇಕಾದ್ರೆ ಅದು ಭೂಮಿನ ಮುಟ್ಟತನಕ ಏನಾಗಿರ್ತದೆ ಹೀಟ್ ಬರ್ತಾ ಬರ್ತಾ ಅಲ್ಲಿ ಜಾಸ್ತಿ ಆಗಿರ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ನಾವು ಈ ಹಬೆಯು ವಾರ್ಷಿಕ ಪದ್ಧತಿಯಲ್ಲಿ ಉಂಟಾಗುತ್ತವೆ ಮತ್ತು ಕಾಲಾಂತರ ಭವ್ಯ ಕಂತುಗಳಲ್ಲಿ ಹಿಂದಿರುಗುತ್ತವೆ ಎಂದು ನಾವು ಒಪ್ಪಿಕೊಂಡಲ್ಲಿ ಅವುಗಳಲ್ಲಿ ಕೆಲವು ಮನುಷ್ಯ ಯುಗದ ಪ್ರಾರಂಭದಿಂದ ಇಂದಿನವರೆಗೂ ಹಿಂಬಾಲಿಸಿಕೊಂಡು ಬಂದಿವೆ. ಅದೇ ಹೇಳ್ತಾ ಇದು ಹೆಂಗೇನಂದ್ರೆ ಈ ಸೈಕಲ್ ಇದು ಹೋಗ್ತಾ ವೇಪರ್ ಆಗೋದು ಎಂತ ಡಿ ವೇಪರೈಸ್ ಆಗೋದು ಈ ಸೈಕಲ್ ಹಿಂಗೆ ಆಗ್ತಾ ಏನಾಗಿದ್ರೆ ಇದು ಬರ್ತಾ ಏನಾಗಿದೆ ಹಂಗೆ ಒಂದು ಕಮ್ಮಿ ಆಗ್ತಾ ಬಂದಿದೆ ಅಂತ. ಅದ್ರ ಹೆಂಗೆ ಬೇಸಿಗೆ ಎಲ್ಲ ಬಂದ ಏನಾಗ್ತಾರೆ ಭೂಮಿಲಿ ಅಂತ ನೀರು ಎಲ್ಲ ಆಮಿಗಳಾಗಿ ಏನಂತಾರೆ ಅಂಶಗಳೇನಂತಾರೆ ಮೇಲೆ
ಮೋಡದ ರೂಪದಲ್ಲಿ ಫಾರ್ಮ್ ಆಗ್ಬಿಡ್ತದ್ರ. ಇಮಿಡಿಯೇಟ್ ಆಗಿ ಈ ಒಂದು ಸಖತ್ತಾಗಿ ಹೀಟ್ ಇರೋಂತ ಸಮಯದಲ್ಲಿ ಅಥವಾ ಹೀಟ್ ಆಗಿದ ತಕ್ಷಣ ಸಮ್ಮರ್ ಇದೆ, ಇಮಿಡಿಯೇಟ್ ಬರೋದು ಏನಂದ್ರೆ ಮಳೆಗಾಲ. ಅಂದ್ರೆ ಏನಕ್ಕೆ ಮಳೆಗಾಲ ಬರ್ತಾರೆ, ಎಲ್ಲ ವೇಪರೈಸ್ ಆಗಿರೋದ್ರಿಂದ ಅಲ್ಲಿ ತಿರ್ಗೇನಂತಾರೆ ಡಿ ವೇಪರೈಸ್ ಆಗಿ ಮೇಡ ಅಂತ ಏನಂತಲ್ಲ ಇಲ್ಲ ಒಂದು ಮಳೆ ರೀತಿಯಲ್ಲಿ ಬಿಡೋದು. ಇದೇ ತರ ಹಳೆಗಾಲ ಏನಂತಿರ್ಬೋದು ಅಂದ್ರೆ ಇಂಪ್ಯೂರ್ ಆಗಿರೋಂತ ಎಲ್ಲ ಅಂಶಗಳು ಎಲ್ಲ ವೇಪರೈಸ್ ಆಗಿ 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 ಹಂಗೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅಂದ್ರೆ ಗಲೀಜು ಅಲ್ಲ ಕೆಮಿಕಲ್ಸ್ ಎಲ್ಲ ಕೂತಿ 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 ಈ ಭೂಮಿ ನೋಡಕ್ ಹೆಂಗಿದ್ದಿರ್ಬೋದು ಅಂತಂದ್ರೆ ಒಂದು ಡಸ್ಟ್ ಪಾರ್ಟಿಕಲ್ಸ್ ತುಂಬಿದ ರೀತಿಯಲ್ಲಿ ಇದ್ದಿರ್ಬೋದು. ಅದಕ್ಕೆ ನಾವು ಇದು ನೋಡಿದ್ರ ಯಾವ ಒಂದ್ಸತಿ ಪೇಪರ್ ಕೊಟ್ಟಿದ್ರು ಕಳೆದ ಮರನ ಅಲ್ಲಿ ಕಳೆದ ಮರನ ಅಂದ್ರೆ ಭೂಮಿ ಏನಕ್ಕಪ್ಪ ಆರೆಂಜ್ ಆಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ನಾವು ಹೇಳಿದ್ರೆ ಕಳೆದ ಮರ ಒಂದು ಫ್ಯೂ ವೀಕ್ಸ್ ಮುಂದೆ ನಾವು ಸ್ಟಡಿ ಮಾಡ್ಬೇಕು ಹೇಳಿದ್ರು ಭೂಮಿ ನಾವು ಸೂರ್ಯ ಮುಳಬೇಕು ನೋಡ್ಬೇಕು ಹೆಂಗ್ ಕಾಣಿಸ್ತದೆ ಆರೆಂಜ್ ಆಗಿ ಕಾಣಿಸ್ತದೆ ಹಂಗೆ ಉದಯ ಆಗ್ತಾ ಆಗ್ತಾ ಕಾಣ್ತಾರೆ ನಾವು ಪ್ರಕಾಶ ಬೆಳಕಾಗ್ಬಿಡ್ತಾನೆ. ಅದೇನಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಅದರಲ್ಲಿ ಭೂಮಿನ ಈ ಭೂಮಿಯಲ್ಲಿ ಇರೋಂತ ಲ್ಯಾಂಡ್ ಸರ್ಫೇಸ್ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಜಾಸ್ತಿ ಅಂತೆ. ಆ ಡಸ್ಟ್ ಪಾರ್ಟಿಕಲ್ಸ್ ಅಲ್ಲಿ ಹಿಂಗ್ ನೋಡ್ತಾ ಇರ್ಬೇಕ್ರೆ ಆ ಡಸ್ಟ್ ಅಲ್ಲಿ ನಮ್ ರೇಸ್ ಹೋಗೋದ್ರಿಂದ ಅದ್ ನಮ್ ಹೆಂಗ್ ಕಾಣಿಸ್ತದೆ ಆ ಡಸ್ಟ್ ಕಲರ್ ಕಾಣಿಸ್ತದೆ ಹೋಗ್ತಾ ಹೋಗ್ತಾ ರೆಡ್ ಆಗ್ತದೆ ಅದೇ ಉದಯ ಆಗ್ತಿರ್ಬೇಕಾಗ್ತದೆ. ಈ ಡಸ್ಟ್ ಪಾರ್ಟಿಕಲ್ಸ್ ಅಲ್ಲಿ ಪಾಸ್ ಆಗಂತ ಒಂದು ಲೆಂತ್ ಇದೆಲ್ಲ ವೇವ್ ಲೆಂತ್ ಇದಾಗ್ತದೆ ಬರ್ತಾ ಬರ್ತಾ ಕಮ್ಮಿ ಆಗ್ತದೆ. ಅಂದ್ರೆ ನೋಡಿ ಇವಾಗ ಭೂಮಿ ಹಿಂಗಿದೆ ಅಂತಂದ್ರೆ ಭೂಮಿ ಅಂತಂದ್ರೆ ಈ ಆಂಗಲ್ ಅಲ್ಲಿ ನೋಡಿದ್ರೆ ಈ ಭೂಮಿಯಲ್ಲಿ ಇರೋಂತ ಲ್ಯಾಂಡ್ ಸರ್ಫೇಸ್ ಡಸ್ಟ್ ಪಾರ್ಟಿಕಲ್ಸ್ ತುಂಬಾ ಲೆಂತ್ ಜಾಸ್ತಿ. ಈ ವೇವ್ ಲೆಂತ್ ಅಲ್ಲಿ ನೋಡ್ಬೇಕು ಹೆಂಗ್ ಕಾಣಿಸ್ತದೆ ನಮ್ಗೆ ಇದು ಡಸ್ಟ್ ಪಾರ್ಟಿಕಲ್ಸ್ ಮುಖಾಂತರ ಹೋಗಿರೋದ್ರಿಂದ ಈ ವೈಟ್ ಸನ್ ರೇಸ್ ನಮ್ಗೆ ಹೆಂಗ್ ಕಾಣ್ತದೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಣ್ತದೆ. ಇದೇ ಸೂರ್ಯ ಇಲ್ಲಿ ಬಂದ್ಬಿಟ್ಟಾದ್ರೆ ನಾವು ಈ ದೃಷ್ಟಿ ನೋಡ್ತೀವಿ ಅವಾಗ ಡಸ್ಟ್ ಪಾರ್ಟಿಕಲ್ಸ್ ಇರೋಂತ ವೇವ್ ಲೆಂತ್ ಎಷ್ಟಿದೆ ತುಂಬಾ ಕಮ್ಮಿ. ಅದಕ್ಕೆ ನೋಡ್ಬೇಕಾದ್ರೆ ಹೆಂಗ್ ಕಾಣಿಸ್ತದೆ ಅಂದ್ರೆ ನಮ್ಗೆ ಇದರಲ್ಲಿ ಹೋಗೋದು ಪಾಸ್ ಆಗಿ ಇಮಿಡಿಯೇಟ್ ಆಗಿದ್ರೆ ಒಂದು ಪ್ಯೂರ್ ಅಟ್ಮಾಸ್ಫಿಯರ್ ಹೋಗೋದ್ರಿಂದ ನಮ್ಗೆ ದೃಷ್ಟಿ ಹೆಂಗ್ ಕಾಣಿಸ್ತದೆ ಸೂರ್ಯ ಪ್ರಕಾಶ ಬೆಳಕೆ ಆಗಿದ್ರೆ ಹೆಂಗ್ ಮಾಡ್ತಾನೆ ನಮ್ ಕಾಣ್ತದೆ. ಅದೇ ನೋಡಿ ಸೂರ್ಯ ಈ ಮಳೆ ಬಿಡ್ಬೇಕಾದ್ರೆ ಹೆಂಗ್ ಕಾಣಿಸ್ತಾನೆ ಅಂದ್ರೆ ಇವಾಗೆಲ್ಲ ಹೊರಟೈತೆ ಅಂದ್ರೆ ಒಂದ್ ಕಾಲದಲ್ಲಿ ಬಿಸಿಲು ಇರ್ಬೇಕು ಸಖತ್ ಬಿಸಿಲು ಇರ್ಬೇಕು ಮಳೆ ಬಂದ್ರೆ ಏನಾಗ್ತಾರೆ ಗೊತ್ತಾ ರೈನ್ಬೋ ಬರ್ತದೆ. ಅಂದ್ರೆ ಈ ರೈನ್ಬೋ ಹೆಂಗ್ ಬರ್ತದೆ ಅಂತಂದ್ರೆ ಈ ಸೂರ್ಯನ ಬೆಳಕು ಆ ಬೀಳಂತ ಹನಿ ಇದೆ ಗೊತ್ತಾ ಏನೋ ಈ ಮಳೆ ಹನಿ ಮನೆ ಮಳೆ ಹನಿಗಳು ಬಿದ್ದಾವಾಗ ಏನಾಗ್ತಾನೆ ಈ ಲೈಟಿಂಗ್ ಪಾಸ್ ಆಗಿ ಈ ಹನಿ ಆ ಕಡೆ ಬರ್ಬೇಕಾಗ್ತದೆ ಅವಾಗ ಸೆವೆನ್ ಕಲರ್ಸ್ ಬರೋದು. ಅಂದ್ರೆ ಈ ಸ್ಕೂಲ್ ಓಕೆ ಪ್ರಿಸಮ್ ಅಂತ ಅಂದ್ಬಿಟ್ಟು ಅಂದ್ರೆ ಇದರ ಒಂದು ಒಂದು ವೈಟ್ ಪ್ರಿಸಮ್ ಅದರ ಅದರೊಳಗೆ ಬಂದ್ಬಿಟ್ಟು ಒಂದು ವೈಟ್ ಲೈಟ್ ನ ಬಿಟ್ಟಿದ ಅಂತಂದ್ರೆ ಈ ಕಡೆ ಎಮಿಟ್ ಆಗ್ಬೇಕು ಲೈಟ್ ಅಂದ್ರೆ ಸೆವೆನ್ ಏನಂತಾರೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬರ್ತಾರೆ. ಅದರ ಇವಾಗ ನಮ್ಮ ಬೈಕ್ ಅಲ್ಲಿ ಲೈಟ್ ಗಳನ್ನ ನೋಡಿರ್ಬೋದು ಅದರ ದೂರದಿಂದ ನೋಡಿದ್ರೆ ಎಲ್ಲ ಒಂದ್ ಕಡೆ ಮೂಲೆಗೆ ಒಂದು ರೇಡಿಯಂ ತರ ಒಂದು ಏನಂತಾರೆ ರೈನ್ಬೋ ತರ ಸರ್ಕಲ್ ಬರ್ತಲ್ಲ ಇದೇ ಅಂದ್ರೆ ವೈಟ್ ಲೈಟ್ ಎಫೆಕ್ಟ್ ಅಲ್ವರ. ಸೊ ಈ ರೀತಿ ರೇನ್ಬೋ ಏನಾಗದ ಫಾರ್ಮ್ ಆಗುತ್ತೆ ಅಲ್ವರ. ಅದೇನ್ ಕಾರಣ ಅಂದ್ರೆ ಒಂದು ವೈಟ್ ಲೈಟ್ ಒಂದು ಪರ್ಟಿಕ್ಯುಲರ್ ಮೀಡಿಯಂ ಒಳಗೆ ಪಾಸ್ ಆದವಾಗ ಅದು ಎಕ್ಸಿಟ್ ಆಗ್ಬೇಕಂತ ಕಲರ್ ಚೇಂಜ್ ಆಗಿದೆ. ಇದೇ ತರ ಒಂದು ಇದು ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾ ಅಂದ್ರೆ ಈ ತರ ಏನಾಗಿರ್ಬೋದು ಕಂಟಿನ್ಯೂಸ್ ಆಗಿ ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಏನಾಗಿರ್ಬೋದು ಇದು ಉಂಟಾಗಿರ್ಬೋದು. ಈ ತರ ಗ್ರಾಜುವಲ್ ಆಗಿ ಏನಾಗ್ತಾ ಇರ್ಬೋದು ಬರ್ತಾ ಬರ್ತಾ ವರ್ಷ ವರ್ಷಕ್ಕೂ ಇದು ಬದಲಾವಣೆ ಆಗ್ತಾ ಇರ್ಬೋದು ಅಂತ ಹೇಳ್ತಾರೆ. ಆಮೇಲೆ ನಾವು ಇಂದು ಅಂದವಾಗಿಯೂ ಕಳವಳಗೊಳಿಸುವುದಾಗಿ ಕಂಡು ಬರುವ ಅನೇಕ ಸಂಗತಿಗಳನ್ನು ನಾವು ವಿವರಿಸಬಹುದು. ಈ ಹಿಂದೆ 1874ರಲ್ಲಿ ನಾವು ಇಂತಹ ಕೆಲವೊಂದು ಆಲೋಚನೆಗಳನ್ನು ಕರಪತ್ರಗಳ ರೂಪದಲ್ಲಿ ಪ್ರಕಟಿಸಿದ್ದೆ. ನಾನು ಈ ಅಚ್ಚಾದನಾ ವಾದವನ್ನು ಈಗ ಮತ್ತೊಮ್ಮೆ ಮುಂದಿಡುವಾಗ 20ನೇ ಶತಮಾನದ ಆಲೋಚನಾಕಾರರು ಇದನ್ನು ತಮ್ಮ ನೆನಪಿಗೆ ತಂದುಕೊಳ್ಳಬಹುದೆಂದು ನಿರೀಕ್ಷಿಸುತ್ತೇನೆ. ಮನುಷ್ಯ ಐಸಾಕ್ ಏನಂತ 1874 ಅಲ್ಲಿ ಪ್ಯಾಂಪ್ಲೆಟ್ ನ ಪ್ರಿಂಟ್ ಮಾಡಿ ಎಲ್ಲರಿಗೆ ಮಾಡಿದ್ದೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ಈ ತರ ಭೂಮಿನ ದೇವರೇ ಮಾಡಿರ್ಬೋದು ಸೃಷ್ಟಿ ಮಾಡಿರ್ಬೋದು ಅಂದ್ಬಿಟ್ಟು ಅದಕ್ಕೆ ಹೆಸರು ಏನಂತಂದ್ರೆ ಕ್ಯಾನೋಪಿ ಥಿಯರಿ ಅಂತಂದ್ಬಿಟ್ಟು ಈ ವಾಟರ್ ಕ್ಯಾನೋಪಿ ಏನ್ ಮಾಡಿರ್ಬೋದು ಇದ್ದಿರ್ಬೋದು ಅಂತಂದ್ಬಿಟ್ಟು ಸೈಂಟಿಸ್ಟ್ ಗಳು ಏನ್ ಮಾಡಿದಂತೆ ಆ ಕಾಲದಲ್ಲಿ ಹೇಳಿದ್ರಂತೆ. ಅವಾಗ 1874 ಅಲ್ಲಿ ನೋಡಿ ಯೋಚನೆ ಮಾಡಿರ್ತೀನಿ ಅಂದ್ರೆ ಆ ಕಾಲದಲ್ಲಿ ಕರೆಕ್ಟ್ ಆಗಿ ನೋಡಿ ಬ್ರದರ್ ಅಸಲ್ ಅವರು ಥಿಯರಿ ಬೈಬಲ್ ಏನಂತ ಇದನ್ನ ಪ್ರೂವ್ ಮಾಡೋದಿಕ್ಕು ಈ ಸೈಂಟಿಸ್ಟ್ ಗಳು ಅದೇ ಸಮಯಕ್ಕೆ ಕಂಡಿಡಿಕೇನಿದೆ ಎರಡು ಎರಡು ಪ್ಯಾರಲಲ್ ಆಗಿ ಸಿಮೆಟ್ರಿಕ್ ಆಗಿದೆ. ಅದಕ್ಕೆ ಹೇಳ್ತಾರೆ ದಾನಿಯಲ್ಲ ಇದು ಅಂತ್ಯಕಾಲದವ್ರಿಗೆ ಏನಾಗಿದೆ ಮುಚ್ಚಲ್ಪಟ್ಟಿದೆ ನೇಮ ಹೋಗ್ಬಿಟ್ಟು ಇನ್ನೊಂದು ಇದ್ರೆ ಮಾಡೋಬಿಟ್ಟು ಅದರ ಅಂತ್ಯಕಾಲ ಏನಾಗ್ತದೆ ಬಹುಜ್ಞಾನಿಗಳು ಏನಾಗ್ತದೆ ವೈ ಶೆಲ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಸೊ ಆ ರೀತಿ ಅಂತ್ಯಕಾಲದಲ್ಲಿ ದೇವರೇ ಮಾಡಿದ್ರೆ ಮುದ್ರೆ ಹಾಕಿರೋಂಥದ್ದು ಎಲ್ಲ ವಿಚಾರಗಳು ಮಾಡಿದ್ರು ಅಲ್ಲಿ ರಿವೀಲ್ ಮಾಡಕ್ ಶುರು ಮಾಡಿದ್ರು. ಯಾರ ಮುಖಾಂತರ ಅಂದ್ರೆ ಸೈಂಟಿಸ್ಟ್ ಗಳಿಗೆ ಮುಖಾಂತರ ಬೈಬಲ್ ಸಂಬಂಧಪಟ್ಟಿರುವಂತ ಕಾರ್ಯಗಳಿಗೆ ಒಂದು ಪ್ರೂಫ್ ಆಗಿ ಏನ್ ಮಾಡೋದನ್ನ ಸೈಂಟಿಸ್ಟ್ ಗಳ ಮುಖಾಂತರ ರಿವೀಲ್ ಮಾಡಿಸೋದ್ರು. ಆದ್ರೆ ಪ್ಯಾರಲಲ್ ಏನ್ ಮಾಡ್ತಾರೆ ದೇವರು ಬೈಬಲ್ ಅಂತದೆಲ್ಲ ಒಂದು ಗ್ರಹಿಗಳನ್ನ ಜನಗಳಿಗೆ ಕೊಡಕ್ ಶುರು ಮಾಡೋದು. ಇವಾಗ ಅದಕ್ಕೆ ಆಧಾರ ಬೇಕಲ್ಲ ಅದಕ್ಕೆ ದೇವರೇ ಮಾಡಿದ್ರೆ ಪ್ಯಾರಲಲ್ ಆಗಿದ್ರೆ ಈ ತರ ಒಂದು ಒಂದು ಸೈಂಟಿಸ್ಟ್ ಗಳ ಮುಖಾಂತರ ಕೂಡ ಏನ್ ಮಾಡೋದಲ್ಲಿ ಅಲ್ಲಿ ಕೊಡಕ್ ಶುರು ಮಾಡೋದು. ಅದಕ್ಕೆ ನೋಡ್ಬೇಕು ಈ ವರ್ಷ ಕ್ಯಾಲೆಂಡರ್ ನೋಡ್ತೀನಿ ಭೂಮಿ ಹೆಂಗಿದ್ದಿರ್ಬೋದು ಅಂದ್ರೆ ಫಸ್ಟ್ ಹಂಗಿದ್ದಿರ್ಬೋದು ಅಂತ ಹೇಳ್ತಾರೆ. ಭೂಮಿ ಹೆಂಗಿದ್ರೆ ಫಸ್ಟ್ ಎಂತ ಭೂಮಿ ಫುಲ್ ಸುತ್ತಲು ಭೂಮಿ ಮೇಲೆ ಫುಲ್ ಹೀಟ್ ಆಗಿರೋಂತ ಐಟಮ್ಸ್ ಅದು ಅದು ತಿರುಗ್ತಾರಂತ ವೇಗಕ್ಕೆ ಏನ್ರಿ ಭೂಮಿ ಎಷ್ಟು ಸ್ಪೀಡ್ ಅಲ್ಲಿ ತಿರುಗ್ತಾ ಅಂದ್ರೆ ಏನ್ರಿ 12,000 miles per second ಅಂತೆ. ನಮ್ಗೇನ ಗೊತ್ತಾಗಿದೆ ನಮ್ಗೇನ ಗೊತ್ತಾಗೋದಿಲ್ಲ ಅಲ್ವರ. ಒಂದ್ ಟ್ರೈನ್ ಹೋಗ್ತಿರ್ಬೇಕು ಅವ್ನು ಬ್ರೇಕ್ ಹೊಡೆದ್ರೆ ಏನಾಯ್ತು ನಮ್ಗೆ ಎಷ್ಟು ಜರ್ಕ್ ಫೀಲ್ ಆಗ್ತಾರೆ. ಆದ್ರೆ
ಭೂಮಿ ಹೋಗೋದು ಈ ಸ್ಪೀಡಲ್ಲಿ ಹೋಗೋದು ನಮ್ಗೆ ಏನಾಗಲ್ಲ ಗೊತ್ತಾಗಲ್ಲ. ಆ ಸ್ಪೀಡಲ್ಲಿ ಹೋಗ್ತಾ ಇರೋದ್ರಿಂದ ಈ ಭೂಮಿ ಏನಂತ ಗೇಸಸ್ ಐಟಮ್ಸ್ ಹಂಗೆ ತಿರುಗಿ ತಿರುಗಿ ಏನಾಗ್ತದೆ ನಂಗೆ ಒಂದು ಅಂದ ಒಂದು ಸರ್ಕಲ್ ತರ ಏನಾಗಿದೆ ಆಗಿದೆ. ಅದಕ್ಕೆ ನೆಕ್ಸ್ಟ್ ಒಂದು ಇದೇ ನೋಡ್ತೀವಿ ಗೊತ್ತಾ, ಇದೆಲ್ಲ ಕಂಡೆನ್ಸ್ ಆಗಿ 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 ಏನಾಯ್ತದೆ ಯಾಕಂದ್ರೆ ಅದು ನೆಕ್ಸ್ಟ್ ಹೇಳ್ತೀವಿ ನೋಡಿ ಬಿಡದ ಹೇಳ್ತಾರೆ ಇವಾಗ ಅದಕ್ಕೆ ಮುಂದಕ್ಕೆ ಹೋದ ನೋಡ್ತೀವಿ ನೆಕ್ಸ್ಟ್. ಹಾಂ ಅದನ್ನ ಹೇಳ್ತಾರೆ ದ ಕ್ರಿಯೇಟಿವ್ ವೇಕ್ ಅಂದ್ರೆ ಇವಾಗ ಬಿಡದರಸನೇ ಹೇಳ್ತಾರೆ. ಮೊದಲೇ ಒಂದು ವಾರ ಹೇಳ್ತಾರೆ ಈ ಸೃಷ್ಟಿ ಮಾಡಿದ ದಿನಗಳಿದೆಲ್ಲ ಈ ದಿನಗಳದ್ದು ಆರು ದಿನ ಅಂದ್ರೆ ಹೇಳ್ತಾರೆ ರೆಸ್ಟೋರೆಂಟ್ ಅಲ್ಲ ಆ ಒಂದೊಂದು ದಿನದ್ದು ಇವಾಗ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಿಡದರಸ ಹಿಂಗೆ ಅಂತಂದ್ಬಿಟ್ಟು. ಹಾ ನಮ್ಮ ಮನಸ್ಸಿನ ಮುಂದೆ ಸೃಷ್ಟಿಯ ಸಾಮಾನ್ಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವೀಗ ಆದಿ ಕಾಂಡದ ವಿವರಣೆಗಳತ್ತ ತಿರುಗೋಣ. ಅದಕ್ಕೆ ಹೇಳ್ತಾರೆ ಇವಾಗ ನಾವು ಓದಿರೋ ಸೈಂಟಿಸ್ಟ್ ಗಳು ಹೇಳಿದಂತ ಒಂದು ಆಲೋಚನೆ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಏನ್ ಮಾಡೋಣ ಇದು ಬೈಬಲ್ ಅಲ್ಲಿ ಎಂತ ರೀಸನಬಲ್ ಆಗಿ ಇದೆಯಾ ಇದು ಸೂಟ್ ಆಗ್ತಾರ ಅಂತ ಮಾಡೋಣ ನಾವು ಸ್ಕ್ರಿಪ್ಚರ್ಸ್ ಕಡೆ ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಮತ್ತು ಈ ಊಹನಾತ್ಮಕ ವಿಚಾರಗಳನ್ನು ಅವುಗಳ ಹೇಳಿಕೆಗಳೊಂದಿಗೆ ಸಾಮರಸ್ಯಗೊಳಿಸಲು ಪ್ರಯತ್ನಿಸೋಣ. ಮೊಟ್ಟ ಮೊದಲನೆಯದಾಗಿ ಈ ಸೃಷ್ಟಿ ಸಪ್ತಾಹವು ನಾಲ್ಕು ಭಾಗಗಳಾಗಿರುವುದನ್ನು ನಾವು ನೋಡುತ್ತೇವೆ. ಅದೇ ಹೇಳ್ತಾ ಇದ್ರೆ ಈ ಸೆವೆನ್ ಡೇಸ್ ಸಿಕ್ಸ್ ಡೇಸ್ ಏನ್ ಕ್ರಿಯೇಟಿವಿಟಿ ಇದೆಯೋ ಇದನ್ನ ಏನ್ ಹೇಳ್ತಾ ಇದ್ರೆ ಇದನ್ನ ಫೋರ್ ಪಾರ್ಟ್ಸ್ ಆಗಿ ದೇವರು ಡಿವೈಡ್ ಮಾಡಿರ್ಬೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಹೆಂಗೆ ಸಿಕ್ಸ್ ಡೇಸ್ ನ ನಾಲ್ಕು ಭಾಗವಾಗಿ ಡಿವೈಡ್ ಮಾಡುತ್ತೆ. ಏನೇನ್ ಭಾಗಗಳದು? ಎರಡು ದಿನಗಳು ಯುಗಾರಂಭ ದಿನಗಳು ನಮ್ಮ ಲೆಕ್ಕಾಚಾರದಲ್ಲಿ 2×7000 ವರ್ಷಗಳು. ಅದೇನಂತಂದ್ರೆ ಎರಡು ಕ್ರಿಯೇಟಿವ್ ಡೇ ಸೇರ್ಬಿಟ್ಟು ಒಂದು ಭಾಗವಾಗಿರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕ್ರಿಯೇಟಿವ್ ಡೇ ಅಂತಂದ್ರೆ ಅದೇ ಹೇಳ್ತಾರೆ ಎಪಾಕ್ ಅಂತಂತ ಹೇಳ್ತಾರೆ. ಆ ಎರಡು ದಿನಗಳು ಅಂತಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು ದಿನಗಳು ಅಂತಂದ್ರೆ 7000×2 ಸೊ ಎಷ್ಟು 1000 ವರ್ಷ ಆಯ್ತು? 14000 ವರ್ಷದಲ್ಲಿ ಏನ್ ಮಾಡಿರ್ಬೋದು? ಭೂಮಿಯನ್ನು ಪ್ರಾಣಿ ಜೀವಿತಕ್ಕೆ ಸಿದ್ಧಪಡಿಸುವಂತೆ ಕ್ರಮಪಡಿಸುವುದಕ್ಕೆ ಮೀಸಲಾಗಿತ್ತು. ಏನಕ್ಕೆ ಫುಲ್ ಟೋಟಲ್ ಡಿವೈಡ್ ಮಾಡೋದು ದೇವರು ಅಂದ್ರೆ 14,000 ಇಯರ್ಸ್ ಬರೀ ಭೂಮಿಯಲ್ಲಿ ಪ್ರಾಣಿಗಳು ಜೀವಿಸೋದಕ್ಕೆ ಬೇಕಂತ ಎಲ್ಲ ಏರ್ಪಾಡು ಏನ್ ಮಾಡೋರು ಅಲ್ಲಿ ಅಲ್ಲಿ ಮಾಡೋದು. ಅದಕ್ಕೆ ಎಷ್ಟು ದಿನ ತೊಗೊಂಡ್ರೆ ದೇವರು ಅಂದ್ರೆ ನಿಯರ್ಲಿ 2 days ಅಂದ್ರೆ 14,000 ಇಯರ್ಸ್ ನಮ್ಮ ಲೆಕ್ಕದಲ್ಲಿ ತೊಗೊಂಡ್ರು ಅಂತೆ. ಆಮೇಲೆ ಮುಂದಿನ ನೆಕ್ಸ್ಟ್ ಎರಡು ದಿನಗಳು ಅಂದ್ರೆ ಎಷ್ಟು ಇನ್ನತ್ತಿರ್ಗಾ ಒಂದು ಲೆಕ್ಕಾಚಾರದಂತೆ 14,000 ವರ್ಷಗಳು. ಮೇಲೆ ಲೆಕ್ಕಾಚಾರದಂತೆ ಇನ್ನ 14,000 ವರ್ಷಗಳು ಹೆಂಗ್ ತೊಗೊಂಡ್ರಂತೆ? ಸಸ್ಯಗಳ ಮತ್ತು ಕೆಳಜಾತಿಯ ಅಂದರೆ ಕಪ್ಪೆ ಚಿಪ್ಪು ಮೀನು ಇತ್ಯಾದಿಗಳ ಉತ್ಪತ್ತಿಗಾಗಿ ಸುಣ್ಣ ಕಲ್ಲು ಕಲ್ಲಿದ್ದಲು ಇವೇ ಮುಂತಾದ ಖನಿಜ ವಸ್ತುಗಳ ಸಂಗ್ರಹಣೆಗಾಗಿ ಮೀಸಲಾಗಿತ್ತು. ನೋಡ್ರ ಏನಕ್ಕೆ ಮೀಸಲಾಯ್ತು ಅಂತಂದ್ರೆ ಏನ್ರೆ ಕಪ್ಪೆ ಚಿಪ್ಪು ಅದು ಇದು ಅಂತ ಹೇಳ್ತಾರಲ್ಲ ಈ ಜಲ ಸಮೂಹದಲ್ಲಿ ವಾಸ ಮಾಡುವಂತ ಎಲ್ಲ ಏನಂತಾರೆ ಆ ಪ್ರಾಣಿಗಳು ಆ ಜೀವಿಗಳು ಅದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಈ ಲೈಮ್ ಸ್ಟೋನು ಈ ಕೋಲು ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ ಅದರ ಇದನ್ನೆಲ್ಲ ಏನ್ ಮಾಡ್ಬೇಕು ದೇವ್ರ ಅದನ್ನ ಮಾಡೋರು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ನಾವು ಅದು ಕೂಡ ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ರೆ ಅದರ ಈ ಭೂಮಿ ಹೆಂಗೆ ಒಂದು ಗ್ರಾಜ್ ಎಷ್ಟು ಹೀಟ್ ಆಗಿತ್ತು ಅಂದ್ರೆ ಆ ಲೇಯರ್ ಕಂಡೆನ್ಸ್ ಆಗಿ 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 ಏನಾಗಿರುತ್ತೆ ಇದು ಕೂಲ್ ಆಗಿರುತ್ತೆ. ಅಂದ್ರೆ ಹೀಟ್ ಆಗಿರೋಂತ ಲಾವಾ ಎಲ್ಲ ಹೋಯ್ತು ಅಂತಂದ್ರೆ ಆ ಭೂಮಿ ಮೇಲೆ ಏನಾಗಿದೆ ಹಂಗೆ ಲೇಯರ್ಗಳು ಲೇಯರ್ ಆಗಿರುತ್ತೆ ಕೂತಿರುತ್ತೆ. ಅಂದ್ರೆ ಅದೇ ನೋಡ್ಬೇಕಂದ್ರೆ ಇವಾಗ ನಾವ್ ಎಂತ ಒಂದು ಎಕ್ಸ್ಕವೇಟ್ ಮಾಡ್ಬೇಕು ಸಿಕ್ಕಂತ ಒಂದು ಗ್ರಾನೈಟ್ ಕಲ್ಗಳು ಅಂದ್ರೆ ಅದೇ ನೋಡ್ಬೇಕು. ಇಲ್ಲಿ ಏನ್ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಏನಂತ ಒಂದು ಬ್ಲಾಕ್ ಆಗಿರೋಂತ ಎಂತ ಒಂದು ಇಲ್ಲಂತ ಒಂದು ನೀರು ಎಳದಾಗಿದೆ ಅದೇನಂತಂದ್ರೆ ಒಂದು ನೀರು ಫ್ಲೋ ಆದ್ರೆ ಬರೋಂತದ್ದು ಜನರಲ್ ಆಗಿ ಕಟ್ಟ ಇವಾಗ ನೀರು ಅಥವಾ ಪೇಂಟ್ ಸುರಿದ್ರೆ ಏನಾಗ್ತದೆ ಎಂತ ಒಂದು 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 ಕ್ಲೀನ್ ಆಗಿ ಫ್ಲೋ ಆಗಂತ ಬರ್ತಾವ ನೋಡಿ ಆ ತರ ಏನಾಗಿರೋದು ಲಾವಾ ಕುದೀತಾ ಇರೋಂತದ್ದೆ ಅಂತಾರೆ. ಇದು ಹಂಗೆ ಅರ್ಧಿ 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 ಅದು ಕೂಲ್ ಆದಾಗ ಏನಂತೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ಫಾರ್ಮ್ ಆಗಿರುತ್ತೆ ನೋಡ್ಬೇಕಾದ್ರೆ ಹೇಳ್ತಾರೆ ಇವೆಲ್ಲ ಇದಕ್ಕೆ ಒಂದು ಪ್ರೂಫ್ ಅಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಆಮೇಲೆ ಇನ್ನು ಮುಂದಿನ ಎರಡು ಯುಗಾರಂಭ ದಿನಗಳು ಅಂದರೆ 14,000 ವರ್ಷಗಳು ನೀರು ಮತ್ತು ಭೂಮಿಯ ಮೇಲೆ ಚಲಿಸುವ ಪ್ರಾಣಿಗಳನ್ನು ದೊಡ್ಡ ಸಸ್ಯ ಮರಗಳನ್ನು ಉಂಟು ಮಾಡುವುದಕ್ಕಾಗಿ ಇನ್ನೂ ಮುಂದುವರೆದು ಸೃಷ್ಟಿಕರ್ತನ ಈ ಲೋಕದ ಸ್ವರೂಪನಾದ ಮಾನವನನ್ನು ಮಹಿಮೆ ಮತ್ತು ಗೌರವಯುತನಾದ ಈ ಲೋಕದ ರಾಜನನ್ನಾಗಿ ತಯಾರು ಮಾಡಲು ವಿನಿಯೋಗಿಸಲಾಯಿತು. ಅದೇ ಥರ್ಡ್ ಪಾರ್ಟ್ ಅಂದ್ರೆ ಏನು ಇನ್ನ ನೆಕ್ಸ್ಟ್ 2 days ಇದೆಲ್ಲ ಇನ್ನು ನೆಕ್ಸ್ಟ್ 14,000 ಇಯರ್ಸ್ ಏನಕ್ಕೆ ಸೃಷ್ಟಿ ಮಾಡಿದ್ರೆ ಅಂತಂದ್ರೆ ಏನ್ರಿ ಆ ಒಂದು ಸಮುದ್ರದಲ್ಲಿರುವಂತ ಏನ್ರಿ ಎಲ್ಲ ದೊಡ್ಡ ದೊಡ್ಡ ಮೃಗಗಳು ಆಮೇಲೆ ಈ ಒಂದು ನೆಲ ಮೇಲೆ ಹರಿದಾಡುವಂತ ಎಲ್ಲ ಒಂದು ಮೃಗಗಳು ಪ್ರಾಣಿಗಳು ಕೊನೆಯದಾಗಿ ಇದೆಲ್ಲಾದ್ಮೇಲೆ ಒಬ್ಬ ರಾಜನ್ನ ಅಂದ್ರ ಒಬ್ಬ ಮನುಷ್ಯನ ಮಾಡಂತೆ ಸೃಷ್ಟಿ ಮಾಡಕ್ಕೆ ತೊಗೊಂಡಿದಂತ ಒಂದು ಭಾಗ ಅಂತ ಹೇಳ್ತಾರೆ. ಕೊನೆಯ ಭಾಗ ಯಾವ್ದು ನೋಡಿ ಹೇಳ್ತಾರೆ? ಮಾನವನ ಸೃಷ್ಟಿ ಎಂಬ ಅಂತಿಮ ಕಾರ್ಯವು 6ನೇ ದಿನದ ಅಂತ್ಯದಲ್ಲಿ ಅಥವಾ 7ನೇ ಯುಗಾರಂಭದ ದಿನದ ಪ್ರಾರಂಭದಲ್ಲಿ ನೆರವೇರಿತು. ನೋಡ್ದ ಫೋರ್ತ್ ಡೇ ಅಂದ್ರೆ ಸಾರಿ ಫೋರ್ತ್ ಪಾರ್ಟ್
ಫೋರ್ತ್ ಅಂತೀನಿ. ಫೋರ್ತ್ ಪಾರ್ಟ್ ಅನ್ನ ಏನಂದ್ರೆ, ದೇವರು ಆರನೇ ಅಂತ್ಯದಲ್ಲಿ ಏನನ್ನು ಸೃಷ್ಟಿ ಮಾಡಿದ್ರು, ಮನುಷ್ಯನ ಸೃಷ್ಟಿ ಮಾಡಿದ್ರು ಲಾಸ್ಟ್ ಪಾರ್ಟ್ ಅಂತ. ಆಮೇಲೆ ಹೇಳಿದ್ರೆ ಏನ್ ಮಾಡುದು, ದೇವರು ರೆಸ್ಟ್ ತಗೊಂಡ್ರು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡು ಕೊಂಡನು ಎಂದು ಬರುತ್ತದೆ. ಯಾಕೆ ದೇವರು ಆರನೇ ದಿನ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಸೆವೆಂತ್ ಡೇ ದೇವರೇ ಮಾಡಂತೆ ರೆಸ್ಟ್ ತಗೊಂಡ್ರು ಅಂತ. ಹಂಗಾರೆ ನೋಡ್ಬೇಕು ಮನುಷ್ಯನ ಏನ್ ಮಾಡ್ಬೇಕು, ಸಿಕ್ಸ್ತ್ ಡೇ ಎಂಡ್ ಅಲ್ಲಿ ಮಾಡ್ಬೇಕು ದೇವರು ಸೃಷ್ಟಿ ಮಾಡಿರ್ಬೇಕು ಅಂತ ಹೇಳ್ತಾರೆ ನೋಡಿ. ಇದಕ್ಕೆ ಏನ್ ಸಾಕ್ಷಿಗಳು ಕೊಡ್ತಾರಂತೆ, ಏನ್ ಪ್ರೂಫ್? ಎರಡು ನಿಷ್ಠಾವಂತ ಸಾಕ್ಷ್ಯಗಳು. ಪ್ರೊಫೆಸರ್ ಸಿಲಿಮ್ಯಾನ್ ಎಂಬುವವರು ಈ ರೀತಿಯಾಗಿ ದೃಢವಾಗಿ ಹೇಳುತ್ತಾರೆ, ಗ್ರಹದಲ್ಲಿನ ಪ್ರತಿಯೊಂದು ಮಹಾ ವೈಶಿಷ್ಟ್ಯವು ಸತ್ಯವೇದದ ಇತಿಹಾಸದಲ್ಲಿ ಹೇಳಿರುವ ಘಟನಾ ಕ್ರಮಗಳಿಗೆ ಈ ಚರಿತ್ರೆಯು ಸತ್ಯವೇದವು ತತ್ವಜ್ಞಾನ ಮತ್ತು ಧರ್ಮದಷ್ಟೇ ಮುಖ್ಯವಾದ ದಾಖಲೆಯನ್ನು ಒದಗಿಸುತ್ತದೆ ಮತ್ತು ನಾವು ಗ್ರಹದಲ್ಲಿಯೇ ಸತ್ಯವೇದದ ದಾಖಲೆಯು ನಿಜವೆಂಬುದಕ್ಕೆ ರುಜುವಾತುಗಳನ್ನು ನೋಡಬಹುದು. ಪ್ರೊಫೆಸರ್ ಸಿಲಿಮ್ಯಾನ್ ಅಂತ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೈನ್ಸ್ ಅಲ್ಲಿ ಏನೆಲ್ಲ ಓದ್ತಿರೋ ಈ ಸೈಂಟಿಸ್ಟ್ ಪ್ರೊಫೆಸರ್ಗಳೆಲ್ಲ ಏನೇನು ಕಂಡುಹಿಡಿದಾರೋ ಇದೆಲ್ಲ ಬೈಬಲ್ಗೆ ಅಂತ ಕ್ಲೀನಾಗಿ ಹೊಂದಾಣಿಕೆ ಆಗೋದನ್ನ ನೋಡಬಹುದು ಅಂತ ಹೇಳ್ತಾರೆ. ಇದು ಫಸ್ಟ್ ಒಂದು ರೆಕಾರ್ಡ್. ನೆಕ್ಸ್ಟ್, ಆದಿಕಾಂಡದಲ್ಲಿನ ಸೃಷ್ಟಿಕಾರದ ವಿವರಣೆಗಳನ್ನು ಉಲ್ಲೇಖಿಸಿ ಪ್ರೊಫೆಸರ್ ದಾನಾರವರು ಹೀಗೆ ಹೇಳುತ್ತಾರೆ, ಈ ಅನುಕ್ರಮದಲ್ಲಿ ನಾವು ಕೇವಲ ವಿಜ್ಞಾನದಲ್ಲಿ ತಲುಪಿಸಿರುವ ಘಟನೆಗಳ ಕ್ರಮಾಗತಿಯನ್ನು ಮಾತ್ರ ಅವಲೋಕಿಸುವವರಲ್ಲ, ಆದರೆ ಏರ್ಪಾಟಿನಲ್ಲಿ ಸುವ್ಯವಸ್ಥೆ ಇದೆ ಮತ್ತು ತತ್ವಜ್ಞಾನವು ಯಾವುದೇ ರೀತಿಯಲ್ಲಿ ಆದೇಶಿಸಿದರೂ ಹೊಂದಿಕೊಳ್ಳಲಾಗದ ಬಹುದೂರದಲ್ಲಿ ತಲುಪುವ ಪ್ರವಾದನೆಯೊಂದು ಕಂಡು ಬರುತ್ತದೆ. ಒಂದು ಪ್ರಾಫಸಿ ಅಂತ ನೋಡಬಹುದು ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್, ಆಮೇಲೆ ಅವರು ಮುಂದುವರೆದು ಹೀಗೆ ಹೇಳುತ್ತಾರೆ, ಯಾವುದೇ ಮಾನವ ಮನಸ್ಸು ಸಹ ಈ ಘಟನೆಗಳಿಗೆ ಸಾಕ್ಷಿಯಲ್ಲ. ಆದಿ ಕಾಲದಲ್ಲಿ ಯಾವುದೇ ಅಂತಹ ಮನಸ್ಸು ಮನುಷ್ಯ ಜ್ಞಾನದ ವರದಾನವಿಲ್ಲದೆ ಆ ರೀತಿಯ ಯೋಜನೆಯನ್ನು ಕಲ್ಪಿಸಲು ಅಥವಾ ಬೆಳಕುಂಟು ಮಾಡಿದ ನಾಲ್ಕನೇ ದಿನದ ನಂತರ ಸಸ್ಯ ಮತ್ತು ಪ್ರಾಣಿಗಳ ಉತ್ಪತ್ತಿಗೆ ಏಕಪ್ರಕಾರವಾಗಿ ಪ್ರಮುಖನಾದ ಸೂರ್ಯನನ್ನು ಈ ಲೋಕದ ಬೆಳಕಿನ ಮೂಲನಾಗಿ ಇಡಲು ಸಾಧ್ಯವಿಲ್ಲ. ಈ ಸಂಪೂರ್ಣವಾದ ಯೋಜನೆಯಲ್ಲಿ ಪ್ರದರ್ಶಿತಗೊಂಡಿರುವ ತತ್ವಜ್ಞಾನದ ಆಳವನ್ನು ಯಾರೂ ತಲುಪಿರುವುದಿಲ್ಲ. ಅದೇನ್ ಹೇಳ್ತಾರೆ ಅಂದ್ರೆ, ಈ ಸೃಷ್ಟಿ ಕಾರ್ಯಗಳನ್ನ ನೋಡಿದ್ದು ಏನಿಲ್ಲ, ಯಾರು ಇಲ್ಲ, ಯಾವ ಮನುಷ್ಯನೇ ನೋಡಿಲ್ಲ, ಪ್ರೂಫ್ ಇಲ್ಲ ಅಲ್ವರ ಹಿಂಗೆಲ್ಲ ಮಾಡ್ದು ಅಂತ. ಆದ್ರೆ ಇದೆಲ್ಲ ನೋಡ್ಬೇಕು ಏನ್ ಅಂತಂದ್ರೆ, ಒಂದು ಸೂಪರ್ ಇಂಟೆಲಿಜೆಂಟ್ ಬೀಯಿಂಗ್ ಏನಾಗಿ ಇರ್ಬೇಕು, ಇದ್ದೇ ಇರ್ಬೇಕು ಅಂದ್ಬಿಟ್ಟು ಅವ್ರೇನ್ ಮಾಡ್ಬೇಕು ಇದೆಲ್ಲ, ಇದು ಒಂದು ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡಿ ಬ್ಯೂಟಿಫುಲ್ ಆಗಿ ಮಾಡೋ ಇದೆಲ್ಲ ಇದೆಲ್ಲ ಕಾರ್ಯ ನಿವರ್ಸಿದ್ದಾರೆ ಅಂತಂದ್ಬಿಟ್ಟು. ಅದರ ನೆಕ್ಸ್ಟ್, ಆಮೇಲೆ ಸೃಜನಾತ್ಮಕ ಯುಗಾರಂಭದ ಪ್ರಥಮ ದಿನ ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನೋಡ್ರ ಫಸ್ಟ್ ವರ್ಷನ್ ಹೇಳ್ತಾರಲ್ಲ, ಸ್ಪಿರಿಟ್ ಆಫ್ ಗಾಡ್ ವಾಸ್ ಬ್ರೂಡಿಂಗ್ ಅಪಾನ್ ದ ಫೇಸ್ ಆಫ್ ದ ಅರ್ತ್ ಅಂಡ್ ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಅಂಡ್ ದೇರ್ ವಾಸ್ ಲೈಟ್ ಅಂತಂಬಿಟ್ಟು. ಬೆಳಕಿನ ಸ್ವಭಾವ ಮತ್ತು ಅದರ ಭೌತಿಕ ಕಾರಣ ಇವುಗಳು ಇನ್ನೂ ಅಸಮರ್ಪಕವಾಗಿ ಗ್ರಹಿಸಲಾಗಿದೆ. ಬೆಳಕೆಂದರೇನು ಎಂಬ ಪ್ರಶ್ನೆಗೆ ತೃಪ್ತಿಕರವಾದ ಉತ್ತರವಿನ್ನೂ ಕಂಡು ಬಂದಿಲ್ಲ. ಹೀಗಿದ್ದಾಗ್ಯೂ ಇದು ಪ್ರಕೃತಿಯಲ್ಲೆಲ್ಲ ಬಹು ಪ್ರಾಮುಖ್ಯವಾದ ಅಗತ್ಯವಾಗಿದೆ ಎಂಬುದು ನಮಗೆ ತಿಳಿದಿದೆ. ಖಾಲಿಯಾಗಿಯೂ ಅಪ್ರಯೋಜಕರವಾಗಿಯೂ ಇದ್ದ ಈ ಭೂಮಿಯ ಮೇಲೆ ಮಾನವನನ್ನು ಉತ್ಪತ್ತಿ ಮಾಡುವ ಸಿದ್ಧತೆಗೆ ದೇವರ ಚೈತನ್ಯ ಮುಂದಾದಾಗ ದೇವರ ಕ್ರಮದಲ್ಲಿ ಬೆಳಕೇ ಸರ್ವ ಪ್ರಥಮವಾಗಿತ್ತೆಂಬುದಕ್ಕೆ ಆಶ್ಚರ್ಯ ಪಡಬೇಕಾದಿಲ್ಲ. ದೇವರಾತ್ಮನು ಚೈತನ್ಯ ಸ್ವರೂಪನಾಗಿ ಭೂಮಿಯ ಮೇಲೆ ಚಲಿಸುತ್ತಿತ್ತು ಎಂದು ಹೇಳಿರುವಾಗ ಬಹುಶಃ ಅದು ವಿದ್ಯುತ್ ಸಾಮರ್ಥ್ಯ ಮತ್ತು ಬೆಳಕು ಅಂದರೆ ಅರೋರಾ ಬೊರಿಯಾಲಿಸ್ ಅಥವಾ ಉತ್ತರದ ಬೆಳಕನ್ನು ಸಚೇತಗೊಳಿಸುತ್ತಿದ್ದಿರಬೇಕು, ಅಥವಾ ಈ ಚೈತನ್ಯವು ಸಂಭವನೀಯವಾಗಿ ಕೆಲವೊಂದು ಭಾರವಾದ ಜಲ ಮತ್ತು ಖನಿಜ ವಸ್ತುಗಳನ್ನು ಹೊಂದಿದ ಸುತ್ತುಂಗುರಗಳನ್ನು ಕೆಳಕ್ಕೆ ತಂದಿರಬಹುದು. ಇದರಿಂದ ಬೆಳಕು ಮತ್ತು ಕತ್ತಲೆ, ಹಗಲು ಮತ್ತು ರಾತ್ರಿ ಇವುಗಳ ವ್ಯತ್ಯಾಸವನ್ನು ಮಾಡಲು ಸಾಧ್ಯವಾಯಿತು. ಆದಾಗ್ಯೂ ನಕ್ಷತ್ರಗಳನ್ನಾಗಲಿ ಚಂದ್ರನನ್ನಾಗಲಿ ಸೂರ್ಯನನ್ನಾಗಲಿ ಇಂದಿಗೂ ಭೂಮಿಯನ್ನು ಸುತ್ತುವರೆದಿರುವ ಈ ಭಾರವಾದ ಸುತ್ತುಂಗರ ಅಥವಾ ಸುತ್ತು ಪಟ್ಟಿಯ ಮೂಲಕ ಗ್ರಹಿಸಲು ಸಾಧ್ಯವಿಲ್ಲ. ಅದೇ ಹೇಳ್ತಾರೆ ಅಂದ್ರೆ, ಏನಪ್ಪಾ ಇದು ಬೆಳಕು ಉಂಟಾಗಲಿ ಅಂತ ಹೇಳ್ತಾರೆ, ಏನ್ ಅರ್ಥ ಬೆಳಕು ಅಂತಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಇದ್ರೆ ಮುಂದೆ ಬೆಳಕು ಅಂತ ತಕ್ಷಣ ಸೂರ್ಯನ ಬೆಳಕು ಬಂದ್ಬಿಟ್ಟು ಅದೇ ಟಕ್ಕಂತ ಏನೋ ದೇವರ ಒಂದು ಪ್ರಕಾಶವಾಗಿ ಏನ ಮಾಡೋದು ಅದೇ ಹೇಳ್ತಾ ಇಲ್ಲ, ಒಂದು ಭೂಮಿ ಬೆಳಕು ಬಂದ್ಬಿಡ್ತಾ ಅಂದ್ಬಿಟ್ಟು ಅದರ ಮೈಂಡ್ ಇದೇ ಥರ ಇಮ್ಯಾಜಿನೇಷನ್ ಬರೋದು. ಆಕ್ಚುಲಿ ಅದು ಆ ಥರ ಬೆಳಕಲ್ಲ ಅಂತ ಹೇಳ್ತಾರೆ. ಯಾವ ಥರ ಬೆಳಕು ಅಂತಂದ್ರೆ, ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಕೊಡ್ತಾರೆ ಅಂತಂದ್ರೆ, ಅರೋರಾ ಬೊರಾಲಿಸಿಸ್ ಅಂತ ಕೇಳ್ತಾರೆ, ನದ್ರನ್ ಲೈಟ್ಸ್ ಅಂತ ಕೊಡ್ತಂತೆ. ಏನಿದು ಅಂತಂದ್ರೆ, ಇವಾಗ ನಾವು ಆಕಾಶದಲ್ಲಿ ನೋಡ್ತಾರೆ ಯಾವ ಒಂದು ನಕ್ಷತ್ರ ಸಡನ್ ಆಗಿ ಬ್ರೈಟಾಗಿ ಶೈನ್ ಆಗ್ತಲ್ಲ, ಆ ಥರ ಏನಾಗಿರ್ಬೋದು ಮೋಸ್ಟ್ಲಿ ದೇವರು ಈ ಭೂಮಿಯಲ್ಲಿರುವಂತ ಒಂದು ಡಸ್ಟ್ ಪಾರ್ಟಿಕಲ್ಸ್ ಇತ್ತಲ್ಲ ಅದಲ್ಲೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅಂತಾರೆ, ಸ್ಪಾಂಟೇನಸ್ ಆಗಿ
ಏನೋ ಒಂದು ಒಂದು ಏನಂತಾರೆ ಒಂಥರ ಲೈಟ್ ಎಮಿಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಏನೋ ಈ ಒಂದು ವಾಯುಮಂಡಲ ಇರುವಂತ ಒಂದು ಗ್ಯಾಸ್ಗಳಲ್ಲಿ ನಡುವೆನೆ ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದು ಏನಂತಾರೆ ಒಂದು ಒಂದು ಇಗ್ನೈಟ್ ಆಗೋ ರೀತಿಲಿ ಅಥವಾ ಬಂಬಾರ್ಡ್ಮೆಂಟ್ ಆಗೋ ರೀತಿ ಇರ್ಬೋದು ಒಂದು ಒಂದು ಕ್ರಿಯೆ ನಡೆದಿರ್ಬೋದು ಅಂತ ಹೇಳ್ತಾರೆ. ಅಂದ್ರ ಆ ಕ್ರಿಯೆ ನಡೆದಿರ್ಬೇಕು ಏನಾಗಿರ್ಬೋದು ಏನ್ರಿ ಈ ತರ ಬೇರೆ ಬೇರೆ ಒಂದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಏನಂತ ಆಗಿರ್ಬೋದು ಅಲ್ಲಿ ಅಲ್ಲಿ ಡಿಫ್ರೆಂಟ್ ಬ್ಯಾಂಚ್ ಗಳಿಗೆ ನೋಡಿದ್ದೀನಿ ಆ ಡಿಫ್ರೆಂಟ್ ಬ್ಯಾಂಚ್ ಗಳೇನಾದ್ರು ಹಂಗೆ ಹಂಗೆ ಬ್ರೇಕಪ್ ಆಗಿರ್ಬೋದು ಅಂತ ಹೇಳ್ತಾರೆ. ಹೆಂಗ್ ಬ್ರೇಕಪ್ ಆಗಿರ್ಬೋದು ಅಂತಂದ್ರೆ ಒಂದು ಬಂಬಾರ್ಡ್ಮೆಂಟ್ ಆದವಾಗ ಅಥವಾ ಏನೋ ಒಂದು ಕ್ರಿಯೆ ಒಂದು ರಿಯಾಕ್ಷನ್ ನಡೆದವಾಗ ಏನಂತಾರೆ ವಿಚಿತ್ರವಾಗಿ ಬೆಳಕು ಬರ್ತಾರೆ. ಅದರ ಆ ಒಂದು ಬಂದಂತ ಪ್ರಕಾಶವಾಗಿರೋ ಬೆಳಕುಗೂ ಮುಂಚೆ ಇರೋಂತ ಒಂದು ಏನಂತಾರೆ ಬೆಳಕಿಲ್ಲದ ಸಂದರ್ಭಕ್ಕೆ ಇದೆ ಎರಡು ಎರಡು ಅದನ್ನೇ ದೇವರೇ ಅಂತ ಹೇಳಿದ್ರು. ಮೋಸ್ಟ್ಲಿ ಹೇಳ್ತಾರೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಫಸ್ಟ್ ಡೇ ಅಂತ ಹೇಳ್ತಾರೆ. ಓದಿ ವಚನ ಅಂತ ಜೆನಿಸಿಸ್ ಫಸ್ಟ್ ಚಾಪ್ಟರ್ ಅಲ್ಲಿ 1, 2, 3 ನೋಡಿಂತೀನಿ. ಅಲ್ಲೂ ಹೇಳ್ತಾರೆ ಏನೋ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯ ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ನೋಡ್ರಿ ಆದಿ ಸಾಗರ ಏನಂತೆ ಕತ್ತಲಿತ್ತು. ಹೆಂಗೆ ಕತ್ತಲಿತ್ತು ಅಂದ್ರೆ ಅಲ್ಲಿ ಯಾವುದೇ ರೀತಿ ಒಂದು ಫೋರ್ಸ್ ಗಳೇನಾಗ್ತದೆ ಅಲ್ಲಿ ಅಲ್ಲಿ ಆಗ್ತಾ ಇರಲ್ಲ. ಅಂದ್ರೆ ಏನೋ ಯಾವ್ದೇ ರೀತಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಲಿ ಅಥವಾ ಬಂಬಾರ್ಡ್ಮೆಂಟ್ಗಳು ಆಗದೆ ಇರೋದ್ರಿಂದ ಹೆಂಗಿತ್ತಂತೆ ಸುಮ್ಮನೆ ಕತ್ತಲಿನ ತುಂಬಿಡ್ತಂತೆ. ಆಮ ನೋಡಿ ನೆಕ್ಸ್ಟ್ ಆಯ್ತಂತೆ ದೇವರಾತ್ಮವು ಚಲಿಸುತ್ತೆ. ಅಂದ್ರೆ ಏನು ದೇವರು ಅಲ್ಲಿ ಅಲ್ಲಿ ಕ್ರಿಯೆ ಮಾಡ್ಬೇಕು ಅಂತ ಏನ್ ಮಾಡೋ ಅಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡೋರೆ. ಅಂದ್ರೆ ಯಾವಾಗ ದೇವ್ರು ಕ್ರಿಯೆ ಮಾಡ್ಬೇಕು ಸ್ಟಾರ್ಟ್ ಮಾಡೋರೋ ಅವಾಗ ಏನಾಯ್ತಿತ್ತಲ್ಲ ನೆಕ್ಸ್ಟ್ ಬೆಳಕಾಗಲಿ ಅಂತ ಅನ್ನೋದು ಏನಾಯ್ತದೆ ಅಂದ್ರೆ ಏನಂದ್ರೆ ರಿಯಾಕ್ಷನ್ ಆದಾಗ ಅಂತಲ್ಲಿ ಲೈಟ್ ಎಮಿಟ್ ಆಗಿ ಶುರು ಆಯ್ತಂತ ಅಂದ್ರೆ ಆ ಮುಂದೆ ನೆಕ್ಸ್ಟ್ ಬಂದ್ರ ದೇವರು ಆ ಬೆಳಕನ್ನು ಒಳ್ಳೇದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಅಗಲೆಂದು ನೋಡ್ರಿ ಬೆಳಕಿಗೆ ಅಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ರು. ಅಂದ್ರೆ ಏನಂತಾರೆ ಕತ್ತಲೆ ಬೆಳಕು ಅಂತ ಅಲ್ಲೇ ಬಂದ್ಬಿಡ್ತು. ಅದೇ ದಿನ ರಾತ್ರಿ ದಿನ ಇಲ್ಲಿನ ಆರಾಮಲ್ಲ ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ 24 hours ನ ಡಿವೈಡ್ ಮಾಡಕ್ಕೆ ಏನಾಗಿಲ್ಲ ಅಲ್ಲಿ ಟೈಮ್ ಸ್ಪೆನ್ ಆಗಿಲ್ಲ ಬರ್ಲಿಲ್ಲ. ಅದ್ರ ನೋಡ್ಬೇಕು ಅಲ್ಲಿ ರಾತ್ರಿ ಇತ್ತು ಬೆಳಿಗ್ಗೆ ಇತ್ತು. ಅದ್ರೆ ಆದ್ರೆ ಆ ಇದ್ದಂತ ರಾತ್ರಿ ಇದ್ದಂತ ಬೆಳಕು ನಮಗಿದ್ದಂತ ಇವಾಗ 24 hours ಇತ್ತಲ್ಲ ಇದು 6 hours ಅಥವಾ ಇದು 12 hours ಅಂತ ಆತರ ಬೈಫೆಕ್ಟ್ ಇಲ್ಲ. ಯಾಕಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆದಾಗ ಒಂದು ಬೆಳಕು ಬರ್ತಾ ಇತ್ತು. ಆ ಬೆಳಕು ಎಷ್ಟೋ ವರ್ಷಗಳೇನ ಇರೋದು ಇರ್ತಾ ಇತ್ತು. ಅಲ್ಲಿ ಬರೋಂತ ಒಂದು ರಾತ್ರಿ ಆ ಒಂದು ಕತ್ಲು ತಿರ್ಗ ರಿಯಾಕ್ಷನ್ ಹೋದಂಗೆ ಇತ್ತು ಅಲ್ಲಿ ತಿರ್ಗ ಏನಾಗುತ್ತೆ ಹೆಂಗಿರುತ್ತೆ ಅದು ಕತ್ಲಾಗಿದೆ ಆ ಒಂದು ಲೈಫ್ ಆ ಒಂದು ಇದೆಲ್ಲ ಟೈಮ್ ಸ್ಪ್ಯಾನ್ ಅದು ಎಷ್ಟೋ ದಿನಗಳ ಏನಾಯ್ತಂತೆ ಇತ್ತ ಇರ್ತದೆ. ಇದು ಇದು ಕಂಟಿನ್ಯೂಸ್ ಆಗಿ 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 ಏನಾಯ್ತಂದ್ರೆ ಈ ಭೂಮಿಯ ಇರೋಂತ ರಿಂಗ್ಸ್ ಗಳಿತ್ತಲ್ಲ ಒಂದೊಂದೇ ಏನಾಯ್ತದೆ ಅಲ್ಲಿ ಬೀಳೋದಕ್ಕೆ ಶುರು ಆಯ್ತಂತೆ. ಅದರ ಯಾವಾಗ ಹೀಟ್ ಅದಾವ ಏನಾಗ್ತದೆ ಅಲ್ಲಿ ವೇಪರೈಸ್ ಆಗ್ತಾ ನೋಡ್ತೀನಿ ಒಂದು ರಿಂಗ್ ಬೀಳ್ತದೆ ಅಂದ್ರ ಆಮ್ ನೆಕ್ಸ್ಟ್ ಏನಾಗ್ತದೆ ಆ ಇರೋಂತ ಅಕ್ಕಪಕ್ಕ ಸ್ವಲ್ಪ ಕೂಲ್ ಆಗ್ತದೆ. ಅವಾಗ ಡಸ್ಟ್ ಪಾರ್ಟಿಕಲ್ಸ್ ಏನಾಗ್ತದೆ ಸ್ವಲ್ಪ ಸ್ವಲ್ಪ ಪೀರಿಯಡ್ ಆಗಿ ಶುರು ಆಗ್ತದೆ. ತಿರ್ಗಿ ಏನಾಗ್ತದೆ ಇನ್ನೊಂದ್ಸರಿ ವಾಪಸ್ ತಿರ್ಗಿ ಇನ್ನೊಂದು ರಿಯಾಕ್ಷನ್ ಅದಾವ ಏನಾಗ್ತದೆ ವಾಪಸ್ ಅದು ಒಂದೇ ರಿಂಗ್ ಅದಕ್ಕೆ ಹೇಳ್ತಾ ನೋಡ್ತೀನಿ ಏನ್ರಿ ಇದೆಲ್ಲ ಬೀಳ್ತಾ ಇತ್ತು ಅಂದ್ರೆ ಆದ್ರೆ ಏನ್ ಕಾಣಿಸ್ತಾರಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳೇನಾಗ್ತಾ ಇನ್ನ ಇನ್ನ ಕಾಣಿಸ್ತಾರೆ ಅಂದ್ರೆ ಈ ಡಸ್ಟ್ ಪಾರ್ಟಿಕಲ್ಸ್ ಇತ್ತು ಈ ರಿಂಗ್ಸ್ ಗಳು ಇತ್ತು. ಆದ್ರೆ ಇದನ್ನೆಲ್ಲ ಒಂದು ಬೈಪಾಸ್ ಮಾಡಿ ಮೇಲ್ಗಡೆ ಇರೋಂತ ಒಂದು ನಕ್ಷತ್ರಗಳು ಏನ್ ಮಾಡಕ್ಕಾಗ್ತಲ್ಲ ನೋಡಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಅಂತಂತ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕು ಇವಾಗ ಮಂಗಳ ಗ್ರಹ ಅಂತ ಹೇಳ್ತಾರೆ ಗೊತ್ತಾ ಅದೇ ಹೇಳ್ತಾರೆ. ನಾನು ಎಕ್ಸಾಂಪಲ್ ಕೊಡ್ತಾರೆ ಯಾವ ತರ ಇತ್ತು ಅಂದ್ರೆ ಮಂಗಳ ಬೇರೆ ಕಡೆ ಓದಲ್ಲ ಅವಾಗ ಓದ್ಬೇಕು ಇತ್ತಲ್ಲ ಏನಂದ್ರೆ ಮಂಗಳ ಗ್ರಹ ತರ ಅಥವಾ ಜೂಪಿಟರ್ ತರ ಇತ್ತು ಅಂತ ಹೇಳ್ತಾರೆ. ಮಂಗಳ ಗ್ರಹ ಅಂದ್ರೆ ಮಾರ್ಸ್ ಪ್ಲಾನೆಟ್. ಮಾರ್ಸ್ ಪ್ಲಾನೆಟ್ ಇನ್ನೊಂದು ಹೆಸರು ಏನಂತಂದ್ರೆ ರೆಡ್ ಪ್ಲಾನೆಟ್ ಅಂತ ಹೇಳ್ತಾರೆ. ಏನಕ್ಕೆ ರೆಡ್ ಪ್ಲಾನೆಟ್ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಆ ಒಂದು ಗ್ರಹದ ಮೇಲೆ ಇರೋಂತ ಮಣ್ಣೆ ಅಂದ್ರೆ ರೆಡ್ ಸಾಯಿಲ್ ಅಂತೆ. ಅದು ಎಷ್ಟು ರೆಡ್ ಆಗಿದೆ ಅಂತಂದ್ರೆ ಅಲ್ಲಿ ಮಳೆನೇ ಇಲ್ವಂತೆ ನೀರು ಇಲ್ವಂತೆ. ಆ ತಿರ್ಗಂತ ಫೋರ್ಸ್ಗೆ ಆ ಧೂಳು ಏನಾಗ್ತದೆ ಮಣ್ಣಿನ ಧೂಳು ಹಂಗೆ ಅಟ್ಮಾಸ್ಫಿಯರ್ ಹಂಗೆ ಸ್ಕ್ಯಾಟರ್ ಆಗ್ತದೆ. ಅದೇ ನೋಡ್ಬೇಕು ಅಲ್ಲಿ ಕಾಣಿಸೋ ಹೆಂಗ್ ಕಾಣಿಸ್ತಂದ್ರೆ ರೆಡ್ ಆಗಿ ಕಾಣಿಸ್ತಾರೆ ಅಂತ ಬಿಟ್ಟು. ಇವಾಗ ನಾವೆಲ್ಲ ಹೋಗ್ತಿವಿ ಇಲ್ಲ ಚಿಕ್ಕಮಂಗ್ಳೂರು ಮಂಗಳೂರು ಆ ಕಡೆ ಎಲ್ಲ ಹೋದ್ರೆ ಏನ್ರಿ ಈ ಗಾಡಿಯೆಲ್ಲ ಏನಾಗ್ಬಿಡ್ತಾರೆ ಫುಲ್ ಧೂಳು ತುಂಬಿಟ್ಬಿಟ್ಬಿಟ್ಟು ಏನಕ್ಕೆ ಅಂದ್ರೆ ಆ ಡಸ್ಟ್ ಪಾರ್ಟಿಕಲ್ಸ್ ಇರೋದಿಲ್ಲ ಏನ್ರಿ ಸುತ್ತಲೇ ಇರೋದಿಲ್ಲ ಏನೋ ಫುಲ್ಲು ಆ ರೆಡ್ ಸಾಯಿಲ್. ಅದೇ ನೋಡ್ಬೇಕು ಏನಾಗ್ಬಿಡ್ತಾರೆ ಫುಲ್ ಹಂಗೆ ಡಸ್ಟ್ ಎದ್ದೇಳಿ 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 ಅಲ್ವರ ಆದ್ರೆ ಹಂಗೆ ಮಳೆ ಬಂದ್ಬಿಡಿ ಏನಂತಾರೆ ಡಸ್ಟ್ ಪಾರ್ಟಿಕಲ್ಸ್ ವಾಪಸ್ ಸೆಟ್ಲ್ ಆಗ್ಬಿಡ್ತಾರೆ. ತಿರ್ಗಿ ವಾಪಸ್ ಬಿಸಿಲು ಬಂದು ತಿರ್ಗಿ ಧೂಳು ಬಂದ್ರೆ ವಾಪಸ್ ಅದಂಗೆ ಇದಾಗ್ತದೆ. ಈ ತರ ಒಂದು ಪ್ರೊಸೆಸ್ ಅಂತ ಹೇಳ್ತಾರೆ ಈ ತರ. ಇದು ಎಷ್ಟು ದಿನ ಆಯ್ತಂತಂದ್ರೆ 7,000 years ಆಯ್ತಂತೆ. ಹಾ
ಸಾಯಂಕಾಲವು ಮತ್ತು ಪ್ರಾತಃ ಕಾಲವು ಪ್ರಥಮ ದಿನ ಇಬ್ರಿಯ ಸೌರ ದಿನಗಳಲ್ಲಿಯೂ ಮತ್ತು ಈ ಯುಗಾರಂಭ ದಿನಗಳಲ್ಲಿಯೂ ಸಾಯಂಕಾಲವು ಮೊದಲಿಗೆ ಬರುತ್ತದೆ. ಕ್ರಮೇಣವಾಗಿ ದೇವರ ಉದ್ದೇಶಗಳನ್ನು ಸಂಪೂರ್ಣವಾಗಿ ನೆರವೇರಿಸುತ್ತದೆ. ಆಗ ಬೇರೊಂದು ಕಾರ್ಯಕ್ಕೆ ವಿಭಾಗಿಸಿದ ಮತ್ತೊಂದು 7,000 ವರ್ಷಗಳ ದಿನವು ಅಂಧಕಾರದಲ್ಲಿ ಪ್ರಾರಂಭಗೊಂಡು ಪ್ರಗತಿಯತ್ತ ಮುಂದುವರಿಯುತ್ತದೆ. ಈ ಅವಧಿ ಅಥವಾ ದಿನವನ್ನು ವೈಜ್ಞಾನಿಕವಾಗಿ ಏಜಾಯಿಕ್ ಅಥವಾ ನಿರ್ಜೀವ ಎನ್ನುತ್ತಾರೆ. ಅದೇ ಹೇಳ್ತಾರೆ ಬೈಬಲ್ ಹೇಳ್ತಾರೆ ನೆಕ್ಸ್ಟ್ ಸಾಯಂಕಾಲವು ಪ್ರಾಂತ ಕಾಲವ ಏನಂತೆ ಮೊದಲನೇ ದಿನವಾಯ್ತಾನೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಏನಕ್ಕೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಹೀಬ್ರೂ ಕ್ಯಾಲೆಂಡರ್ ನ ಎಂತ ದೇವರು ದಿನಾನ ಶುರು ಮಾಡಿದ್ದೆ ಯಾವಾಗಿದ್ದಂತೆ ಈವ್ನಿಂಗ್ ಅದೇ ಹೇಳ್ತಲ್ಲ ಸಾಯಂಕಾಲದಿಂದ ಮರುದಿನ ಸಾಯಂಕಾಲವರೆಗೂ ನಿಮ್ಗೆ ಒಂದು ದಿನವಾಗಿರ್ತಾನೆ ಲೆವಿಟಿಕಸ್ ಹೇಳ್ತಾರೆ. ಅಂದ್ರೆ ಅಂದ್ರೆ ದೇವರ ಒಂದು ಯೋಜನೆ ಎಲ್ಲ ಏನಂದ್ರೆ ಫಸ್ಟ್ ಶುರು ಆಗಿದೆ ಅಲ್ಲಿಂದ ಕತ್ಲಿಂದ ಅಂದ್ರೆ ಏನ್ ಕತ್ಲಿಂದ ಬೆಳಕು ಹೋಗ್ತದೆ ಅಂದ್ರೆ ದೇವರು ಮಾಡಿರೋದೆಲ್ಲ ಏನ್ ಮಾಡೋರೆ ಎಲ್ಲ ಬಂದ್ಬಿಟ್ಟು ಒಂದು ಎಂತ ಇಂಪ್ಯೂರ್ ಆಗಿರೋಂತ ಒಂದು ಕಾರ್ಯದಿಂದ ದೇವ್ರ ಏನ್ ತರ್ತಾರೆ ಪರ್ಫೆಕ್ಷನ್ ಗಾ ತರ್ತಾರೆ. ಅದೇ ಹೇಳ್ಬೇಕಾದ್ರೆ ಏನಂತಾರೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಫಸ್ಟ್ ಡೇ. ಅದ್ರ ಅದೇ ಹೇಳ್ಬೇಕು ಫಸ್ಟ್ ದಿನ ಹೆಂಗಿದೆ ತುಂಬಾ ಮೋಸವಾಗಿತ್ತು ವೇಗವಾಗಿತ್ತು ಏನೇ ಯಾರು ಗೊತ್ತಾಗ್ತಿಲ್ಲ. ಆ ಕ್ರಿಯೆಗಳ ದೇವ್ರೇ ಮಾಡಿರ್ಬೇಕು ಬೆಳಿಗ್ಗೆ ತಂದ್ರು ಅಂತ ಅರ್ಥ. ಅದರ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂದ್ರೆ ಲಿಟರಲ್ ಆಗಿ ಈವ್ನಿಂಗ್ ಅಂತಲ್ಲ ಲಿಟರಲ್ ಆಗಿ ಮಾರ್ನಿಂಗ್ ಅಂತಲ್ಲ. ಏನಂದ್ರೆ ದೇವ್ರು ಸೃಷ್ಟಿ ಮಾಡ್ಬೇಕಂಗಿತ್ತಂತೆ ಅದು ಕತ್ಲಾಗೆ ವೇಗವಾಗಿ ಯಾರಿಗೂ ಸ್ಪಷ್ಟವಾಗಿ ಏನಾಗ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಮುಂಜಾನೆ ಆಗ್ತಾ 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 ಇರ್ತದ ಕ್ಲೀನಾಗೆ ಕ್ಲೀನಾಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅಂತ ಹೇಳ್ತಾರೆ. ಅದ್ರ ಅದೇ ಹೇಳಿದ್ರಿ ಇವಾಗ ಇವಾಗ ಸಾಯಂಕಾಲ ಹೆಂಗಿರ್ತಾರೆ ಫುಲ್ ಕತ್ಲು ಅದರ ಪಿಚ್ ಡಾರ್ಕ್ ಆಗ್ಬಿಡ್ತಾರೆ ಏನೋ ಗೊತ್ತಾಗ್ತದ. ಆಮೇಲೆ ಬೆಳಿಗ್ಗೆ ಬರ್ತಾ ಇರ್ತಾರೆ ಸೂರ್ಯನ ಉದಯ ಆಗ್ತಾರೆ ಹೆಂಗಿರ್ತಾರೆ ಇವಾಗ ಏನೆಲ್ಲ ನೋಡ್ತಾ ಇದ್ರು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾಡ್ತೀವಿ ನಾವು ನೀವು ನೋಡಕ್ಕೆ ಶುರು ಮಾಡ್ತೀರ. ಅದಕ್ಕೆ ಅದೇನು ಹೇಳ್ತಾರೆ ಅಂದ್ರೆ ಈ ತರ ಒಂದು ದಿನವಾಗಿತ್ತು ಅಂತ ಹೇಳಿ ಇದನ್ನ ಸೈಂಟಿಸ್ಟ್ ಹೆಂಗಿರ್ತಾರೆ ಅಂದ್ರೆ ಎಜೋಯಿಕ್ ಆರ್ ಲೈಫ್ಲೆಸ್ ಪೀರಿಯಡ್ ಅಂತ ಮಾಡ್ತಾರೆ ಅದರ ಹೇಳ್ತಾರಂತೆ. ಅದರ ಈ ತರ ದೇವ್ರ ಅದ್ಗೆ ಮಾಡ್ತಾರೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂತ ಮಾಡ್ತಾರೆ ಒಂದು ಒಂದು 7,000 ಪೀರಿಯಡ್ ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೃಜನಾತ್ಮಕ ಯುಗಾರಂಭದ ಎರಡನೆಯ ದಿನ ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ರು ಅಂತ ಹೇಳ್ತಾರೆ. ದೇವ್ರೇ ಮಾಡ್ತಾರೆ ಒಂದು ಆಕಾಶದ ಒಂದು ಗುಮ್ಮಟ ಉಂಟಾಗಲಿ ಅದೇ ಮಾಡ್ಲಿ ಕೆಳಗಿನಂತ ನೀರುಗಳನ್ನ ಮೇಲಿನಂತ ನೀರುಗಳನ್ನ ಸಪರೇಟ್ ಸಪರೇಟ್ ಮಾಡ್ಲಿ ಅಂತ ಮಾಡ್ತಾರೆ ಮಾಡ್ತಾರಂತೆ. ಆ ಆಕಾಶಕ್ಕೆ ದೇವ್ರೇ ಮಾಡ್ತಾರೆ ಗುಮ್ಮಟ ಅಂತ ಹೆಸರಿಡ್ತಂತೆ. ಹಾಗಾದ್ರೆ ಗುಮ್ಮಟದ ಮೇಲೆ ಒಂದು ನೀರಿತ್ತು ಅಂತ ಹೇಳ್ತಾರೆ ಇದೇನ್ ಫಾರ್ಮ್ ಆಯ್ತು ಅಂತ ಹೇಳ್ತಾರೆ ಅಂತೀನಿ. 7,000 ವರ್ಷಗಳ ಅವಧಿಯುಳ್ಳ ಈ ಯುಗಾರಂಭದ ಎರಡನೆಯ ದಿನವು ಸಂಪೂರ್ಣವಾಗಿ ವಾತಾವರಣವನ್ನು ಉಂಟು ಮಾಡುವುದಕ್ಕಾಗಿಯೇ ಮೀಸಲಾಗಿತ್ತು. ಅದಕ್ಕೆ ಏನ್ ಹೇಳ್ತಾರೆ ಬರ್ತಾರೆ ಟೋಟಲಿ ಡೆಡಿಕೇಟೆಡ್ 7,000 ಏನಕ್ಕೆ ಅಂದ್ರೆ ಬರೀ ಅಟ್ಮಾಸ್ಫಿಯರ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಭೂಮಿಯ ಒಂದು ವಾತಾವರಣ ಅಂತ ಹೇಳ್ತಾರೆ ಗೊತ್ತಾ. ಇದನ್ನ ಮಾಡಕ್ಕೆ 7,000 ತೋಣರು ಅಂತ ಇಮ್ಯಾಜಿನ್ ಮಾಡ್ರಿ. ಆಮೇಲೆ ಇದನ್ನು ಬಹುಶಃ ಆತನ ಹಂಚಿಕೆ ಕ್ರಮಪಡಿಸುವಿಕೆ ಮತ್ತು ಸೃಷ್ಟಿ ಕಾರ್ಯಗಳಿಗೆ ಕಡಿಮೆಯಾಗದಂತೆ ಸ್ವಾಭಾವಿಕವಾದ ಸಮರ್ಪಕ ರೀತಿಯಲ್ಲಿ ಪಕ್ವಗೊಳಿಸಿದನು. ಅದೇ ನೋಡಿರ್ತೀನಿ ಮನುಷ್ಯನ್ಗೆ ಏನ್ರಿ ಎಲ್ಲ ಸೂಟೇಬಲ್ ಆಗಿರ್ಬೇಕು ಅಂದ್ಬಿಟ್ಟು ಅವನು ಸಿದ್ಧತೆ ಮಾಡಕ್ಕೆ ಎಷ್ಟು ವರ್ಷ ತೋಣ ದೇವ್ರು 7,000 ತೊಗೊಂಡಂತೆ. ಇಮ್ಯಾಜಿನ್ ಮಾಡಿ ದೇವ್ರ ಮ್ಯಾಜಿಕ್ ಮಾಡ್ಬೋದಿತ್ತು ಅಂದ್ರೆ ಏನ್ ದೇವ್ರಿಗೆ ಆಗದೆ ಇಲ್ಲ ಟಕ್ಕದೆ ಮಾಡೋಯ್ತು ಮಾಡ್ಬೋದಾಯ್ತು ಅಂದ್ರೆ ಅದೇ ಟಕ್ಕಂತ ಮಾಡ್ಬಿಟ್ಟಿದ್ರೆ ನೆಕ್ಸ್ಟ್ ಏನಾಗಿದ್ರೆ ಸೈಂಟಿಸ್ಟ್ ಬಂದ್ಬಿಟ್ಟು ಅದನ್ನ ಕೊಕ್ಕಿ ಬಿಟ್ಟಿರೋರು. ಅದಕ್ಕೆ ದೇವ್ರೇ ಮಾಡೋರೆ ಅದಕ್ಕೂ ಕ್ಲೀನ್ ಆಗಿ ಏನಬೇಕು ಒಂದು ಹೊಂದಾಣಿಕೆ ಬರ್ಬೇಕು. ನಾಳೆ ಬೈಬಲ್ ಬರೆದ ಮೇಲೆ ಸೈಂಟಿಸ್ಟ್ ಏನೇ ಕಂಡುಹಿಡಿದ್ರು ಹೆಂಗಿರ್ಬೇಕು ಪಕ್ಕಾ ಪ್ರೂಫ್ ಆಗಿರ್ಬೇಕು. ದೇವ್ರೇ ಮಾಡಿದ್ರೆ ಅದನ್ನ ಮಾಡಕ್ಕೆ 7,000 ತೊಗೊಂಡ್ರಂತೆ. ಅದರ ಹೆಂಗ್ ಮಾಡಿದ್ರು ಅಂತಂದ್ರೆ ಕ್ರಮೇಣವಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಯುಗಾರಂಭದ ಮೊದಲನೇ ದಿನದಲ್ಲಿ ಭೂಮಿಯ ಮೇಲೆ ಬೆಳಕು ತೂರಿಕೊಂಡು ಹೋಗಲು ಎಡೆ ಮಾಡಿಕೊಟ್ಟಿದ್ದ ನೀರು ಮತ್ತು ಖನಿಜಗಳ ಸುತ್ತುಂಗರದ ಬೀಳುವಿಕೆಯು ಇನ್ನೂ ಶಾಖದಿಂದ ಕೂಡಿದ ಭೂಭಾಗಗಳನ್ನು ತಲುಪಿ ಕುದಿಯುವ ಪ್ರವಾಹ ನೀರಿನೊಡನೆ ಬೆರೆತು ವಿವಿಧ ರೀತಿಯ ಅನಿಲಗಳನ್ನು ಉಂಟು ಮಾಡುವುದಾಗಿದೆ. ಇವು ಒಂದು ರೀತಿಯ ಮೃದುವಾದ ಅಂತರಿಕ್ಷವನ್ನು ಅಥವಾ ವಾಯುಮಂಡಲವನ್ನು ಭೂಮಿಯ ಸುತ್ತಲೂ ರಚಿಸಿ ಸುತ್ತುಂಗುರದಲ್ಲಿನ ಉಳಿದ ನೀರನ್ನು ಭೂಮಿಯಿಂದ ತಡೆಹಿಡಿದು ಕಾಪಾಡುವುದಾಗಿದೆ. ಈ ದಿನವೂ ಸಹ ದೇವರ ವಾಕ್ಯವು ಹೇಳುವಂತೆ ನಿರ್ಜೀವ ಎಜೋಯಿಕ್ ಅವಧಿಗೆ ಸಂಬಂಧಿಸಿದೆ. ಆದರೆ ಭೂವಿಜ್ಞಾನವು ಇದನ್ನು ವಿರೋಧಿಸುತ್ತದೆ ಮತ್ತು ಈ ಸಮಯಕ್ಕೆ ಯುಕ್ತವಾದ ಬಂಡೆಗಳಲ್ಲಿ ಹರಿಯುವ ಕ್ರಿಮಿ ಕೀಟಗಳ ಮತ್ತು ಭಾರೀ ಸಂಖ್ಯೆಯ ಚಿಕ್ಕ ಪುಟ್ಟ ಚಿಪ್ಪು ಮೀನುಗಳ ಅವಶೇಷಗಳು ಸುಣ್ಣಕಲ್ಲಿನ ಬಳಿ ಕಂಡು ಬಂದಿವೆ ಎಂದು ಹೇಳುತ್ತಾರೆ. ಅವರು ಈ ಮೊದಲ ಜೀವಿಗಳ ಕಾಲವನ್ನು ಸಿಲ್ಯೂರಿಯನ್ ಪೀರಿಯಡ್ ಎಂದು ಹೇಳುತ್ತಾರೆ.
ಇದು ಸತ್ಯವೇದದ ವಿವರಣೆಗಳಿಗೆ ಹೆಚ್ಚಿನ ವ್ಯತ್ಯಾಸವನ್ನೇನು ಮಾಡುವುದಿಲ್ಲ. ಅದು ಈ ಅತ್ಯಂತ ಸಣ್ಣ ಜೀವಿಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯುಗಾರಂಭದ ಎರಡನೇ ದಿನದಲ್ಲಿ ಮೇಲ್ಮೆಯ ನೀರು ಒಂದು ವಾತಾವರಣದ ಮೂಲಕ ಮೋಡ ಮತ್ತು ಹಬೆಯಿಂದ ಪ್ರತ್ಯೇಕಗೊಳಿಸುವುದರ ಮೂಲಕ ದೇವರ ಉದ್ದೇಶವನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಪೂರೈಸಿ ಆ ದಿನದ ಸಾಯಂಕಾಲವೂ ಪ್ರಾತಃ ಕಾಲವೂ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಅಂದ್ರೆ ಹೆಂಗ್ ಹೇಳ್ತಾರೆ, ಸೆಕೆಂಡ್ ಡೇ ಹೆಂಗ್ ದೇವರು ಏನಂತಾರೆ ಈ ಒಂದು ಕವಚ ಮಾಡಿದ್ರು ಅಂತಂದ್ರೆ, ಅದು ಹೇಳಿದ ವೇಪರೈಸೇಷನ್ ಡಿ ವೇಪರೈಸೇಷನ್ ಹಿಂಗೆ ಆಗಿ 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 ಪ್ರೊಸೆಸ್ ಇದು ಎಷ್ಟು ವರ್ಷ ಆಗಿದೆ ಅಂತೆ, 7000 ಇಯರ್ಸ್. ಇಮ್ಯಾಜಿನ್ ಮಾಡಿದ್ರೆ 7000 ಇಯರ್ಸ್ ಆಗಿ ಮೇಡನ್ ಆಗಿರುತ್ತೆ, ಒಂದು ದಡ್ಡ ಬರಂತ ಒಂದು ಲೇಯರ್ ಏನಾಗಿದೆ, ಆ ಫಾರ್ಮ್ ಲೇಯರ್ ಎಷ್ಟು ತಿಕ್ ಆಗಿತ್ತು ಅಂದ್ರೆ ಆ ಮೇಲ್ಗಡೆ ಅಂತ ನೀರ್ನ ಕೆಡ ಬೀಳ್ಸೋದಕ್ಕೆ ಬಿಡಲ್ವಂತದ ಅದನ್ನ ಬಿಡ್ಲಿಲ್ವಂತ. ಸೊ ಆ ರೀತಿ ದೇವ್ರ ಮಾಡಿದ್ರೆ ಒಂದು ಆಕಾಶ ಮಾಡಿದ್ವಿ, ನಮ್ಗಿದೆ ಗೊತ್ತ ಆಕಾಶ, ಇದೇ ಆಕಾಶ. ಈ ಆಕಾಶ ಎಷ್ಟು ತಿಕ್ಕಾಗಿತ್ತು ಅಂದ್ರೆ, ಎಷ್ಟು ಬಲವಾಗಿತ್ತು ಅಂತಂದ್ರೆ, ಏನ್ರಿ ಅದೇ ಒಂದು ರಿಂಗ್ ತರ ಏನಾಗಿದಂತೆ ಭೂಮಿ ಸುತ್ತಲು ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಮೇಲೆ ಏನಾಯ್ತಂತಾರೆ, ನೀರ್ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಈ ನೀರ್ ಹೆಂಗ್ ಫಾರ್ಮ್ ಆಯ್ತು ನಾನು ಹೇಳ್ದಲ್ಲ, ವೇಪರೈಸೇಷನ್ ಡಿ ವೇಪರೈಸೇಷನ್. ಅಂದ್ರೆ ಹೆಂಗಂದ್ರೆ ಇವಾಗ ನಾವು ಎಕ್ಸಾಂಪಲ್ ನೋಡಿದ್ವಿ ಒಂದು ಫಸ್ಟ್ ಕ್ಲಾಸ್ ಗಳಲ್ಲಿ, ಅಂದ್ರೆ ಕುಕ್ಕರ್ ಸಿಕ್ಕಾಪಟ್ಟೆ ಹೀಟ್ ಆಗಿ ಅಂದ್ರ ಏನ್ತಾರೆ ಬಿಸಿಲು ಹೊಡ್ತೀನಿ ಅಂದ್ರ, ಆಗ ಮೇಡೆ ತಟ್ಟಗಿಟ್ರೆ ಏನಾಗ್ತದೆ, ಒಂದು ಫುಲ್ ಇದಾಗಿ ಏನಾಗ್ತದೆ ಅಲ್ಲಿ ಅಬೆ ಆಗಿ ಅಬೆ ಏನಾಗ್ತದೆ ನೀರ್ ಹಾಕ್ಬಿಡ್ತಾರೆ. ಸ್ವಲ್ಪ ಬಿಡಿ ಎಷ್ಟು ಅಂದ್ರ ಬಿಸಿ ಇದ್ರೆ ಅಬೆ ತರ ಇರ್ತಾರೆ, ಕೂಲ ಆಗಿ ವಾಪಸ್ ನೀರ್ ಹಾಕ್ಬಿಡ್ತಾರೆ. ಹಂಗೆ ಇಟ್ಕೊಂಡ್ರೆ ಏನಾಗ್ತದೆ ಹೇಳಿ, ವಾಪಸ್ ನೀರ್ ಎಲ್ಲಿ ಬಿಡ್ತಾರೆ ಕ್ಲೀನಾಗೆ ವಾಪಸ್ ಎಲ್ಲಿ ಬಿಡ್ತಾರೆ ಕುಕ್ಕರ್ ಮೇಲೆ ಬಿಡ್ತಾರೆ. ಅಂದ್ರೆ ಅದೇ ತರಬೇಕ್ರೆ ಇದು ಹಂಗೆ ನಾವು ಒಂದು ಏನ ಒಂದು ಎಂಟಿ ವೆಸಲ್ ತಗೊಂಡ್ಬಿಟ್ಟು ನೀರ್ ಹಾಕ್ಬಿಟ್ಟು ನೀರ್ ಕಾಯಿಸಿ ಕೂಡ ಮೇಡ ತಟ್ಟೆ ಇಷ್ಟು ಎತ್ತರ ಇಟ್ಕೊಂಡ್ರೆ ಅದೇನಾಗ್ತದೆ ವಾಪಸ್ ಸೈಕಲ್ ಏನಾಗ್ತದೆ ಹಾಗೆ ಏನಾಗ್ತದೆ ಇದೇ ತರ ಒಂದು ಭೂಮಿ ಇಲ್ಲ ಸೈಕಲ್. ಅಂದ್ರೆ ಅದು ಈ ವೇಪರೈಸೇಷನ್ ಎಷ್ಟು ಹೈಟಿಗೆ ಹೋಗ್ತಾ ಇತ್ತು ಅಂದ್ರೆ, ಅದು ಹೇಳ್ತಾರಲ್ಲ ಇನ್ನು ಮುಂಚೆ ಹೋದಿಲ್ಲ ಆಕಾಶ ಮುಟ್ಟಿಗೆ ಇರಾಗ್ತದ ರೀಚ್ ಆಗ್ತಾ ಇತ್ತು. ಸೊ ಆ ಲೇಯರ್ ಅಷ್ಟೊಂದು ಹೈಟಲ್ಲಿ ಹೋಗಿರೋದು ಏನಾಗಿಲ್ಲ, ವಾಪಸ್ ಕಂಡೆನ್ಸ್ ಆಗಿ ಏನಾಗಿಲ್ಲ ಕೆಲವೊಂದು ಬರಲ್ಲ. ಈ ತರ ಎಷ್ಟು ಪೀರಿಯಡ್ ಎಷ್ಟು ವರ್ಷ ಅಂದ್ರೆ 7000 ವರ್ಷ, 7000 ವರ್ಷದಲ್ಲಿ ಹೆಂಗಾಗಿರ್ಬೇಕು ಅದರ ಹಿಂಗಾಗಿ ಆಗಿ ಏನಾಗ್ತಿರ್ಬೇಕು ಅಂದ್ರೆ ಈ ಗಲೀಜಾಗಿರೋ ನೀರೆಲ್ಲ ಏನಾಗಿರ್ಬೇಕು ಕ್ಲೀನಾಗೆ ಎಲ್ಲ ಫಿಲ್ಟರ್ ಆಗಿರ್ಬೇಕು, ಅಟ್ಮಾಸ್ಫಿಯರ್ ಏನಾಗಿರ್ಬೇಕು ಕ್ಲೀನಾಗೆ ಕ್ಲೀನಾಗೆ ಫಿಲ್ಟರ್ ಕೊಟ್ಟಿರ್ಬೇಕು. ಅದರ ಆಯ್ತರ ಆವಿ ಆಗಿ 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 ಗಲಿ ಜನ ಹೋಗಿ 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 ಏನಾಗಿರ್ಬೇಕು ಕ್ಲೀನಾಗೆ ಕ್ಲೀನಾಗೆ ಪ್ಯೂರ್ ಆಗಿ ನೀರು ಏನಾಗಿರ್ಬೇಕು ಸೆಟ್ಲ್ ಆಗ್ಬಿಟ್ಟಿರ್ಬೇಕು. ಅದರ ಇವಾಗ ನೋಡಿರ್ತೀನಿ ಇವಾಗ ಇವಾಗ ಕೆಲವೊಂದ್ಸರಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಅದರ ಹೊಸ್ದಾಗಿ ಮಳೆ ಬಂದ್ರೆ ಬೇಸಿಗೆಲ್ಲ ಆಗಿದಂತ ಆ ನೀರು ಕುಡಿದ್ರೆ ಮನುಷ್ಯಂಗೆ ಏನಾಗ್ತಾರೆ ಹೇಳಿ, ಕಾಯಿಲೆ ಬರ್ತಾರೆ ಟೈಫಾಯ್ಡ್ ಅದು ಅಂತ ಹೇಳ್ತಾರೆ. ಅವ್ರ ಡಾಕ್ಟರ್ ಹೇಳ್ತಾರೆ ಇದು ಹೊಸ ಮಳೆ, ಅದರ ಅದೇ ನೀರು ಏನಾಗಿದೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅದೆಲ್ಲ ಹೇಳ್ತಾರೆ ಇಲ್ಲಿ ಹೋಗಿರೋದ್ರಲ್ಲಿ ಡಸ್ಟ್ ಎಲ್ಲಿ ಇರ್ತದೆ ಮೇಲೆ ಇರ್ತಾರೆ, ಅಲ್ಲಿಗೆ ಫಸ್ಟ್ ಬರ್ಬೇಕು ಹೆಂಗಿರ್ತದೆ ಇದೇ ತರ ಬರೋದು ಕಂಡ್ರ. ಆದ್ರೆ ಇನ್ನು ಅದು ಕ್ಲೀನ್ ಆಗ್ತಾ ಏನಾಗ್ತಾರೆ ಅವಾಗಲಿ ಅವಾಗ ಪ್ಯೂರ್ ಆಗಿರೋ ನೀರು ಬರ್ತಾರೆ. ಅಲ್ಲರ ನೋಡಿರ್ತೀನಿ ಹಂಗೆ ಈ ತರ ಇದು ನಮ್ಮ ಇದರಲ್ಲಿ ಜೀವಿತದಲ್ಲಿ ಏನೋ ಒಂದು ಒಂದು ತಿಂಗಳಲ್ಲಿ ಆಗಂತ ಒಂದು ವಿಚಾರ ಇದು ವ್ಯವಸ್ಥೆ ಮಾಡಿ 7000 ಇಯರ್ಸ್ ಕಂಟಿನ್ಯೂಸ್ ಹಿಂಗೆ ಆದ್ರೆ ಮಳೆ ಬಿಡೋದು ವೇಪರೈಸ್ ಆಗೋದು ಡಿ ವೇಪರೈಸ್ ಆಗಿತ್ತು ಅಂದ್ರೆ ಹೆಂಗಿರ್ಬೇಕು ಭೂಮಿ ಸುತ್ತಲೇ ಏನಾಗ್ಬಿಡ್ತದೆ ಒಂದು ಕವಚನೆ ಇಟ್ಕೊಂಡ್ಬಿಡ್ತು ಅಂತ ಹೇಳ್ತಾರ. ಸೊ ಅದೇನಾಗಿರ್ಬೇಕಂದ್ರೆ ಇದು ವೇಪರೈಸ್ ಆಗಿ 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 ಮೇಡ ಏನಾಗಬೇಕು ನೀರಿನ ಕವಚ ಹಂಗೆ ಮೆತ್ತಿಗೆ ಏನಾಗಿರ್ಬೇಕು ಹಂಗೆ ಅವತ್ತು ತುಂಬಿಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಏನ್ ಹೇಳ್ತಾರೆ ಅಂದ್ರೆ ಅವಾಗ ಇದಕ್ಕೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಆ ಟೈಮಲ್ಲಿ ಮೋಸ್ಟ್ ಏನೋ ಜೀವ ಜಂತುಗಳು ಇದ್ದಿರ್ಬೋದು ಬಂಡೆಗಳಲ್ಲಿ ಅಂತ ಹೇಳ್ತಾರೆ. ಅದ್ ಹೇಳ್ತಾರೆ ಈ ಸೆಲ್ಫಿಶ್ಗಳು ಏನಂತಾರೆ ಆಮೇಲೆ ಏನೋ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಇರ್ಬೋದು ಅಂತ ಹೇಳ್ತಾರಲ್ಲ, ಅದಕ್ಕೇನ್ ಹೇಳ್ತಾರೆ ಬ್ರದರ್ ಹೆಸರು ಅಂದ್ರೆ ಇದ್ದಿದ್ರು ಇದ್ದಿರ್ಬೋದು ಅಂದ್ರ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಅಥವಾ ಬ್ಯಾಕ್ಟೀರಿಯಾಗಳು ಇದೆ ಅಂತ ಹೇಳಿದ ತಕ್ಷಣ ದೇವರನ್ನ ಸೃಷ್ಟಿ ಮಾಡೋ ಅಂತ ಏನ್ ಮಾಡಕ್ ಆಗಲ್ಲ ಅದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದ್ರು ಇರ್ಬೋದು ನಮ್ಗೆ ಗೊತ್ತಿಲ್ಲ, ಅಂದ್ರೆ ಇವಾಗ ಚಿಕ್ಕ ಬ್ಯಾಕ್ಟೀರಿಯಾದ್ಗೂ ಮನುಷ್ಯನ್ಗೂ ಅಥವಾ ಬೇರೆ ದೇವ್ರ ಸೃಷ್ಟಿಗಳಿಗೂ ವ್ಯತ್ಯಾಸ ಇಲ್ವಾ, ಅವರ ವ್ಯತ್ಯಾಸ ಇರ್ತದೆ. ಅಫ್ಕೋರ್ಸ್ ಏನೋ ಒಂದು ಏನೋ ಒಂದು ವಸ್ತು ಇರ್ತದೆ ಅಂತಂದ್ರೆ ಅದ್ರಲ್ಲಿ ಬ್ಯಾಕ್ಟೀರಿಯಾಗಳು ಏನಾಗಿರ್ಬೇಕು ಇದ್ದೇ ಇದ್ದಿರ್ಬೇಕಂದ್ರೆ ಅದಕ್ಕೂ ದೇವರ ಒಂದು ಪ್ರತ್ಯೇಕವಾಗಿ ಮಾಡಿದ ಸೃಷ್ಟಿಗೇನಿದೆ ಹೇಳು ವ್ಯತ್ಯಾಸ. ಇವಾಗ ಎಕ್ಸಾಂಪಲ್ ವಾಟರ್ ತಗೊಂಡ್ರೆ ವಾಟರ್ ಏನು ಇಟ್ ಇಸ್ ಎ ಕೆಮಿಕಲ್ ಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಅದರ ಟೂ ಕಾಂಪೌಂಡ್ಸ್ ಆಫ್ ಹೈಡ್ರೋಜನ್ ಒನ್ ಕಾಂಪೌಂಡ್ ಆಫ್ ಆಕ್ಸಿಜನ್ ಎರಡು ಮಿಕ್ಸ್ ಮಾಡಿ ಅಂದ್ರೆ ಅದು ಕೆಮಿಕಲ್ ಕೆಮಿಕಲ್ ಏನು ಅದಲ್ಲೇ ಒಂದು 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 ಜೀವಂತವಾಗಿರೋ ಇದೆ ಅಂತ ಬಿಟ್ಟು ನ್ಯೂಕ್ಲಿಯಸ್ ಇದೆ ಅಂತ ಅಂದ್ರ ಸಂಗಿರ್ಬೇಕ್ರೆ ಅದು ಬಂದ್ಬಿಟ್ಟು ಒಂದು ಜೀವಿ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಕ್ ಸಾಧ್ಯ ಅಂತಂದ್ರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಏನಂತಾರೆ ಈ ಆಂಗಲ್ ತಗೊಂಡ್ರೆ ಬೈಬಲ್ ಇಗ್ ಹೇಳ್ತಾರೆ ಈ ತರ ಏನಾಗಿರ್ಬೋದು ಈವ್ನಿಂಗ್ ಏನ್ ಮಾರ್ನಿಂಗ್ ಬರುತ್ತಾ ಹೇಳ್ತಾರೆ ಎಷ್ಟು ದಿನ ಅದು ಎರಡನೇ ದಿನ ಅಂದ್ರೆ ಏನಕ್ಕೆ ಈವ್ನಿಂಗ್ ಅಂತ ಹೇಳ್ತಾರೆ ಅಂತಂದ್ರೆ ಇದು ಭೂಮಿಯ ಫಸ್ಟ್ ಹೆಂಗಿತ್ತು ಅಟ್ಮಾಸ್ಫಿಯರ್ ಇಲ್ಲ ಫುಲ್ ಅಶುದ್ಧವಾಗಿತ್ತು ಅದನ್ನ ಶುದ್ಧ ಮಾಡಿ 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 ಮಾಡೋ ದೇವ್ರ ಇವಾಗ ಹಂಗೇ ಕತ್ಲಿನ ನಿಧಾನ ಕಲಿತಂದವ್ರೆ ಬೆಳಕಿಗೆ ತಂದವರೆ ಅಂತ ಅದ್ರ ನೋಡಿ 8 ವಚನ ನೋಡಿ ಅದರಲ್ಲಿ ಹೇಳ್ತಾರೆ 1-8 ಗುಮ್ಮಟ ಫಾರ್ಮ್ ಆಯ್ತಂತೆ ದೇವ್ರು ಮಾಡಿದ್ದೇನು ಎರಡನೇ ದಿನ ಅಂದ್ರೆ
ಗುಮ್ಮಟ ಮಾಡುತ್ತೆ. ಆ ಗುಮ್ಮಟ ಏನ್ ಮಾಡ್ಬಿಡ್ತು ಅಂದ್ರೆ ಎರಡು ನೀರನ್ನ ಸಪರೇಟ್ ಮಾಡ್ತಂತೆ, ಭೂಮಿ ಫುಲ್ಲು ಹಂಗೆ ವೇಪರಿಸಿದ ತುಂಬಿಕೊಂಡಿತ್ತಂತೆ. ಆದ್ರೆ ಆ ಗುಮ್ಮಟ ಮಾಡಿದಾಗ ಏನಾಯ್ತದೆ, ಕ್ಲೀನ್ ಆಗಿ ಬೈಫ್ರಿಕೇಶನ್ ಗೊತ್ತಾಗ್ಬಿಡ್ತಂತೆ ಅಲ್ವರ. ಆಮ ನೋಡಿದ್ದೀನಿ ಅಂದ್ರೆ ಆ ಗುಮ್ಮಟಿಕೆ ಅಂತ ಹೆಸರು ಆಕಾಶ ಅಂತ ಹೆಸರು. ಅದರ ಯಾರ ಪ್ಲೇನ್ ಅಲ್ಲಿ ಹೋಗಿದ್ರೆ ಒಂದು ಅನುಭವ ಇರ್ತಾರೆ, ಅದರ ಪ್ಲೇನ್ ಅಲ್ಲಿ ಹೋಗ್ಬಿಟ್ರೆ ಪ್ಲೇನ್ ಹೋಗ್ತಾರೆ ಮೋಡಕ್ಕಿಂತ ಮೇಲೆ ಹೋಗ್ಬಿಡ್ತಾರೆ. ಹೆಂಗಿರ್ತಾರೆ ಅಂದ್ರೆ ಮೋಡ ಕೆಳಗಡೆ ಮೋಡ ಮೇಲೆ ಇರ್ತದೆ, ಮೋಡ ಮೇಲೆ ನಾವು ಹೋಗ್ತಾ ಇರ್ತೀರಿ. ಹೆಂಗ ಹೆಂಗ ಇರ್ತದೆ ನಾವು ನಡ್ಕೊಂಡು ಹೋಗ್ತಾರ ಹೆಂಗ ಇರ್ತದೆ ಅದರ. ಆದ್ರೆ ಮೋಡ ಹೆಂಗೆ ಅಂತಂದ್ರೆ ಅದ್ ನೋಡಿ ಏನಿಲ್ಲ ಐಟಮ್, ಅದ್ ನೋಡಕ್ ಹೆಂಗ ಕಾಣಿಸ್ತದೆ ಅಬ್ಬೇ, ಅದಷ್ಟೇ ಅದು ನೀರಿನ ಅಂಶ ಹಿಂಗೆ ಒಂದು ಕ್ಲೋಸ್ ಆಗಿರೋದ್ರಿಂದ ಹೆಂಗಿರ್ತದ ಅದು ಅಷ್ಟು ಚಿಲ್ ಆಗಿರ್ತದ ಮೇಲ್ಗಡೆ. ಆ ಚಿಲ್ ಆಗಿರೋದ್ರಿಂದ ಏನಾಗ್ತದೆ ಟೆಂಪರೇಚರ್ ಏನು ನಿಯರ್ಲಿ -20-30 degrees ಓಡ್ತಿರ್ತದೆ ಅವರ. ಆ ಟೆಂಪರೇಚರ್ ಏನಾಯ್ತದೆ ಒಂದು ಒಂದು ಗಡ್ಡೆ ತರ ಇರ್ತದೆ ಅಷ್ಟೇ ಅದರ. ಅರೆ ಐಸ್ ಗಡ್ಡೆ ತರ, ಅದೇ ಐಸ್ ಗಡ್ಡೆ ತರ ಸಾಲಿಡ್ ಆಗಿರಲ್ಲ ಆ ತರ ಒಂದೇ ಒಂದು ಅವ್ರ ಹತ್ತಿರ ಇರ್ತಾರೆ ಅದರ ಹಂಗೆ ಪಿಯರ್ಸ್ ಮಾಡೋದು. ಆ ಮೇಡ ಹೋಗ್ಬಿಟ್ರೆ ಹೆಂಗಿರ್ತದೆ ಅಂದ್ರೆ ಇದೇ ಒಂದು ಲೇಯರ್ ತರ ಕಾಣಿಸ್ತದೆ ನಮ್ಗೆ. ಅದಕ್ಕೆ ಕೆಳ ಏನಿರ್ತಾರೆ ಭೂಮಿ ಈ ತರ ಏನಾಗಿರ್ಬೋದು ಅಂದ್ರೆ ದೇವ ಬ್ರದರ್ಸ್ ಹೇಳ್ತಾರೆ ಈ ತರ ಹಳೆ ಕಾಲದಲ್ಲಿ ಒಂದು ದಟ್ಟವಾಗಿರೋ ಕವಚ ಇದ್ದಿರ್ಬೋದು, ಎಷ್ಟು ಕಂಡೆನ್ಸ್ ಆಗಿರ್ಬೋದು ಮೇಲ್ಗಡೆ ಏನಾಗಿರ್ಬೇಕು ನೀರು, ನೀರಿನ ಲೇಯರ್ ಏನಾಗಿರ್ಬೋದು ಕೂತಿರ್ಬೋದು ಅಂತ. ಎಷ್ಟು ಅಬೇ ಇದು ಸೈಕಲ್ ಆಗಿರ್ಬೇಕು ಅಂದ್ರೆ 7000 ಆಗಿರೋದೆಲ್ಲ ನೀರು ಅಕ್ಯುಮುಲೇಟ್ ಆಗಿರೋದು ಮೋಸ್ಟ್ಲಿ ನೀರಿನ ಮೇಲೆ ಒಂದು ಕವಚ ತರನೇ ಫಾರ್ಮ್ ಆಗಿರೋದು. ಅದು ಸಾಧ್ಯತೆ ಇದೆ ಅಂದ್ರೆ ಸಾಧ್ಯತೆ ಇದೆ. ಇವಾಗ ಏನಿಲ್ಲ 40 days ಬಿಟ್ಟಿರ್ತೀನಿ, ಹೋದ ವರ್ಷ ತಮಿಳ್ನಾಡಲ್ಲಿ ಮಳೆ ಬಂತಪ್ಪ, ಎಷ್ಟು ದಿನ ಬಂತು, 7 ಬಂತು, 7 ಬಂದಿದ್ದಕ್ಕೆ ಚೆನ್ನೈ ನಗರ ತುಂಬ್ಕೊಂಡು ಬಿಡ್ತದೆ ಅಲ್ವರ. ಯೋಚನೆ ಮಾಡಿರ್ತೀನಿ ಎಷ್ಟು ಮಳೆ ಬಿದ್ದಿರೋದು, ಎಷ್ಟೋ ಸೆಂಟಿಮೀಟರ್ ಮಳೆಗಳು ಅಂದ್ರೆ ಆ ಬಿದ್ದಿರೋದ ಒಂದು 7 ಮಳೆಗೆ ಕಂಟಿನ್ಯೂಸ್ ಆಗಿ ಬಿದ್ದಿಲ್ಲ, ಆ ಮಳೆಗೆ ಇಷ್ಟು ಇಷ್ಟೊಂದು ಎಫೆಕ್ಟ್ ಅಂತಂದ್ರೆ ಯೋಚನೆ ಮಾಡಿ 7000 ಎಷ್ಟು ಮಳೆ ಬಿದ್ದಿರ್ಬೋದು. ಅಂದ್ರೆ ಆ ಮಳೆ ಎಲ್ಲ ಬಿದ್ದಿರ್ಬೋದು, ದೇವರ ಆಕಾಶನೆಲ್ಲ ದೇವರ ಏನು ಪರ್ದಕ್ಕೆ ಸುರಿಸಿರೋ ಅಂದ್ರೆ ಇಲ್ಲ. ಇದೇ ಮಾಡಿ ಇವಾಗ ಸೈಕಲ್ ಅಲ್ಲಿ ಅಂದ್ರೆ ಭೂಮಿಯಿಂದ ಅಷ್ಟು ಹೋಗಿರ್ಬೇಕು ನೀರು, ಅದ್ ಮೇಲೆ ಏನಾಗಿರ್ಬೇಕು ಅಷ್ಟು ನೀರು ಕೂತಿರ್ಬೇಕು. ಅಂದ್ರೆ ಹಂಗೆ ಏನಿರ್ಬೇಕು ಅಂತ ನೀರಿನ ಕವಚ ಏನಾಗಿರ್ಬೇಕು ಫಾರ್ಮ್ ಆಗಿರ್ಬೇಕು ಅಂತ. ಈ ಕಂಡೆನ್ಸೇಷನ್ ಆಗಿದ ತಕ್ಷಣ ಈ ನೀರಿನ ಗಡ್ಡೆ ಇದೆ ಗೊತ್ತಾ, ಐಸ್ ಗಡ್ಡೆ ತರ ಏನಾಗಿರ್ಬೇಕು ಫಾರ್ಮ್ ಆಗಿರ್ಬೇಕು. ಐಸ್ ಗಡ್ಡೆ ಎಷ್ಟು ಥಿಕ್ನೆಸ್ ಆಗಿತ್ತು ಅಂದ್ರೆ ಆ ನೀರು ಕೆಳಗೆ ಬಿಳಕ್ಕೆ ಏನಾಗಿಲ್ಲ ಬಿಟ್ಟಿಲ್ಲ. ಆತರ ಏನ್ ಮಾಡ್ತಾರೆ ಮೋಸ್ಟ್ಲಿ ಅಂತ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಏನೋ ಮಾಡಿದ್ರು, ಅದು ಬ್ಯೂಟಿಫುಲ್ ಆಗಿ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಹೆಂಗಿರ್ಬೇಕು ಅಂದ್ರ ಸೂರ್ಯನ ಉಷ್ಣಾಂಶತೆ ಏನ್ರಿ ಆ ಗಡ್ಡೆ ಏನ್ ಮಾಡೋಕ್ಕಾಗಿಲ್ಲ ಕರ್ಸೋಕ್ಕಾಗಿಲ್ಲ ಅಂದ್ರೆ ಇನ್ ಎಷ್ಟು ಥಿಕ್ನೆಸ್ ಆಗಿರ್ಬೇಕು ಅದು. ಅಂದ್ರೆ ಆ ನೀರಿನ ಕವಚ ಈ ಇದು ಏನಂತಾರೆ ಆ ಒಂದು ಗುಮ್ಮಟ, ಆ ಗುಮ್ಮಟದ ಮೇಲೆ ನೀರಿನ ಕವಚ ಎಷ್ಟು ಥಿಕ್ನೆಸ್ ಆಗಿರ್ಬೇಕು ಅಂದ್ರೆ ನಮ್ಗೆ ಅದೇನ್ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇವಾಗ ಕೆಲವು ಜನ ಈ ಡೀಪ್ ಸಿ ಡೈವಿಂಗ್ ಅಂತ ಹೋಗ್ತಾರೆ, ಸಮುದ್ರಕ್ಕೆ ಆಳವಾಗಿ ಇದು ಮಾಡ್ಬಿಟ್ರು ಅಂದ್ರ ಏನ್ರಿ 5-6 kilometers ಅಂತಂದ್ರೆ ಏನ್ರಿ 5000 meters 5000-12000 meters ಎಲ್ಲ ಆಗ್ತದೆ ಅಷ್ಟೇ. ಅದ್ರ ಮೇಲೆ ಮನುಷ್ಯ ಹೋಗ್ಬೇಕು ಅಂದ್ರೆ ಆಕ್ಸಿಜನ್ ಹಾಕೊಂಡು ಬೇಕಂತಾರ ಅವ್ನು ಹೋಗ್ಬೇಕಂತೆ. ಅದು ಹೋದ್ರೆ ಆ ಟೆಂಪರೇಚರ್ ಎಷ್ಟು ಎಷ್ಟು ಕೂಲ್ ಆಗಿದೆ ಅಂದ್ರೆ ಮನುಷ್ಯ ಬರೀ ಸ್ವಲ್ಪ ಹೊತ್ತು ಮಾತ್ರ ಇರೋದಕ್ಕೆ ಆಗದಂತೆ. ಏನು ಇಷ್ಟು ಗಂಟೆ ಕಾಲ ಅಷ್ಟೇ, ಆ ಗಂಟೆ ಕಾಲದಲ್ಲಿ ವಾಪಸ್ ಮಾಡಕ್ ಮನುಷ್ಯ ಅವ್ನು ಏನ್ ಮಾಡಕ್ಕಾಗಲ್ಲ, ಅವನು ಇರೋದಕ್ಕಾಗಲ್ಲ ಅಷ್ಟೊಂದು ಟೆಂಪರೇಚರ್ ಏನಂತ ಅಲ್ಲಿ -100 degrees ಹೋಗ್ತದಂತೆ. ಆದ್ರೆ ಏನಾಗಲ್ಲ ನೀರು ಹೆಬ್ಬಕಟ್ಟಲ್ಲ, ಯಾಕಂದ್ರೆ ದೇವ್ರ ಏನ್ ಮಾಡುತ್ತೆ ಆತ ಸೃಷ್ಟಿ ಮಾಡುತ್ತೆ ದೇವ್ರು ಅದರ. ಯಾಕಂದ್ರೆ ಅದು ಅದೆಲ್ಲ ಹೆಬ್ಬಕಟ್ಟಕ್ಕೆ ಶುರು ಆಗ್ಬಿಟ್ರೆ ಪ್ರಾಣಿಗಳು ಏನಾಗ್ಬಿಡ್ತದೆ ಸತ್ತೋಗ್ಬಿಡ್ತದೆ. ಆದ್ರೆ ದೇವ್ರ ಏನ್ ಮಾಡುತ್ತೆ ಅಷ್ಟು ಕೂಲ್ ಆಗಿರೋ ಟೆಂಪರೇಚರ್ ಕೂಡ ನೀರ್ ಗಡ್ಡೆ ಕಟ್ಬಿಟ್ಟು ಅದ್ಮೇಲೆ ಏನ್ ಮಾಡೋ ವಾರ್ಮ್ ಆಗಿರುತ್ತ ವಾಟರ್ ತುಂಬಿಸಿರ್ತಾರೆ. ಇದೇ ತರ ಉಲ್ಟಾ ಪ್ರೊಸೆಸ್ ಏನಾಗಿರ್ಬೋದು ಆ ಕಲ್ಲಲ್ಲಿ ಅದರ ಮೇಲೆ ಒಂದು ನೀರಿನ ಕವಚ ಇಟ್ಟಿರ್ಬೇಕು. ಅದರ ಸೂರ್ಯನ ಉಷ್ಣಾಂಶಕ್ಕೆ ಅದೇನಾಗಿರ್ಬೇಕು ಒಂದು ಗ್ರಾಜ್ಯುಲಿ 5 gauge ಆಗದ ರೀತಿಯಲ್ಲಿ ಇರ್ಬೇಕು. ಆ ಗಡ್ಡೆ ಇರ್ಬೇಕು ಒಂದು ಚಿಕ್ಕದಾಗ ಒಂದು ಲೇ ತರ ಮಾಡಿ ಏನಂತಾರೆ ಒಂದು ಇಟ್ಟಿರ್ಬೋದು. ಈ ತರ ಮಾಡೋದಕ್ಕೆ ದೇವ್ರು ಎಷ್ಟು 1000 years ತೊಗೊಂಡಿರ್ತಾರೆ ಅಂದ್ರೆ 7000 years ಏನಾಗಿರ್ಬೇಕು ತೊಗೊಂಡಿರ್ಬೇಕು ಅಂತಾರೆ. ಅಫ್ಕೋರ್ಸ್ ಅದರ ನಾವು ನೋಡ್ಬೇಕು ಲಾಜಿಕ್ ಆಗಿ ತಿಂಕ್ ಮಾಡಿದ್ರೆ ಏನಾಗಿರ್ತದೆ ಅಲ್ಲ ರೀಸನಬಲ್ ಅಲ್ಲ. ಒಂದು ಫ್ರಿಡ್ಜ್ ಅಲ್ಲಿ ಏನೋ ಒಂದು ಒಂದು ನೀರಲ್ಲಿ ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟಿರ್ತೀವಿ ಅಲ್ಲ, 5 gauge ಹಾಕ್ಬೇಕಂದ್ರೆ ಏನು ಎಷ್ಟೋ ಗಂಟೆ ಕಟ್ಟಬೇಕು. ಇಡೀ ಭೂಮಿ ಸುತ್ತಲೂ ಅಷ್ಟು ಎತ್ತರದಲ್ಲಿ ಇದೆಲ್ಲ ಆಗ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಏನಾಗಿರ್ಬೇಕು 7000 years ಬಿಟ್ಟೆ ಆಗಿರ್ಬೇಕು ತಗೊಂಡೆ ತಗೊಂಡಿರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಆಮೇಲೆ 3rd creative day ಹೋದ ಸೃಜನಾತ್ಮಕವಾದ ಯುಗಾರಂಭದ 3ನೇ ದಿನ ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಳನೆಲವು ಕಾಣಿಸಲಿ ಎಂದರು. ನೋಡಿ ಎಲ್ಲಾ ನೀರು ಒಂದು ಕಡೆ ಕೂಡ್ಕೊಳ್ಳಿ ಅಂತ ಹೇಳದಂತೆ. ಹಾಗೆ ಆಯ್ತಂತೆ ಅವಾಗ ಲ್ಯಾಂಡ್ ಏನೈತೆ ನೆಲ ಕಾಣಿಸ್ಕೊಳಕ್ ಶುರು ಆಯ್ತು. ಅಂದ್ರೆ ಇಲ್ಲಿವರೆಗೆ ಏನ್ ಕಾಣಿಸಿಲ್ಲ ನೆಲ ಕಾಣಿಸಿಲ್ಲ, ಅವ್ರು ಇಡೀ ಭೂಮಿ ಏನಾಗಿದೆ ಅದ್ರಲ್ಲಿ ತುಂಬಿಕೊಂಡಿದೆ ಎಲ್ಲ ನೀರಲ್ಲಿ ತುಂಬಿಕೊಂಡೈತೆ. ಆಮೇಲೆ ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟರು. ಅವಾಗ ಏನಾಯ್ತು ಲ್ಯಾಂಡ್ ಅಂತ ಫಸ್ಟ್ ಏನಾಯ್ತು ಕಾಣಿಸ್ಕೊಳಕ್ಕೆ ಶುರು ಆಯ್ತು. ಅಂದ್ರೆ ಒಣನೆಲಕ್ಕೆ ಭೂಮಿ ಎಂದು ಆಮೇಲೆ ಜಲಸಮೂಹಕ್ಕೆ ಸಮುದ್ರವನ್ನೇ ಮಾಡುದು ಅವಾಗ ಅವಾಗ ಹೆಸರಿಟ್ಟದ್ದು. ಅಂದ್ರೆ ಭೂಮಿ ಎಲ್ಲ ಹೆಂಗಿದಿರ್ಬೇಕು ವ್ಯವಸ್ಥೆ ಮಾಡಿರ್ತೀನಿ ಅದರ ಫುಲ್ ಎಲ್ಲಾ ಕಡೆ ಅಂದ್ರೆ ಮೊದಲನೇ ದೇವ್ ನೋಡಕ್ ಹೆಂಗಿರ್ಬೇಕು ಅಂದ್ರೆ ಎಲ್ಲಾ ಕಡೆ ಬರೀ ನೀರು ಲಾವಾ ಕುದಿತರ ಅಂತದೆಲ್ಲ ಏನಾಗಿರ್ಬೇಕಲ್ಲ ಎಲ್ಲ ಟೋಟಲ್ ಮಿಕ್ಸ್ ಅಲ್ಲರ. ಆಮೇಲೆ
ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜ ಉಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜ ಉಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಭೂವಿಜ್ಞಾನವು ಸಂಪೂರ್ಣವಾಗಿ ಈ ದಾಖಲೆಯನ್ನು ಸಮರ್ಥಿಸುತ್ತದೆ. ಇದು ನಮಗೆ ಸೂಚಿಸುವುದೇನೆಂದರೆ ಭೂಮಿಯ ಪದರು ತಣ್ಣಗಾಗಲು ನೀರಿನ ಭಾರವು ಅದನ್ನು ತಿರುಚಿ ಚಿಲುಕ ಕಟ್ಟಿಸುತ್ತದೆ. ಕೆಲವು ಭಾಗವು ಕುಂದಿ ಹೋಗಿ ನೀರಿನ ತಳಭಾಗವಾಗುತ್ತದೆ, ಇತರ ಭಾಗಗಳು ಬಲವಂತವಾಗಿ ಮೇಲಕ್ಕೇರಿಸಲ್ಪಟ್ಟು ಪರ್ವತ ಶ್ರೇಣಿಗಳು ಸ್ಥಾಪಿಸಲ್ಪಡುತ್ತವೆ. ಇವುಗಳು ಕೂಡಲೇ ಉಂಟಾಗದೆ ಒಂದರ ನಂತರ ಮತ್ತೊಂದು ಶ್ರೇಣಿಯಂತೆ ಕ್ರಮೇಣವಾಗಿ ಉಂಟಾಗುತ್ತವೆ. ಅದೇನ್ ಹೇಳ್ತಾರೆ ಅಂದ್ರೆ, ಈ ಬೆಟ್ಟ ಹೆಂಗ್ ಕಾಣಿಸ್ಕೊಂತ ಅಂದ್ರೆ, ಈ ನೀರು ಯಾವಾಗ ಬಂದ್ಬಿಟ್ಟು ಈ ಟೆಂಪರೇಚರ್ ಚೇಂಜ್ ಆಯ್ತೋ ಅದೇ ತೂಕ ಏನಾಗ್ಬಿಡ್ತದೆ, ಅದು ಅದು ಜಾಸ್ತಿ ಆಗ್ಬಿಡ್ತದೆ. ಅದು ಯಾವಾಗ ವೇಟ್ ಜಾಸ್ತಿ ಆಯ್ತು ಅಂದ್ರೆ ಅವ್ ಏನಾಗ್ಬಿಡ್ತದೆ, ಅದು ಬೇರೆ ಎಲ್ಲಾ ಒಂದು ಟೈಮಲ್ಲಿ ಇದ್ದಂತ ಒಂದು ಹೈಟ್ ಗಿಂತ ಏನಾಯ್ತದೆ, ಬೆನ್ನ ಇನ್ನ ಕೆಳೆ ಆಳವಾಗಿ ಅಂತಲ್ಲಿ ಇಳಿಯೋದಿಕ್ಕೆ ಶುರು ಮಾಡ್ತಂತ. ಕೆಲವೊಂದ್ಸರಿ ಹೇಳ್ತಿರಲ್ಲ ಏನಂದ್ರೆ, ನಾವು ಅಲ್ಲಿ ಬಾವಿಲಿ ದೈ ಹೊಡೆದಲ್ಲ ಅವಾಗ ಹೊಡೆದ್ರೆ ಮುಳುಗೋಗ್ಬಿಡ್ತೀರಿ. ಅವಾಗ ಏನಂತ ಹೇಳಿದ್ರೆ ಅದ್ರಲ್ಲಿ ಏನಿದೆ, ಐರನ್ ಐರನ್ ಕಂಟೆಂಟ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಅದ್ರ ನೀರಲ್ಲಿ ಇರೋದು ಕೆಮಿಕಲ್ ಕಾಂಪೋಸಿಷನ್ ಏನಾಗ್ತದೆ, ಎಷ್ಟು ಆಳಕ್ಕೆ ಹೋಗ್ಬೋದು ಅಥವಾ ಎಷ್ಟು ಮೇಲಕ್ಕೆ ಇರ್ಬೋದು ಕೂಡ ಇದೆ, ಡಿಟರ್ಮಿನ್ ಆಗ್ತದೆ. ಇವಾಗ ನಮ್ಮ ಇಸ್ರೇಲ್ ಅಲ್ಲಿ ಡೆಡ್ ಸಿ ಅಂತಿದೆ, ಯಾವ್ದೋ ಇವತ್ತು ಯಾರೋ ವಾಟ್ಸಪ್ ಯಾರು ಹಾಕಿದೆ, ಡೆಡ್ ಸಿ ಎಷ್ಟು ಸಾಲ್ಟ್ ಇದೆ ಅಂತಂದ್ರೆ ಮನುಷ್ಯನಾಗಿಲ್ಲ ಮುಳುಗದೇ ಇಲ್ವಂತೆ ಅಲ್ದರ. ಅಲ್ಲಿ ಏನಂದ್ರೆ ಏನಕ್ಕೆ ಕಾರಣ, ಅಲ್ಲಿ ಇರೋದು ಕೆಮಿಕಲ್ ಕಾಂಪೋಸಿಷನ್ ಅಷ್ಟೇ, ಇನ್ನೇ ಇಲ್ಲ. ಅಂದ್ರೆ ನೀರಲ್ಲಿ ಇರುವಂತ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ಬಿಟ್ಟು ಏನಾಗ್ತದೆ, ನೀರಿನ ತೂಕ ಏನಾಗ್ತದೆ, ಒತ್ತಡ, ನೀರಿನ ಒತ್ತಡ ಕೂಡ ಚೇಂಜ್ ಆಗ್ಬಿಡ್ತಾರೆ. ಒತ್ತಡ ಯಾವಾಗ ಚೇಂಜ್ ಆಗ್ತದ, ಏನ್ರಿ ನೀರು ಎಷ್ಟು ಆಳಕ್ಕೆ ಇರ್ಬೇಕು ಅಥವಾ ಎಷ್ಟು ಎತ್ತರಕ್ಕೆ ಇರ್ಬೇಕು ಅಂತ ಹೇಳ್ತಾರೆ, ಅಲ್ಲಿ ಚೇಂಜ್ ಆಗ್ತದೆ. ಅದೇ ನೋಡ್ಬೇಕ್ರೆ ಏನಂತಂದ್ರೆ, ಈ ತರ ಯಾವಾಗ ಈ ನೀರಲ್ಲಿ ಅಂದ್ರೆ ಇಲ್ಲ ಒಂದು ಗಲೀಜಾಗಿರೋ ಅಂಶಗಳ ತೆಗೆದ್ರು ಅದ್ರಲ್ಲಿ ಕೆಮಿಕಲ್ ಚೇಂಜ್ ಆಗಿ ನೀರು ಭಾರವಾಗಿ ಮೊದಲಕ್ಕಿಂತ ಏನಾಯ್ತದೆ ಕೆಳೆ ಇಳಿಯಕ್ಕೆ ಶುರು, ಯಾವಾಗ ಇಳಿಯಕ್ಕೆ ಶುರು ಆಯ್ತು ಅವಾಗ ಅಲ್ಲಿ ಇದ್ದಂತ ಭೂಮಿ ಏನಾಯ್ತು ಮೇಲೆ ಕಾಣಿಸ್ಕೊಂತು ಅಂತಂದ್ರೆ. ಇವಾಗ ಹೆಂಗ್ ಕಾಣಿಸ್ಕೊಂಡು ನೆಕ್ಸ್ಟ್ ಏನಾಯ್ತಂತೆ ಓದಿ. ಹಾ, ಈ ಎಲ್ಲಾ ಬದಲಾವಣೆಗಳು ಮೂರನೆಯ ಯುಗಾರಂಭದ ದಿನದ 7000 ವರ್ಷಗಳಲ್ಲಿಯೇ ಉಂಟಾಯಿತೆಂದು ನಾವು ಊಹಿಸಲಾಗದು. ಆದ್ರೆ ಇದು ಕೇವಲ ಸಸ್ಯ ಜೀವಿಗಳ ಪ್ರಾರಂಭದ ಕಾರ್ಯಗಳಿಗೆ ಬೇಕಾದ ಸಿದ್ಧತೆಗಳನ್ನು ಕಂಡಿತು. ನೋಡಿ, ಅದೇನ್ ಮಾಡ್ತದೆ, ಈ ಒಂದು ಏನಂತಾರೆ, ಈ ಎಂತ ಹುಲ್ಲು ಸೊಪ್ಪು ಇವೆಲ್ಲ ಬೆಳೆದಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತು ಅಂತ ಹೇಳ್ತಾರೆ. ಹೆಂಗೆ, ಸ್ಪಷ್ಟವಾಗಿ ಈ ರೀತಿಯ ಕೆಲವೊಂದು ದೊಡ್ಡ ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ಆಗಿವೆ ಎಂದು ಭೂವಿಜ್ಞಾನಿಗಳ ಹೇಳಿಕೆಗಳು ಸರಿಯಾಗಿಯೇ ಇವೆ. ಒಂದು ಶತಮಾನದೊಳಗೆ ನಾವು ಈ ರೀತಿಯ ಶಕ್ತಿಯ ಉದಾಹರಣೆಗಳನ್ನು ನೋಡಿದ್ದೇವೆ. ಮುಂದಿನ ಕೆಲವು ವರ್ಷಗಳಲ್ಲಿಯೂ ಸಹ ನಾವು ಪ್ರಕೃತಿಯ ಆವೇಶವನ್ನು ನೋಡುವುದರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ, ಯಾಕೆಂದರೆ ನಾವೀಗ ಮತ್ತೊಂದು ಸಂಕ್ರಮಣ ಕಾಲದಲ್ಲಿದ್ದೇವೆ. ಯುಗಾಂತರ ಕಾಲದ ಪ್ರಾರಂಭ, ಇದಕ್ಕೆ ಬದಲಾದ ಪರಿಸ್ಥಿತಿ ಅನಿವಾರ್ಯ. ಅದೇ ಹೇಳ್ತಾರೆ ಬ್ರದರ್ ಹೆಸರು ಅಂದ್ರೆ, ಇದನ್ನ ನಾವು ಆಲ್ರೆಡಿ ಇವಾಗ ನೋಡ್ತಾ ಇದೀರಿ, ನಮ್ಮ ಮುಂದಕ್ಕಿಂತ ಜಾಸ್ತಿ ನೋಡ್ತೀರಿ ಅಂತ ಹೇಳ್ತಾರೆ. ಏನ್ ಎಕ್ಸಾಂಪಲ್ ಆಗ್ಲಿ ನೋಡ್ತಾ ಇದೀರಿ ಅಂತಂದ್ರೆ, ಇವಾಗ ನಾವು ಮಳೆ ಗಿಳೆ ಬಿದ್ಬಿಡ್ತಾರೆ ಸರ, ಏನಂತಾರೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ, ಆದ್ರೆ ಒಂದು 15 ವರ್ಷ ಇವರ ತುಂಬಾ ಜಾಸ್ತಿ ಇತ್ತು ಅಲ್ಲ, ಮಳೆ ಗಿಳೆ ಸಖತ್ತಾಗಿ ಬಿದ್ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ಬೆಳಿಗ್ಗೆ ನೋಡಿದ್ರೆ ಯಾವ್ದೋ ಗಿಡದಲ್ಲಿ ಅಣಬೆ ಬಿದ್ದಿರೋದು ನೋಡಿದಿರಾ, ಎಲ್ಲ ಚಿಕ್ಕ ವಯಸ್ಸು ನಾವು ನೋಡ್ತಾರೆ. ಇವಾಗೆಲ್ಲ ಇಲ್ಲ ಅದೆಲ್ಲ, ಅದ ಸೀನಿಯರ್ ಊಟ ಇದ್ಬಿಡಿ, ಅಣಬೆ ಬಿಡೋದು, ಆ ಮರಗಿಡ ಅಣಬೆ ಬಿದ್ದಿರೋದು ಅಲ್ಲೆಲ್ಲ ಚಿಕ್ಕರಾಗಿರೋಂತ ಯಾರೋ ಒಂದು ಫ್ರೆಶ್ ಆಗಿರೋಂಥದ್ದು ಒಂದು ಹುಲ್ಲು ಸೊಪ್ಪು ಅಥವಾ ಹೂವಿನ ಗಿಡ ಏನಾದ್ರು ಬೆಳೆದಿರೋದು, ಅದು ಅದು ಎಷ್ಟಿರೋದು ಅಂದ್ರೆ ಬರೀ ಫ್ರಾಕ್ಷನ್ ಆಫ್ ಮೂಮೆಂಟ್ ಅಷ್ಟೇ ಅಂತ. ಆ ಟೆಂಪರೇಚರ್ ಚೇಂಜ್ ಅಷ್ಟೇ ಏನಾಗ್ಬಿಡಿದ, ಇದು ಒಣಗೋಗ್ಬಿಟ್ಟಿರೋದ್ರ. ಸೊ ಈ ತರ ನೋಡಿ, ಆ ತೇವಾಂಶದಿಂದ ಸ್ವಲ್ಪ ಸೂರ್ಯನ ಬೆಳಕು ಬಂದ ತಕ್ಷಣ ಇರ್ತಲ್ಲ ಏನ್ ಸಿಗ ಏನು ಅಲ್ಲಿ ಅದು ಗಿಡ ಮರಗಳು ಬೆಳೆದಕ್ಕೆ ಶುರು ಆಗ್ತದೆ. ಅದಕ್ಕೆ ಯೋಗ ಹೇಳ್ತಾರಲ್ಲ ಅದರ ನೀರು ಮರ ಏನ್ ಮಾಡ್ತಾರೆ ಅಂದ್ರೆ, ನೀರು ವಾಸ್ತ ತಗೊಂಡು ಚಿಗಿರ್ ಬಿಡ್ತಾರಂತೆ ಅಲ್ಲರ. ಅದಕ್ಕೆ ಹೇಳ್ತಾರೆ ಮನುಷ್ಯ ಸತ್ರು ಕೂಡ ವಾಪಸ್ ಎದ್ಬರ್ತಾನೆ ಅಂತ. ಅದಕ್ಕೆ ಹೇಳೋದು ಯಾವತ್ರ ಕಡ್ದೋಗಿರೋ ಮರ ಬೇರಿತ್ತು ಅಂದ್ರೆ ಸಾಕಾಗಿರ್ತದೆ, ನೀರು ವಾಸನೆ ಕೇಳಿಬಿಡ್ತದ, ಅದು ನೀರು ವಾಸನೆ ಚಿಗಿರ್ಬಿಡ್ತದೆ. ಇದರ ಮನುಷ್ಯನ ಕಡ್ದಾಕ್ರು ಸರಿ, ಮನುಷ್ಯ ಏನ್ ಮಾಡ್ತಾರೆ ನಿರೀಕ್ಷೆಯಿಂದ ದೇವರನ್ನು ವಾಪಸ್ ತರ್ತಾರೆ ಅಂತ ಅದಕ್ಕೆ ಒಂದು ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನೀ ಗಿಡಕ್ಕೆ ಅಷ್ಟು ಕೆಪಾಸಿಟಿ ಇದೆ ಅಂತೆ. ಸೊ ಆ ರೀತಿ ಏನಾಗಿರ್ಬೋದು, ಯಾವಾಗ ಈ ಕಲ್ಲಲ್ಲಿರೋಂಥ ನೀರುಗಳೆಲ್ಲ ಎಲ್ಲ ಟಕ್ ಅಂತ ಕಮ್ಮಿ ಆಗ್ಬಿಡ್ತೋ, ಏನು ಉಟ್ಕೊಂಡು ಶುರು ಆಯ್ತಲ್ಲಿ ಗಿಡ ಮರಗಳು, ಆ ಗಿಡ ಮರಗಳು ಬೀಜ ಬಂತು ಲೈಫ್ ಅಲ್ಲಿತ್ತು. ಅದಕ್ಕೆ ಹೇಳ್ತಾರೆ ಆಲ್ರೆಡಿ ಅದ್ರಲ್ಲಿ ಏನಾಗಿರ್ಬೇಕು, ಒಂದು ಲೈಫ್ ಲೈಫ್ ಜರ್ಮ್ ಅಂತ ಏನಾಗಿರ್ಬೇಕು ಇದ್ದಿರ್ಬೋದು ಅಂತ ಹೇಳ್ತಾರೆ. ಇವಾಗ ಗಿಡ ಮರ ಬೆಳಿಬೇಕಂದ್ರೆ ಏನ್ಬೇಕು, ಏನ್ಬೇಕು ಬೀಜ ಬೇಕು. ಇವಾಗ ಬೀಜ ಯಾರು ಬಿತ್ತನೆ ಮಾಡಿದ್ರ, ಹಂಗಾಗಿ ಏನಾಗಿರ್ಬೇಕು ಅಂದ್ರೆ ನೀರಲ್ಲಿರೋಂಥ ಕೆಮಿಕಲ್ಸ್ಗಳಲ್ಲಿ ಏನೋ ಒಂದು ಏನಾಗಿರ್ಬೇಕು, ಒಂದು ಜೀವಾಂಶ ಇದ್ದಿರ್ಬೇಕು. ಯಾವ ಜೀವಾಂಶ, ಈ ಗಿಡಕ್ಕೆ ಮರಗಳಿಗೆ ಬೇಕಾದಂತ ಒಂದು ಜೀವಾಂಶಗಳು. ಅದಕ್ಕೆ ಹೇಳ್ತಲ್ಲ ಅದೇ ಒಂದು ಹಾಡಿದಲ್ಲ ಏನಂದ್ರೆ, ಕಲ್ಲು ಕುಳ್ಳೆ ಜೀವನ ವಹಿತವರೇ
ನೀರ್ ಅಂತ ಹೇಳ್ತಾರಲ್ಲ ಅದೊಂದು ಎಕ್ಸಾಂಪಲ್ ನೋಡ್ತೀನಿ. ಮರಗಳಲ್ಲಿ ಜೀವ ಇಲ್ವಾ ಅಂದ್ರೆ ಎಸ್ ಲೈಫ್ ಇದೆ, ಅದು ನಮ್ಗೆ ಏನ್ ಲೈಫ್ ಇಟ್ಟು ಕಲ್ಲುಗಳಲ್ಲಿ ಏರಿಟ್ಟ ದೇವ್ರ ಅಂದ್ರೆ ಜೀವಾಂಶ ಇಟ್ಟವ್ರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಈ ತರ ಏನಾಗಿರ್ಬೇಕು, ಆ ಗಿಡಗಳೇನಾಗಿರ್ಬೇಕು, ಈಗ ಬೆಳೆದು ಹೆಂಗ್ ಬೆಳೆದಿರ್ತಾರೆ ಅಂದ್ರೆ ಹೇಳ್ತಾರ ವಚನದಲ್ಲಿ, ಅದು ಜಾತಿಗನುಸಾರವಾಗಿ ತಕ್ಕಂತ ಜೀವನ ಆಗಲಿದ ಬೆಳಿಲಿ ಅಂತ ಬಿಡೋಣ. ನೆಕ್ಸ್ಟ್ ಹೇಳ್ತಾರೆ ಅಲ್ಲಿ ಓದೋಣ ಅಂತೀನಿ. ನೀರು ಸಮುದ್ರಕ್ಕೆ ಹರಿದು ಹೋಗುವಾಗ ಅದ್ ಏನ್ ಹೇಳ್ತಾರೆ, ಈ ತರ ನಾವು ಆಗದ ಅವಾಗ ನೋಡ್ತೀನಿ ಅಂತ ಹೇಳ್ತಾರೆ, ಇದು ಮುಂದೆ ಆಗೋದು ಇನ್ನ ಜಾಸ್ತಿ ನೋಡ್ಬೋದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಬಿಡ್ತಾರೆ ಅಸಲು ಈ ಒಂದು ಏನ್ರಿ ಏನಂತ ಭೂಲೋಕದಲ್ಲಿ ಕ್ರಿಸ್ತ ರಾಜ್ಯ ಕಣ್ಣು ಕಾಣಿಸಿರ್ತದೆ ಆರಂಭ ಆಗೋದಕ್ಕಿಂತ ಮುಂಚೆ ಇದೇ ತರ ಇನ್ನೊಂದು ಚೇಂಜಸ್ ನೋಡ್ಬೋದು ಅಂತ ಹೇಳ್ತಾರೆ. ಭೂಮಿಲಿ ಡ್ರಾಸ್ಟಿಕ್ ಆಗಿ ಅಂತ ಎನ್ವಿರಾನ್ಮೆಂಟ್ ಚೇಂಜಸ್ ನಾವ್ ಎದ್ದು ನೋಡ್ಬೋದು ಅಂತ ಹೇಳ್ತಾರೆ ಅಸಲ್. ಅದರ ಇವನ್ ಆಲ್ರೆಡಿ ನೋಡ್ತಾ ಇದ್ರಿ ಅದ ಮೊದ್ಲಿಗಿದ್ದಂತ ಒಂದು ಚೇಂಜಸ್ ಗಳು ಇವಾಗಿರಂತ ಆಗಂತ ಒಂದು ಚೇಂಜಸ್ ಏನಿದೆ, ತುಂಬಾ ಜಾಸ್ತಿ ಇದೆ. ಅದರ ಇವಾಗ ಫಸ್ಟ್ ಆಗಲಿ ಅಂತ ಒಂದು ಕ್ಲೀನ್ ಆಗಿ ಹೇಳ್ಬೋದು, ಸ್ಕೂಲ್ ಅಲ್ಲಿ ಪಾಠ ಹೇಳ್ಕೊಡ್ಬೇಕು ನೋಡಪ್ಪ, ವರ್ಷಕ್ಕೆ 4 ಸೀಸನ್ ಇದೆ, ಸಮ್ಮರ್ ವಿಂಟರ್ ಸ್ಪ್ರಿಂಗ್ ಆಟಮ್ ಅಂತ ಹೇಳ್ಬೋದು. ಇವಾಗ ಏನಿದೆ, ಇವಾಗ ಹಂಗ ಹೇಳ್ಕೊಡಕ್ ಆಗಲ್ಲ ಯಾವ ಸಮ್ಮರ್ ಅಂತ ಹೇಳ್ಬೇಕು ಅಂತ ನಮ್ಗೆ ಟೆನ್ಷನ್ ಆಯ್ತದೆ. ಯಾಕಂದ್ರೆ ಒಂದೇ ದಿನ 4 ನೋಡ್ಬಿಡ್ತೀವಿ, ಬೆಳಿಗ್ಗೆ ಚಳಿ ಇರ್ತದೆ, ಮಧ್ಯಾಹ್ನ ಕಡೆ ಸೆಕೆ ಶುರು ಆಗ್ಬಿಡ್ತದೆ, ಅಲ್ವರ ಸಾಯಂಕಾಲ ಮಳೆನೂ ಶುರು ಆಗ್ಬಿಡ್ತದೆ ಅಲ್ವರ, ಆಮೇಲೆ ಗಾಳಿ ಗಿಳಿ ಎಲ್ಲಾ ತರ ನೋಡೋದ ನೋಡ್ಬೋದು. ಆತರ ಇವಾಗ ಏನಾಗ್ತದೆ ಅಂದ್ರೆ ಲೋಕಲ್ ಡ್ರಾಸ್ಟಿಕ್ ಆಗಿರೋ ವಿಚಿತ್ರವಾಗಿರೋ ಚೇಂಜಸ್ ಏನ್ ಮಾಡ್ತೀರಿ ನೋಡ್ತಾರೆ. ಅದೇ ನೋಡ್ಬೇಕು ಸೈಂಟಿಸ್ಟ್ಗಳು ಜಿಯಾಲಜಿಸ್ಟ್ ಎಲ್ಲ ಹೇಳ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳ್ತಾರೆ ಏನಂತಂದ್ರೆ ಎನ್ವಿರಾನ್ಮೆಂಟ್ ತುಂಬಾ ಬದಲಾವಣೆ ಆಗ್ತಾ ಇದೆ, ಏನಂತಾರೆ ಒಂದು ಕ್ಲೈಮೇಟ್ ಹೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವಾಗ ಸಮ್ಮರ್ ಅಲ್ಲಿ ಕೂಡ ನಾವು ನೋಡಿದ್ರೆ ಏನಂದ್ರೆ ಬೆಂಗಳೂರಲ್ಲಿ 3-4 ಡಿಗ್ರಿ ಟೆಂಪರೇಚರ್ ಚೆನ್ನಾಗಿದೆ ಅಂತೆ. ಏನಕ್ಕೆ 3-4 ಡಿಗ್ರಿ ಟೆಂಪರೇಚರ್ ಆಯ್ತು ಅಂದ್ರೆ ಎಲ್ಲಾ ಮರಗಳನ್ನ ಕಡಿದಿರೋದ್ರಿಂದ ಎಲ್ಲಾ ಬಿಲ್ಡಿಂಗ್ ಗಳಿಗೆ ಗ್ಲಾಸ್ ಇದಾಕಿರಲ್ಲ ಒಂಥರ, ಅದರಿಂದ ಆ ಸೂರ್ಯನ ಬೆಳಕಂದ್ರೆ ಬಿದ್ದು ಬರ್ತಾ ಇರೋದು ಏನಾಗ್ತದೆ ಅಂದ್ರೆ ಟೆಂಪರೇಚರ್ ಏನಾಗಿದೆ ಅಂತಲೇ ಅಲ್ಲಿ ಬಿಸಿ ಆಗಿದೆ ಅಂತ. ಸೊ ಅಂದ್ರೆ ಏನಂದ್ರೆ ಮೊದಲು ಹೆಂಗೆ ಟೆಂಪರೇಚರ್ ಇದೆ ಚೇಂಜ್ ಆಯ್ತೋ ಇದೇ ತರ ಯುಗದ ಅಂತ್ಯದಲ್ಲಿ ಕೂಡ ಏನ್ ನೋಡೋದಲ್ವಾ, ನಾವು ಡ್ರಾಸ್ಟಿಕ್ ಆಗಿ ಚೇಂಜ್ ಆಗೋದು ನೋಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ನೀರು ಸಮುದ್ರಕ್ಕೆ ಹರಿದು ಹೋಗುವಾಗ ಸಸ್ಯಗಳು ಉತ್ಪನ್ನವಾಗುತ್ತವೆ, ಪ್ರತಿಯೊಂದು ತಮ್ಮ ಜಾತಿ ವರ್ಗಗಳಿಗೆ ಅನುಸಾರವಾಗಿ ಮತ್ತು ಇದರಲ್ಲಿನ ಬೀಜವು ಅದೇ ಜಾತಿಯ ಸಸ್ಯಗಳನ್ನು ಮಾತ್ರ ಪುನರುತ್ಪತ್ತಿ ಮಾಡುವಂತೆ ಈ ಸಂಗತಿಯು ಸೃಷ್ಟಿಕರ್ತನ ನಿಯಮಗಳಿಗೆ ಎಷ್ಟೊಂದು ಬದ್ಧವಾಗಿದೆ ಎಂದರೆ ತೋಟಗಾರಿಕೆಯವರು ವಿವಿಧ ರೀತಿಯವುಗಳನ್ನು ಸಮರ್ಪಕವಾಗಿ ಬೆಳೆಸಬಲ್ಲವರಾದರೂ ಅದರ ಜಾತಿಯನ್ನು ಬದಲಾಯಿಸಲಾರರು. ಆ ಗಿಡಗಳು ಅದೇ ತರದಾದಂತ ಒಂದು ಬೀಜ ಉತ್ಪತ್ತಿ ಮಾಡಿ ತಿರ್ಗಾ ಅದೇ ತರ ಗಿಡ ಏನ್ ಮಾಡ್ಬೇಕು ಬೆಳೆಸ್ಬೇಕು ದೇವ್ರ ಮಾಡಿದ್ನ ಇದನ್ನ ಫಿಕ್ಸ್ ಮಾಡ್ಬಿಟ್ಟದ. ಇದ್ ಹೆಂಗ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಏನೋ ಈ ವ್ಯವಸಾಯಗಾರರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರೇ ಮಾಡ್ಬೋದು ಈ ಗಿಡಗಳನ್ನ ಇನ್ನ ಚೆನ್ನಾಗಿ ಬೆಳೆ ರೀತಿ ಮಾಡ್ಬೋದು ಅಷ್ಟೇ ಹೊರತು ಆ ಗಿಡ ಮಾಡ್ಬಿಟ್ಟು ಬೇರೆ ತರ ಒಂದು ಗಿಡನ ಬೆಳೆಸೋದಕ್ಕೆ ಮಾಡ್ಬೋದು ಅಂದ್ರೆ ಆಗಲ್ಲ. ಅಂದ್ರೆ ಇವಾಗ ಕಡಲೆಕಾಯಿ ತಗೊಂಡ್ಬಿಟ್ಟು ಅದು ಮಾಡಿಫೈ ಮಾಡ್ಬಿಟ್ಟು ಅವ್ರಿಗೆ ಬಿಡೋದು ಹೇಳಕ್ಕಾಯ್ತದ, ಕಡಲೆಕಾಯಿ ಬಿತ್ತನೆ ಮಾಡಿ ಏನ್ ಬಿಡ್ತದೆ, ಕಡಲೆ ಅರ್ಧ ಕಡಲೆಕಾಯಿ ತಗೊಂಡು ಅರ್ಧ ಅವರೆಕಾಯಿ ಫಿಕ್ಸ್ ಮಾಡಿ ಮೆಂಡ್ ಮಾಡಿ ಆಪರೇಷನ್ ಮಾಡಿ ಹಾಕಿ ಬಿತ್ತಾರೆ ಎರಡು ಬಿತ್ತಾರೆ ಇಲ್ಲ, ಆದ್ರೆ ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಅದಕ್ಕೆ ದೇವ್ರ ಒಂದು ನಿಯಮ ಅಂತ ಫಿಕ್ಸ್ ಮಾಡ್ಬಿಟ್ರೆ ಇದು ಇಂಥ ಗಿಡ ಹಿಂಗೇ ಬೆಳಿಬೇಕು ಅಂದ್ರೆ ಮುಗ್ದೋಯ್ತು, ಅದನ್ನೇ ಮಾಡಕ್ಕಾಗಲ್ಲ. ಯಾರೋ ಚೇಂಜ್ ಮಾಡಕ್ಕೆ ಅದೇ ಹೇಳ್ತಲ್ಲ ಅಪೋಸ್ತಲ ಪೌಲ್ ಪುನರ್ತನ ವಿಚಾರ ಹೇಳ್ಬೇಕಾದ್ರೆ ಒಬ್ಬ ಒಂದು ಬೀಜ ಸಾಯ್ದಿರೋ ಹೊರತು ಜೀವಂತವಾಗೋದಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ವೇಳೆ ನೀವು ಏನು ಬಿತ್ತನೆ ಮಾಡ್ಬೇಕಾದ್ರೆ ಗೋಧಿಯನ್ನಾಗಲಿ ಅಥವಾ ಬೇರೆ ಯಾವ್ದಾರ ಒಂದು ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಬರೀ ಕಾಳನ್ನೇ ಹೊರತು ಬರ್ಬೇಕಂದ್ರೆ ಬೀಜ ಏನ್ ಮಾಡೋದಿಲ್ಲ, ನೀವು ಬಿತ್ತನೆ ಮಾಡ್ದ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ದೇವರು ಅದಕ್ಕೆ ತಕ್ಕಂತೆ ದೇಹ ಕೊಡ್ತಾರೆ ಅಂದ್ಬಿಟ್ರು. ಅಂದ್ರೆ ಏನೋ ಅವರೇಕಾಳು ಬಿತ್ತನೆ ಮಾಡಿದ್ರೆ ಬರೋದೇನೋ, ಕಡಲೆಕಾಳು ಬಿತ್ತನೆ ಮಾಡಿದ್ರೆ ಬರೋದೇನೋ, ಅಂದ್ರೆ ಮನುಷ್ಯ ಸತ್ ಮೇಲೆ ಮನುಷ್ಯನೇ ಏನಾಗ್ತಾರೆ ಎದ್ ಬರ್ತಾರೆ ಹೊರತು ವಿಚಿತ್ರವಾಗಿರೋ ಪ್ರಾಣಿಗಳು ಎದ್ ಬರಕಿಲ್ಲ ಸಾಧ್ಯ ಇಲ್ಲ ಅಂತ ನೋಡಿ ನೆಕ್ಸ್ಟ್. ಆಮೇಲೆ ವಿವಿಧ ಪ್ರಾಣಿ ಕುಲದ ಪ್ರಾಣಿಗಳನ್ನು ಬೆರಕೆ ಮಾಡುವಂತೆ ವಿವಿಧ ಸಸ್ಯ ಕುಲಕ್ಕೆ ಸೇರಿದ ಸಸ್ಯಗಳನ್ನು ಬೆರಕೆ ಮಾಡಲು ಸೃಷ್ಟಿಕರ್ತನಿಂದ ಮಾತ್ರವಲ್ಲ ಜ್ಞಾನಿಗಳಿಂದಲೂ ಸಹ ಸಾಧ್ಯವಿಲ್ಲ. ನೋಡ್ರ ಅದೇ ಹೇಳ್ತಾರೆ ಇದು ದೇವರು ಕೂಡ ಮಾಡೋದಿಲ್ಲ ಅಂತ ಅಂದ್ಬಿಡ್ತಾರೆ. ಅಂದ್ರೆ ಅದ್ ಮಾತ್ರ ಜ್ಞಾನಿಗಳು ಕೂಡ ಇಲ್ಲ ಸಾಧ್ಯವಿಲ್ಲ, ದೇವ್ರ ಏನ್ ಮಾಡಲ್ಲ ದೇವ್ರ ಮಾಡಕ್ ಆಗಲ್ಲ ಅಂತಲ್ಲ ಮಾಡ್ಬೋದು, ದೇವ್ರ ಏನ್ ಮಾಡಕ್ ಹೋಗಲ್ಲ ಮಾಡೋದಿಕ್ಕೆ ಹೋಗಲ್ಲ. ಯಾಕಂದ್ರೆ ಅಂತ ಗಲಿಬಿಲಿ ಕಾರಣ ಅಲ್ಲ, ಯಾಕಂದ್ರೆ ದೇವ್ರ ಎಂತ ದೇವರು ನೀತಿವಂತ ದೇವರು, ಅವ್ರ ಏನ್ ಮಾಡೋದೇ ಮಾಡ್ತಾರೆ ಸ್ಮಾರ್ಟ್ ಆಗಿ ಡೀಸೆಂಟ್ ಆಗಿ ನೀಟ್ ಆಗಿ ಮಾಡ್ತಾರೆ ಅದರ ಅದೇ ನೋಡ್ಬೇಕು ಏನ್ ಮಾಡಲ್ಲ ವಿಚಿತ್ರ ವಿಚಿತ್ರ ಅಸಲ ಇವಾಗ ಏನ್ ಮಾಡಕ್ಕೋಗಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಇಷ್ಟ ಸಸ್ಯ ಜಾತಿಯ ಪ್ರಾಣಿ ಜೀವಿಗಳಿಗಿಂತ ಮುಂಚೆಯೇ ಸೃಷ್ಟಿಗೊಂಡವೆಂದು ಭೂವಿಜ್ಞಾನವು ಒಪ್ಪಿಕೊಳ್ಳುತ್ತದೆ. ಈ ಮೊದಲಿನ ದಿನಗಳಲ್ಲಿ ಸಸ್ಯಗಾರಿಕೆಯು ಉತ್ತಮ ಸ್ಥಾನದಲ್ಲಿತ್ತೆಂದು ಅದು ಒಪ್ಪುತ್ತದೆ. ಪಾಚಿಗಳು, ಫರ್ನ್ ಮತ್ತು ಬೆಳ್ಳಿ ಗಿಡಗಳು ಆಗ ಇಂದಿನಿಗಿಂತಲೂ ಬಹಳ ದೊಡ್ಡದಾಗಿಯೂ ಮತ್ತು ತೀವ್ರಗತಿಯಿಂದಲೂ ಬೆಳೆಯುತ್ತಿದ್ದ ಕಾರಣವೇನೆಂದರೆ ವಾತಾವರಣದಲ್ಲಿ ಇಂಗಾಲ ಮತ್ತು ನೈಟ್ರೋಜನ್ ಆಮ್ಲಗಳು ಬಲವಾಗಿ ತುಂಬಿರುತ್ತಿದ್ದವು. ಇವು ತುಂಬಿರುವಾಗ ಉಸಿರಾಡುವ ಪ್ರಾಣಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಿರಲಿಲ್ಲ. ಈಗ ಭೂಮಧ್ಯ ರೇಖೆಯ ವಲಯಗಳಲ್ಲಿಯೂ ಕೆಲವು ಅಂಗುಲ ಅಥವಾ ಅಡಿಗಳಷ್ಟೇ ಬೆಳೆಯುವ ಗಿಡಗಳು ಆಗ 40-80 ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುತ್ತಿದ್ದವು.
ಮತ್ತು ಕೆಲವೊಮ್ಮೆ ಸುತ್ತಳತೆಯಲ್ಲಿ 2 ಅಥವಾ 3 ಅಡಿಗಳಷ್ಟು ಇರುತ್ತಿದ್ದವೆಂದು ಅದರ ಅವಶೇಷಗಳಿಂದ ತಿಳಿದು ಬರುತ್ತವೆ. ಅವುಗಳಿಗೆ ದೊರೆತ ಪರಿಸ್ಥಿತಿಯಲ್ಲಿ ಅವುಗಳ ಬೆಳವಿಕೆಯು ಅಪರಿಮಿತ ಮಾತ್ರವಲ್ಲ ತೀವ್ರಗತಿಯದು ಆಗಿತ್ತು. ಅದೇ ಮಾಡ್ಬೇಕಾದ್ರೆ ಹೇಳ್ತಾರೆ, ಮೋಸ್ಟ್ಲಿ ಆ ಟೈಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಈ ನೀರ್ಗಳ ಮೇಲೆ ಅಥವಾ ಈ ಕಲ್ಲು ಬಂಡೆಗಳ ಮೇಲೆ ಏನ್ ತುಂಬಿಕೊಂಡಿರ್ಬೋದು ಅಂದ್ರೆ, ಈ ಏನಂತಾರೆ ಈ ಪಾಚಿ ಹೇಳ್ತಲ್ಲ, ಫನ್ಸ್ ಮತ್ತೆ ಮೋಸಸ್ ಅಂತ ಹೇಳ್ತಾರಂತಂದ್ರೆ, ಆವಾಗ ಆಮೇಲೆ ಈ ಗಿಡಗಳೆಲ್ಲ ಹೆಂಗಿರ್ಬೇಕು, ತುಂಬಾ ತುಂಬಾ ಒಂದು ವೈನ್ಸ್ ಅಂತ ಹೇಳ್ತಾರೆ ಗೊತ್ತಾ, ಈ ಬಳ್ಳಿಗಳ ತರ ಆತರ ದೊಡ್ಡದಾಗಿರೋದು. ಏನ್ರಿ ಅದ ಹೇಳ್ತಾರೆ, ಒಂದು ಸಾಮಾನ್ಯವಾಗಿ ಗಿಡ ಅಂತಾನೆ ಹೇಳಿದ್ರೆ ಎಷ್ಟು ಹೈಟ್ ಇದ್ದಿರ್ಬೋದು ಅಂತಂದ್ರೆ, ಏನ್ರಿ 10 ಅಡಿ ಏನ್ರಿ 40 ಫೀಟ್ ಅಂತೆ, 80 ಫೀಟ್ ಅಂತೆ ಗಿಡ ಮರಗಳು ಹೇಳ್ತಾರೆ ಅಲ್ಲಿ. ಆಮೇಲೆ ನೆಕ್ಸ್ಟ್ ಇದು ಏನ್ರಿ ಅದು ಅದು ಥಿಕ್ನೆಸ್ ಹೆಚ್ಚಿರುವಂತೆ 3 to 4 ಫೀಟ್ ಡಯಾಮೀಟರ್ ಅಂತ ಹೇಳ್ತಾರೆ. ನಾನು ಇಷ್ಟಿಷ್ಟು ಏನು ಇಷ್ಟು ಇಷ್ಟು ಇಷ್ಟಿಷ್ಟು ಅಗ್ಲವಾಗಿರುತ್ತೆ ಗಿಡಗಳೇನಿರ್ಬೇಕು, ದಟ್ಟವಾಗಿದ್ದಿರ್ಬೋದು, ಏನಕ್ಕೆ ಹಂಗೆ ಬೆಳೀತಾ ಇತ್ತು ಅಂತ ಹೇಳ್ತಾರೆ. ಆ ಕಲ್ಲಲ್ಲಿ ಈ ವಾಯುಮಂಡಲದಲ್ಲಿ ಈ ಪಾಯ್ಸನಸ್ ಗ್ಯಾಸ್ ಇರೋದಂತೆ, ಯಾವ್ದಂದ್ರೆ ಕಾರ್ಬನಿಕ್ ಮತ್ತೆ ನೈಟ್ರೋಜನ್ ಗ್ಯಾಸ್ ಅಂತಂದ್ಬಿಟ್ಟು ತುಂಬಾ ಇರೋದ್ರಿಂದ ಇದು ಇಂಥ ಒಂದು ಇದನ್ನ ಬೆಳೆದಕ್ಕೆ ಅಂತ ತುಂಬಾ ಅಲ್ಲಿ ಅವಕಾಶ ಕೊಡ್ತಾ ಇತ್ತು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕು, ಆ ಗಿಡಗಳು ಫಾಸ್ಟ್ ಆಗಿ ಬೆಳೀತಾ ಇತ್ತು ಅಂತ ಹೇಳ್ತಾರೆ. ಇದು ಏನಾಗಿದೆ ಅಂತಲ್ಲಿ, ಇದು ಇದನ್ನ ದೇವರೇ ಮಾಡುತ್ತೆ, ಬರ್ತಾ 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 ಅದನ್ನ ಕಟ್ಟಲ್ ಮಾಡುದು. ಹೆಂಗ್ ಕಟ್ಟಲ್ ಮಾಡಿದ್ರೆ, ಇದು ಇದು ಸಮೇತವಾಗಿ ಚೆನ್ನಾಗಿ ಇರುವಂತ ಒಂದು ಒಳ್ಳೆ ಇದು ಕೊಡುವಂತ ಒಂದು ಗಿಡ ಮರಗಳು ಬೆಳೀತಾ ಇರ್ಬೇಕಂತೆ. ಇದು ಹೋಗ್ತಾ 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 ಇರ್ತದೆ, ಇದು ಇದರಿಂದ ಬರುವಂತ ಒಂದು ಪ್ಯೂರ್ ಏರು ಅಟ್ಮಾಸ್ಫಿಯರ್ ಏನ್ ಮಾಡ್ತೀವಿ ಇವಾಗ ಶುದ್ಧ ಮಾಡಕ್ಕೆ ಶುರು ಮಾಡ್ತಾ. ಅವಾಗ ಏನಾಯ್ತು, ಆಕ್ಸಿಜನ್ ಜಾಸ್ತಿ ಆಗೋದಕ್ಕೆ ಶುರು ಆಯ್ತು, ನೈಟ್ರೋಜನ್ ಕಾರ್ಬನ್ ಎಲ್ಲ ಆಯ್ತು ಅಲ್ಲಿ ಕಮ್ಮಿ ಆಗಿ ಶುರು. ಅವಾಗ ಏನಾಗ್ಬಿಡ್ತು, ಆಟೋಮೆಟಿಕ್ ಆಗಿ ಯಾವಾಗ ನೈಟ್ರೋಜನ್ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಅಂತ ಹೇಳ್ತಾರೋ ಕಾರ್ಬನಿಕ್ ಗ್ಯಾಸಸ್, ಇದು ಯಾವಾಗ ಕಮ್ಮಿ ಆಯ್ತು ಆಟೋಮೆಟಿಕ್ ಆಗಿ ಗಿಡಗಳು ಬೆಳೆಯೋದಕ್ಕೆ ಏನಾಗ್ಬಿಡ್ತು ಸ್ಟಾಪ್ ಆಗ್ಬಿಡ್ತು ಅಂತ ಹೇಳ್ತಾರೆ. ಅದನ್ನ ಯಾರು ಇದು ಮಾಡೋದ್ಬೇಕಾದ್ರೆ ಆಟೋಮೆಟಿಕ್ ಏನಾಗ್ಬಿಡ್ತು, ವಾಯುಮಂಡಲ ಚೇಂಜ್ ಮಾಡಿದ ತಕ್ಷಣ ಶುದ್ಧವಾದ ಗಾಳಿ ಬಂದ ತಕ್ಷಣ ಏನಾಗ್ಬಿಡ್ತು ಅಲ್ಲಿ ಅಲ್ಲಿ ಅದು ಇದೇ ಚೇಂಜ್ ಆಗ್ಬಿಡ್ತು ಅಂತ ಹೇಳ್ತಾರೆ. ಆವಾಗ ಈ ಒಂದು ಒಳ್ಳೆ ಗಿಡಗಳು ಒಳ್ಳೆ ಮರಗಳು ಬೆಳೆಯೋದಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಇದು ಏನಾಗಿದೆ ಅಂತೆ, ಇಷ್ಟು 7000 ವರ್ಷ ಬೆಳೆದಿದೆ ಅಂತೆ. ಆಮೇಲೆ ಈ ಅವಧಿಯಲ್ಲಿ ನಮ್ಮ ಕಲ್ಲಿದ್ದಲ ಹಾಸುಗಳು ಉಂಟಾಯಿತು ಎಂದು ಭೂವಿಜ್ಞಾನಿಗಳು ಹೇಳುತ್ತಾರೆ. ಅದೇ ಆ ಟೈಮಲ್ಲಿ ಏನಾಗಿರ್ಬೇಕು ಅಂದ್ರೆ, ಈ ಕೋಲ್ ಬೆಡ್ಸ್, ಕೋಲ್ ಬೆಡ್ ಅಂದ್ರೆ ಏನ್ರಿ ನಮ್ಮ ಚಾರ್ಕೋಲ್ ಎಲ್ಲ ಏನಂದ್ರೆ ಆಕ್ಚುಲಿ ಒಂದು ಇಜ್ಲು, ಇಜ್ಲು ಅಂದ್ರೆ ಅದು ಸೌದೆ ಅಂದ್ರೆ ಆ ಸೌದೆ ಮರಗಳಿಂದ ಅಷ್ಟೊಂದು ಇದು ಪ್ರೆಷರ್ ಅಲ್ಲಿ ಇದಾಗಿರುತ್ತೆ. ಏನಾಗಿರುತ್ತೆ ಇದಾಗಂದ್ರೆ 7000 ಇಯರ್ಸ್ ಅಂದ್ರೆ ಎಷ್ಟು ಮರಗಳು ಬಿದ್ದಿರ್ಬೇಕು, ಎಷ್ಟು ಗಿಡಗಳು ಬಿದ್ದಿರ್ಬೇಕು, ಹಂಗೆ ಬಿದ್ದಿ 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 ಒಂದ್ಮೇಲೆ ಏನಾಗಿರ್ಬೇಕು ಲೇಯರ್ ತರ ಫಾರ್ಮ್ ಆಗಿ ಇದು 7000 ಇಯರ್ಸ್ ಆಗಿರ್ಬೇಕು. ಇದೆಲ್ಲ ಹಂಗೆ ಹೀಟ್ ಅಲ್ಲಿ ಅಮಕಿ ಅಮಕಿ ಏನಾಗಿದೆಯಲ್ಲ ಕ್ಲೀನ ಕೆಳ ಏನಾಗಿರುತ್ತೆ ಎಲ್ಲ ಚಾರ್ಕೋಲ್ ತರ ಅದು ಫಾರ್ಮ್ ಆಗಿರೋದು ಅಂತ. ಅದ್ರಲ್ಲಿ ನೋಡಿ ಈಜ್ಲು ನೋಡಿದಿಲ್ಲ ಅಲ್ಲ, ಈಜ್ಲೇನಂದ್ರೆ ಆಕ್ಚುಲಿ ಸೌದೇನೆ. ಅದು ಹೆಂಗಾಯ್ತದೆ ಅಷ್ಟೊಂದು ಅಷ್ಟೊಂದು ಹೀಟ್ ಅಲ್ಲಿ ಏನಾಗ್ತದೆ ಅದು ಕಂಪ್ರೆಸ್ ಮಾಡ್ಬೇಕಾದ್ರೆ ಅದ್ರ ಕಲರ್ ಏನಾಗ್ಬಿಡ್ತದೆ ಅಲ್ಲಿ ಕಪ್ಪು ಆಗ್ಬಿಡ್ತಾರೆ. ಅದೇ ನೋಡ್ಬೇಕು ಅದು ಸೌದೆ ಇದೆ ಆಕ್ಚುಲಿ ಅಂದ್ರೆ ಅದು ಸೌದೆ. ಈಗ ಇಷ್ಟೊಂದು ಸೌದೆ ಹೆಂಗಪ್ಪ ಬಂತು ಅಂದ್ರೆ, ಒಂದು ಕಾಲ ಇರೋಂತ ಗಿಡ ಮರಗಳು ಅಷ್ಟು ದೊಡ್ಡಪ್ಪ ಇತ್ತು ಅಂತ ಹೇಳ್ತಲ್ಲ, ಅದೆಲ್ಲ ಏನಾಗ್ಬೇಕು ಅಂದ್ಮೇಲೆ ಒಂದು ಹಂಗೆ ಅದು ಬಿದ್ದಿ 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 ಏನಾಗಿರ್ಬೇಕು ಹಂಗೆ ಆಗಿರ್ಬೇಕು ಅಂತ ಹೇಳ್ತಾರೆ. ಏನಾಯ್ತದೆ ಕೆಲವೊಂದು ಮರಗಳು ಮಳೆಗೆ ಏನಾಯ್ತದೆ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಕ್ಲೀನಾಗಿ ಕಟ್ಟೆ ಗಿಟ್ಟೆ ಕಟ್ಟಿ ಟ್ರಿಮ್ ಮಾಡ್ತದೆ ಅಂತ ಗಾಳಿಗೆ ಬಂದ ತಬಕಂತ ಬಿದ್ದೋಯ್ತದೆ. ಅದೇನಾಯ್ತದೆ ಯಾವಾಗ ಒಂದ್ಸತಿ ಬರೋದು ವರ್ಷಕ್ಕೊಂದ್ಸತಿ. ಆ ಕಾಲದಲ್ಲಿ ಹೆಂಗಿರ್ಬೇಕು, ಯಾವ ಮನುಷ್ಯ ಇಲ್ಲ ನೋಡೋರಿಲ್ಲ ಕೇರ್ ಮಾಡೋರಿಲ್ಲ, ಹೆಂಗೆಂಗೋ ಒಕ್ಕ ಒಕ್ಕ ಬೆಳೆದಿರ್ಬೇಕು, ಅದರ ಹೆಂಗ್ ಬಿದ್ದಿರ್ಬೇಕು, ಎಷ್ಟರ ಗಾಳಿ ಬಂದಿರ್ಬೇಕು, ಎಷ್ಟರ ವಾಯುಮಂಡಲ ಏನಂತ ಬದಲಾವಣೆಗಳಾಗಿರ್ಬೇಕು ಅದರ. ಸೊ ಅದೇನಾಗಿರ್ಬೇಕು ಅದನ್ನ ಈ ತರ ಬಿದ್ದಿರ್ಬೋದು ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಆಮೇಲೆ ಇಂಗಾಲ ಆಮ್ಲಕ್ಕೆ ಹೆಚ್ಚು ಸಂಬಂಧವಿರುವ ಗಿಡಗಳು ಮತ್ತು ಪಾಚಿಗಳು ತಮ್ಮಲ್ಲಿ ಇಂಗಾಲವನ್ನು ಕೂಡಿಟ್ಟುಕೊಂಡು ಕಲ್ಲಿದ್ದಲಾಯಿತು ಮತ್ತು ನಮ್ಮ ಪ್ರಸ್ತುತ ಕಲ್ಲಿದ್ದಲು ಶೇಖರಣೆಯನ್ನು ಸಿದ್ಧಪಡಿಸುತ್ತಾ ನಂತರ ಯುಗಾರಂಭ ದಿನಗಳ ಪ್ರಾಣಿ ಜೀವನಕ್ಕೆ ವಾತಾವರಣವನ್ನು ಶುದ್ಧೀಕರಿಸುವುದಾಯಿತು. ಅದೇ ಹೇಳ್ತಾರೆ ಈ ಒಂದು ಇಜ್ಲು ಏನಂದ್ರೆ ಇಟ್ ಇಸ್ ಕಾರ್ಬನ್ ಅಂತ ಹೇಳ್ತಾರೆ. ಈ ಕಾರ್ಬನ್ ಹೆಂಗ್ ಬಂತು ಇಜ್ಲುಗಳಲ್ಲಿ ಸೌದೆಗಳಲ್ಲಿ ಮರದಲ್ಲಿ ಅಂತಂದ್ರೆ, ಅದು ಇದ್ದಿದ್ದಂತ ವಾತಾವರಣನೇ ಎಂತ ವಾತಾವರಣ ಅಂದ್ರೆ ಕಾರ್ಬನಿಕ್ ಗ್ಯಾಸಸ್ ಅಂತ ಹೇಳ್ತಾರೆ. ಆ ಗ್ಯಾಸಸ್ ಕುಡಿದು 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 ಏನಾಗಿದೆ ಗಿಡಗಳು ಆ ತರ ಏನಾಗಿದಂತ ಆ ತರ ಒಂದು ಕ್ವಾಲಿಟಿ ಬೆಳ್ಕೊಂಡಿದೆ ಅಂತ ಹೇಳ್ತಾರೆ. ಆಮೇಲೆ ಈ ವಿಶಾಲವಾದ ಪೀಟ್ ಬಾಕ್ಸ್ ಗಳು ಮತ್ತು ಪಾಚಿಯ ಹಸುಗಳು ಕ್ರಮೇಣವಾಗಿ ಮರಳು ಜೇಡಿಮಣ್ಣು ಮುಂತಾದವುಗಳಿಂದ ಮುಚ್ಚಿ ಹೋಯಿತು ಮತ್ತು ಉಬ್ಬರ ಇಳಿತದ ಅಲೆಗಳು ಮತ್ತು ನೀರಿನ ಇತರ ಸುತ್ತುಂಗರಗಳು ಅವುಗಳನ್ನು ಇನ್ನೂ ಆಳಕ್ಕೆ ತಳ್ಳಿದವು. ಬಹುಮಟ್ಟಿಗೆ ಈ ಕಾರ್ಯವಿಧಾನವು ಆಗಾಗ ಪುನರಾವರ್ತನೆಗೊಂಡಿರಬಹುದು, ಏಕೆಂದರೆ ನಾವು ಈ ಇಂಗಾಲದ ಹಾಸುಗಳನ್ನು ವಿವಿಧ ಜೇಡು ಮಣ್ಣು ಮರಳು ಸುಣ್ಣಕಲ್ಲು ಮತ್ತು ಇವುಗಳ ಮಧ್ಯ ಸ್ಥಿತಿಯಲ್ಲಿ ಒಂದರ ಮೇಲೆ ಒಂದು ಶೇಖರಣೆಗೊಂಡಿರುವುದನ್ನು ಕಾಣುತ್ತೇವೆ. ಸಾಯಂಕಾಲವು ಪ್ರಾತಃ ಕಾಲವಾಗಿ 7000 ವರ್ಷಗಳ ಯುಗಾರಂಭ 3ನೇ ದಿವಸವು ದೇವರ ಯೋಜನೆಯಂತೆ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿತು. ಇದರಲ್ಲಿ ಕಲ್ಲಿದ್ದಲು ಎಣ್ಣೆ ಮುಂತಾದವುಗಳು ಶೇಖರಣವಾಗಿರುವುದರಿಂದ ಭೂವಿಜ್ಞಾನದಲ್ಲಿ ಇದನ್ನು
ಕಾರ್ಬನಿಫರಸ್ ಎರಾ ಎಂದು ಕರೆಯುತ್ತಾರೆ. ಅದೇ ಹೇಳ್ತಾರೆ ಕಾರ್ಬನಿಫರಸ್ ಎರಾ ಅಂದ್ರೆ ಏನಂತಂದ್ರೆ ಕಾರ್ಬನ್ ಇಂದ ತುಂಬಿರಂತ ಒಂದು ಯುಗ. ಹೆಂಗಂದ್ರೆ ವಾತಾವರಣದಲ್ಲಿ ಗಿಡದಲ್ಲಿ ಎಲ್ಲ ತುಂಬಿರೋದ್ರಿಂದ ಏನಂತಾರೆ ಆ ಮರದಲ್ಲೆಲ್ಲ ಏನ್ ಸಿಗ್ತದೆ ಅಂದ್ರೆ ಈ ಕೋಲು ಎಣ್ಣೆ ಎಲ್ಲ ಇರ್ತದೆ ಅಲ್ಲಿ ಅಲ್ಲಿ ಸಿಗ್ತದೆ. ಅದೇ ನೋಡ್ಬೇಕ್ರೆ ಇವೆಲ್ಲ ಏನಂದ್ರೆ ಇವಾಗ ಲೋಕದಲ್ಲಿ ನಡೀತಾರಂತ ಇಲ್ಲ ಒಂದು ಒಂದು ಪ್ರೂಫ್ ಅಂದ್ರೆ ಅಷ್ಟು ಆಳ ಹೋಗ್ಬಿಟ್ಟು ಕೋಲ್ಸ್ ಓರ್ ತೆಗಿತಾರೆ ಗೊತ್ತಾ. ಇದೆಲ್ಲ ಹೆಂಗ್ ತೆಗಿತಾರೆ ಅಂದ್ರೆ ಆ ಕಾಲದಂತ ಬಂದ ಅಕಮ್ಯುಲೇಷನ್ ಆ ಕಾಲದಲ್ಲಿ ಅಂತ ಡಿಗ್ ಮಾಡಿ ಎಕ್ಸ್ಕವೇಷನ್ ಮಾಡೋದು. ಆಮೇಲೆ ಡೀಸೆಲ್ ಪೆಟ್ರೋಲ್ ಕ್ರೂಡ್ ಆಯಿಲ್ ತೆಗಿತಾರಲ್ಲ ಅಲ್ಲ ಕ್ರೂಡ್ ಆಯಿಲ್ ಅಂತ ಅಂದ್ರೆ ಆಕ್ಚುಲಿ ಅದು ಟಾರ್ ತರ ಇರ್ತಾರಂತೆ ಅದನ್ನ ತೆಗ್ದು ಅದನ್ನೆಲ್ಲ ಸಪರೇಟ್ ಮಾಡಿದ್ರೆ ಹೇಳ್ತಾರೆ ಹಲವಾರು ಬರ್ತಂತೆ ಅಲ್ವಾ. ಇವಾಗ ನಮ್ಮ ಮೈಗೆ ಹಾಕ್ತಿ ಗೊತ್ತಾ ವ್ಯಾಸ್ಲೀನ್ ಅದು ಏನ್ರಿ ಪೆಟ್ರೋಲಿಯಂ ಜೆಲಿ ಅಂತ ಒರಿಜಿನಲ್ ಹೆಸರು ಅದು ನಮ್ಮ ರಿಸಿಟ್ ಅದೇನೋ ವ್ಯಾಸ್ಲೀನ್ ಅಂತ ಅಂದ್ರೆ ಆಕ್ಚುಲಿ ಪೆಟ್ರೋಲಿಯಂ ಜೆಲಿ ಅದೇನಂದ್ರೆ ಒನ್ ಆಫ್ ದ ಏನಂತಾರೆ ಬೈ ಪ್ರಾಡಕ್ಟ್ ಕ್ರೂಡ್ ಆಯಿಲ್ ತೆಗೆದು ಆಮೇಲೆ ರೋಡಲ್ಲಿ ಟಾರ್ ಆಗ್ತಿರ್ ಗೊತ್ತಾ ಎಲ್ಲದಕ್ಕಿಂತ ಲಾಸ್ಟ್ ಅಲ್ಲಿ ಬಿಡುವಂತ ಒಂದು ವೇಸ್ಟ್ ಐಟಮ್ ಏನಂದ್ರೆ ಟಾರ್ ಬಿಟಮಿನ್ ಅಂತ ಹೆಸರು ಅಂದ್ರೆ ಅದನ್ನ ತೆಗೆದೇ ಮಾಡಿದ್ರೆ ರೋಡಲ್ಲಿ ಹಾಕ್ತಾರೆ ಕೊನೆಯಲ್ಲಿ ಯಾಕಂದ್ರೆ ಅದು ಏನ್ ಮಾಡೋಕ್ಕಾಗಲ್ಲ ವೇಸ್ಟ್ ತೆಗೆದು ಬಿಸಾಕದೆ ಅದ್ ತೆಗೇನ್ ಮಾಡ್ತಾರೆ ರೋಡ್ಗೆ ಏನ್ ಮಾಡ್ತಾರೆ ಹಾಕ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ರಿ ಆ ಕ್ರೂಡ್ ಆಯಿಲಲ್ಲಿ ಬರಂತದೇನ್ರಿ ಪೆಟ್ರೋಲ್ ಆ ಪೆಟ್ರೋಲ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಪೆಟ್ರೋಲ್ ತೆಗಿಬಹುದು ಅದರ ನಾವು ಹಾಕೋದ್ ಇಂಡಿಯಾ ಹಾಕೋದ್ ಥರ್ಡ್ ಗ್ರೇಡ್ ಪೆಟ್ರೋಲ್ ಅದರ ಫುಲ್ ಪೊಲ್ಯೂಷನ್ ಬರೋದು ಅದರ ಅದಕ್ಕೆ ನಾವು ಈ ಭಾರತ್ ಪೆಟ್ರೋಲ್ ನಮ್ಗೆ ಹೋದ್ರೆ ಸ್ಪೀಡ್ ಅಂತ ಬರ್ತಾರೆ ಇವಾಗೆಲ್ಲ ಇಲ್ಲ ಅದು ಅದರ ಒಂದ್ ಕಾಲ ಇತ್ತು ಅದರ ಅಥವಾ ಶೆಲ್ ಪೆಟ್ರೋಲ್ ಬಂದು ಹೋಗ್ತಿರ್ ಗೊತ್ತಾ ಅದ್ಗೆ ಹಾಕ ಮೈಲೇಜ್ ಏನ್ ಬರ್ತಾರೆ ಅಂದ್ರೆ ಅದನ್ನ ಒಂದು ಸ್ಪೆಷಲ್ ಆಗಿದೆ ಅಂತ ಒಂದು ಐಟಮ್ ಬರ್ತಾರೆ ಆಕ್ಟೇನ್ ಅಂತ ಅಂದ್ಬಿಟ್ಟು ಅದನ್ನ ಆ ಅಂಶ ಜಾಸ್ತಿ ಇದ್ದಷ್ಟು ಎಫಿಷಿಯನ್ಸಿ ಗಾಡಿ ಪಿಕಪ್ ಜಾಸ್ತಿ ಮೈಲೇಜ್ ಅಂತ ಜಾಸ್ತಿ ಬರ್ತದೆ ಅಂದ್ರೆ ಆ ರೀತಿ ಒಂದು ಫ್ಯೂಯಲ್. ಅದೇ ತೊಗೊಂಡ್ಬೇಕಾದ್ರೆ ಇನ್ನೊಂದು ಡೀಸೆಲ್ ಅಂದ್ರೆ ನಮ್ಮ ಗಾಡಿಗೆಲ್ಲ ಹಾಕೋದು ಅಂತ HSD ಅಂತ ಹೈ ಸ್ಪೀಡ್ ಡೀಸೆಲ್ ಅಂದ್ರೆ ಬೇರೆ ದೇಶದಲ್ಲಿ ಬೇರೆ ತರ ಡೀಸೆಲ್ ಇದೆ ಇದೆ ಏವಿಯೇಷನ್ ಫ್ಯೂಲ್ ಅಂತ ಕರೀತಾ ಅದೇ ಅಂದ್ರೆ ಪ್ಯಾರಫಿನ್ ಏನೋ ಪೆಟ್ರೋಲ್ ಏನೋ ಅಂತಾರೇನೋ ಅದಕ್ಕೆ ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ. ಏವಿಯೇಷನ್ ಫ್ಯೂಲ್ ಆ ಪೆಟ್ರೋಲು ಎಷ್ಟು ವಾಲೆಟೈಲ್ ವಾಲೆಟೈಲ್ ಅಂತ ಏನೋ ಈಗ ಪೆಟ್ರೋಲ್ ನಾವು ನೋಡಿದ್ರಾ ಈ ಕೈ ಮುಟ್ಟಿದ ತಕ್ಷಣ ಒಂಥರ ತಂದ್ಕೆ ಅದೇನಕ್ಕೆ ಅಂದ್ರೆ ಅದು ಬೀಳ್ತಾಗೆ ವೇಪರೈಸ್ ಆಗ್ತದೆ ಅಂದ್ರೆ ಒಂದು 2 ನಿಮಿಷ ಪೆಟ್ರೋಲ್ ಕೈ ಇರ್ತಾರೆ ಇಲ್ಲ ಒಂದು 30 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅದರ ಏನ್ಬಿಡ್ತಾರೆ ಹೋಗ್ಬಿಡ್ತಾರೆ. ಆದ್ರೆ ಡೀಸೆಲ್ ಹಂಗಾಗಲ್ಲ ಡೀಸೆಲ್ ಹಂಗೆ ಇರ್ತಾರೆ ಅದರ ಇದೇ ತರ ಏವಿಯೇಷನ್ ಫ್ಯೂಲ್ ಹೆಂಗಿದೆ ಅಂತಂದ್ರೆ ಹಿಂಗ್ ಬಾಟ್ಲಿ ತಗೊಂಡು ಹಿಂಗ್ ಊಯ್ತಾ ಇರ್ತೀವಿ ಗೊತ್ತಾ ಊಯ್ತಾ ಇರ್ಬೇಕಾದ್ರೆ ಕೆಳಗೆ ಬಿಡಲ್ ಬಂದದ್ದು ಹಿಂಗ್ ಬಾಟ್ಲಿ ತೆಗ್ದಿದ ತಕ್ಷಣ ಟಕ್ಕಂತ ಏನಾಗ್ಬಿಡ್ತದೆ ವೇಪರೈಸ್ ಆಗ್ಬಿಡ್ತಾರೆ ಅಷ್ಟು ಒಂದು ಫಾಸ್ಟ್ ಆಗಿ ಅಂತ ಬರ್ನ್ ಆಗೋದು ಅದಕ್ಕೆ ಅದು ಏವಿಯೇಷನ್ ಫ್ಯೂಲ್ ಅಂತ ಹೇಳಿ. ಅಂದ್ರೆ ಇವೆಲ್ಲ ತೆಗೆದು ಅದರಿಂದ ಒಂದೇ ಕ್ರೂಡ್ ಆಯಿಲ್ ಇಂದ ಅದಕ್ಕೆ ಅಷ್ಟು ಫಾಸ್ಟ್ ಆಗಿ ಏನಾಗುತ್ತೆ ಬರ್ನ್ ಆಗೋದು ಅದಕ್ಕೆ ಫಾಸ್ಟ್ ಆಗಿ ಏನಾಗುತ್ತೆ ಅದೇ ನಮ್ಮ ಗಾಡಿಗಳಿಗೆ ಹಾಕ್ಬಿಟ್ಟು ದೇವರೇ ಕಾಪಾಡ್ಬೇಕು ಅದರ ಸಾತ್ರ ಏನ್ರಿ ಒಂದು ಎಫೆಕ್ಟ್ ಅಂದ್ರೆ ಏನಂದ್ರೆ ಒಂದೊಂದು ಅಂಶಗಳ ನೋಡಿ ಎಷ್ಟೆಲ್ಲ ಇದೆ ಇವೆಲ್ಲ ಎಲ್ಲ ಬಂತಂದ್ರೆ ಆ ಗಿಡ ಮರಗಳಲ್ಲಿ ಇದ್ದಂತ ಒಂದು ಇದು ಈ ತರ 7000 years ಆಗಿರ್ಬೇಕ್ರೆ ಡೆಫಿನೆಟ್ ಆಗಿ ಏನಾಗಿರ್ಬೇಕಲ್ಲ ಬಂದಿರ್ಬೇಕು ಅವನು ವಾಯುಮಂಡಲ ಏನಾಗಿರ್ಬೇಕು ಆಕಾಶ ಇಷ್ಟೊಂದೆಲ್ಲ ಗಲೀಜೆಲ್ಲ ಎಲ್ಲ ಹೋಗ್ಬಿಡ್ತು ಕ್ಲೀನ್ ಆಗಿಲ್ಲ ಎಲ್ಲಿ ಸೆಟ್ಲ್ ಆಗ್ಬಿಡ್ತು ಭೂಮಿ ಒಳಗೆ ಅಷ್ಟು ಆಳ ಸೆಟ್ಲ್ ಆಗ್ಬಿಡ್ತು ಮಿಕ್ಕಿದಲ್ಲಿ ಹೋಗ್ಬಿಡ್ತು ಮೇಲೆ ಮೇಲೆ ಅಂದ್ರೆ ವಾಯುಮಂಡಲ ಹೆಂಗಿರ್ಬೇಕು ಇವಾಗ ಕ್ಲೀನ್ ಆಗಿತ್ತು ಅಲ್ವಾ. ಇವಾಗ ನೆಕ್ಸ್ಟ್ ಏನ್ ಕಾಣಿಸಕ್ ಶುರು ಆಯ್ತು ಆಮೇಲೆ ಆಯ್ತಲ್ಲ ನಕ್ಷತ್ರಗಳು ಅದೇ ಐತಿ ಇವಾಗ ಕಾಣಿಸೋದಕ್ಕೆ ಶುರು ಆಯ್ತು ಅಂತ ಅದೇ ಅದೇ ನೋಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಒಂದು ಏನ್ ಮಾಡೋದು ನೆಕ್ಸ್ಟ್ ವೀಕ್ ಹೋದ ನೆಕ್ಸ್ಟ್ ಆಕಾಶ ಆಕಾಶ ನಕ್ಷತ್ರಗಳು ಕಾಣಿಸಕ್ ಶುರು ಆಯ್ತು ಅಂದ್ರೆ ಅಲ್ಲೇ ಕ್ಲೀನ್ ಆಗಿ ವಾತಾವರಣ ನೀಟ್ ಆಗಿದೆಪ್ಪ ಕರೆಕ್ಟ್ ಆಗಿ ಸೂರ್ಯ ಮುಳುಗೋದು ಸೂರ್ಯ ಉದಯ ಆಗದೆ ಅಂತ ಇವಾಗಲ್ಲಿ ಕಾಣಿಸಕ್ ಶುರು ಆಯ್ತು ಅದಕ್ಕೆ 24 hours ಡೇ ಅಂತ ಅಲ್ಲಿ ಫಿಕ್ಸ್ ಆಗೋಯ್ತು. ಅಂದ್ರೆ ಆಮೇಲೆ ಸೀಸನ್ ಕೂಡ ಏನಾಗ್ಬಿಡ್ತು ಶುರು ಆಯ್ತು ಅಂದ್ರೆ ಯಾಕೆ ಸೂರ್ಯ ಅಲ್ಲಿಗೆ ಹೋಗ್ತಾನೆ ಇಲ್ಲಿ ಹಂಗೆ ತಿರುತ್ತಾನೆ ಅವಾಗ ಏನಾಯ್ತು ಭೂಮಿಲಿ ಕಂಟ್ರೋಲ್ ಎನ್ವೈರನ್ಮೆಂಟ್ ಇತ್ತು ಆದ್ರೆ ಅಫ್ಕೋರ್ಸ್ ಅದಲ್ಲೇ ಇತ್ತು ಅದಲ್ಲೇ ಒಂಥರ ಸೀಸನ್ ಅಂತ ಆಯ್ತು ಇತ್ತು. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಪ್ರಾಣಿ ಮೃಗಗಳನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಇವಾಗ ಮನುಷ್ಯನ ಸೃಷ್ಟಿ ಮಾಡೋಕೆ ಮುಂಚೆ ಫಸ್ಟ್ ಸಾರಿ ಮನುಷ್ಯನಗಳಿಗೆ ಏನೋ ಔಷಧಿ ಕೊಡೋಕೆ ಮುಂಚೆ ಡಾಕ್ಟರ್ ಯಾರು ಪ್ರಯೋಗ ಮಾಡ್ತಾರೆ ಅದೇ ದೇವರೇ ಕಲ್ಪಿಟ್ಟಿದ್ರು ನೋಡ್ರಪ್ಪ ಫಸ್ಟ್ ಮನುಷ್ಯನ ಪ್ರಯೋಗ ಮಾಡಬೇಡಿ ಯಾರು ಪ್ರಯೋಗ ಮಾಡಿ ಅದಕ್ಕೆ ದೇವ್ರೇ ಮಾಡಿದ್ರು ವಾಯು ಮಂಡ ಭೂಮಿ ಚೆನ್ನಾಗೈತಲ್ಲ ಅಂತ ಬಿಟ್ಟು ಮಾಡೋದು ಫಸ್ಟ್ ಎಲ್ಲ ಬಿಟ್ರು ದೊಡ್ಡ ಪ್ರಾಣಿಗಳು ದೊಡ್ಡದು ಬಿಟ್ರು ಚಿಕ್ಕದು ಬಿಟ್ರು ತುಂಬಾ ಎಂತ ಸೂಕ್ಷ್ಮ ಆಗಿರೋದು ಬಿಟ್ರು ಯಾಕಂದ್ರೆ ಮನುಷ್ಯ ಏನಂತೆ ಎಂತ ಜೀವಿ ಅಂದ್ರೆ ಅವನ ಏನಂತಾರೆ ಸ್ಟ್ರಾಂಗ್ ಇದೆ ಹಿಡಿದು ವೀಕ್ ಪರ್ಸನ್ ಅದಕ್ಕೆ ಎಲ್ಲಾ ರೀತಿ ಪ್ರಾಣಿಗಳು ಬಿಟ್ಟು ಚೆಸ್ಟ್ ಮಾಡಿದ್ರು ಸ್ಟ್ರಾಂಗ್ ಆಗಿರೋದೇ ಆಯ್ತು ಅದು ಬದುಕ್ತು ವೀಕ್ ಆಗಿರೋದು ಕೂಡ ಅದೇ ಆಯ್ತು ಅದು ಒಂದ್ ರೀತಿ ಬದುಕ್ತು ಅದರ ಆತರ ಏನ್ಬಿಡ್ತು ವಾಯು ಮಂಡ ಎಲ್ಲ ಸೂಪರ್ ಮಾಡಿದ್ಮೇಲೆ ಅಲ್ಟಿಮೇಟ್ ಯಾರನ್ನ ಬಿಟ್ರು ದೇವ್ರು ಮನುಷ್ಯನ ಭೂಮಿ ಏನಾಯ್ತು ಮನುಷ್ಯನ ಬಸ್ಸು ಇಷ್ಟನ ಮಾಡೋ ನೋಡಿ ದೇವ್ರು ಎಷ್ಟಾವ್ರ ವರ್ಷ 42,000 years 42,000 years ಆಮೇಲೆ ಯಾರು ಸೃಷ್ಟಿ ಮಾಡೋರೆ ಮನುಷ್ಯನ ಸೃಷ್ಟಿ ಮಾಡೋರೆ ಬಾಬಾ ಮನುಷ್ಯನ ವರ್ಷ ದೇವ್ರು ಏನ್ ಬಿಡಿಸ್ತಾವ ನೋಡ್ರಿ ಅದರ ಸರಿ ಮಾಡೋಣ ನಾವು ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಹಂಗೆ ಕಂಟಿನ್ಯೂ ಮಾಡೋಣ ಓಕೆನಾ ಏನ್ ಡೌಟ್ಸು